ಧೂಮಪಾನ ಹಾಗೂ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಅದರಿಂದ ಕ್ಯಾನ್ಸರ್ ಸಂಭವಿಸುವುದು. ಸ್ಮೋಕಿಂಗ್ ಅಂಡ್ ಆಲ್ಕೋಹಲ್ ಕನ್ಸಂಪ್ಷನ್ಸ್ ಆರ್ ಇಂಜುರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. ದೇವ್ರೆ, ಈ ಫಾದರ್ ಆದ್ರೂ ಒಪ್ಕೊಂಡ್ರೆ ಸಾಕಪ್ಪ. ಫಾದರ್, ಇಲ್ಲೇ ಇರ್ತಾರೆ, ಇವತ್ತು ಅವ್ರು ನೋಡ್ಲೇಬೇಕು. ಫಾದರ್, ಬಾಗಿಲು ತೆಗೀರಿ. ಫಾದರ್, ಯಾರು ಯಾರಾದ್ರೇನು, ಬಾಗಿಲು ತೆಗೀರಿ. ಇಲ್ಲಿ ಯಾರು ಗಂಡ್ಸ ಇಲ್ಲ. ನೀವಿದ್ದೀರಲ್ಲ, ನಾ ಚಿಕ್ಕ ಫಾದರ್. ಚಿಕ್ಕ ಫಾದರ್ ಆದ್ರೂ ಪರವಾಗಿಲ್ಲ, ಬಾಗಿಲು ತೆಗೀರಿ. ಇದು ಚರ್ಚ್ ಅಲ್ಲ, ಪ್ರೇಯರ್ ಹಾಲ್ ಗೊತ್ತಾ? ಇಲ್ಲಿ ನೋಡಿ, ಒಳಗೆ ಚಿಕ್ಕ ಫಾದರ್ ಇದಾರೆ ಅಂತ ಗೊತ್ತಾಗೋಯ್ತು. ಬಾಗಿಲು ತೆಗ್ದಿಲ್ಲ ಅಂದ್ರೆ ಬಾಗಿಲು ಮುರ್ಕೊಂಡು ಒಳಗೆ ಬರ್ತೀನಿ ಅಷ್ಟೇ. ಬಾಗಿಲು ತೆಗೀರಿ ಫಾದರ್. ನಮಸ್ತೆ ಫಾದರ್. ಯಾರು ನೀನು? ನನ್ನ ಹೆಸರು ಚಂದ್ರಮೋಹನ್, ಇಲ್ಲೇ ಪಕ್ಕದ ಊರಿಂದ ಬರ್ತಿದ್ದೀನಿ. ಯಾವ ಚಂದ್ರಮೋಹನ್? ಫಾದರ್, ಸ್ವಲ್ಪ ಅರ್ಜೆಂಟ್ ಆಗಿ ಪ್ರಾರ್ಥನೆ ಮಾಡ್ಬೇಕು. ಅದೇ ಸತ್ತೋದವ್ರಿಗೆ ಮಾಡ್ತಾರಲ್ಲ, ಅದನ್ನ ಮಾಡ್ಬೇಕಿತ್ತು. ಪ್ರಾರ್ಥನೆನ? ಅದೇ. ಈ ಟೈಮಲ್ಲ? ಅದೇ ಫಾದರ್, ಎಸ್ಕೋಬರ್ ಹೆಸರಲ್ಲೇ ಮಾಡ್ಬೇಕಿತ್ತು. ಇವರೊಬ್ಬ ಕ್ರಿಶ್ಚಿಯನ್. ಎಸ್ಕೋಬರ? ಇವ್ ನಿಮ್ಮ ಸಂಬಂಧನ? ಸಂಬಂಧ ಏನೂ ಇಲ್ಲ ಫಾದರ್, ಇವನೊಬ್ಬ ಕೊಲಂಬಿಯನ್ ಕ್ರಿಶ್ಚಿಯನ್ನೇ. ಇವನು ಕೊಲಂಬಿಯಾ ಪ್ಲೇಯರ್ ಅಲ್ವಾ? ಇವನು ಎಸ್ಕೋಬರ್ ತಾನೆ? ಇವತ್ತು ನ್ಯೂಸ್ ಪೇಪರ್ ಬಂದಿತ್ತು. ಅವನೇ ಫಾದರ್, ಮಾಫಿಯಾದವ್ರು ಇವನ್ನ ಶೂಟ್ ಮಾಡಿ ಸಾಯಿಸ್ಬಿಟ್ರು, ಸೆಲ್ಫ್ ಗೋಲ್ ಹೊಡೆದ ಅಂತ. ಈ ವಿಷಯ ಕೇಳ್ದಾಗ್ಲಿಂದ ನಂಗೆ ನಿದ್ದೆನೆ ಬರ್ತಾ ಇಲ್ಲ ಫಾದರ್. ದಯಮಾಡಿ ಇವನಿಗೋಸ್ಕರ ಪ್ರಾರ್ಥನೆ ಮಾಡಿ ಫಾದರ್, ಆಗ್ಲೇ ಇವನ ಆತ್ಮಕ್ಕೆ ಶಾಂತಿ ಸಿಗೋದು ಫಾದರ್. ಇಲ್ಲಿ ನೋಡಿ, ಇವನ್ ಮುಖ ಒಂದ್ಸರಿ ನೋಡಿ ಫಾದರ್, ಒಂದೊಳ್ಳೆ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ.
ಓ ಯೇಸು ಪ್ರಭುವೆ, ಸತ್ತೋಗಿರೋ ಆತ್ಮಕ್ಕೆ ಶಾಂತಿಗೋಸ್ಕರ ನಿಮ್ಮನ್ನು ಬೇಡ್ಕೋತಾ ಇದ್ದೀನಿ. ದಯತೋರಿ ನೀವು ನಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಿ ಇವನ ಪವಿತ್ರವಾದ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪರಿಶುದ್ಧ ಆತ್ಮ ತುಂಬಿರುವ ನಿಮ್ಮಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಆಮೇನ್ ಆಮೇನ್ ಆಮೇನ್. ಪ್ರಭು, ಇವನ ಆತ್ಮಕ್ಕೆ ಶಾಂತಿ ಸಿಗಲೆಂದು ಮತ್ತೆ ಮತ್ತೆ ನಿಮ್ಮಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಓ ಪ್ರಭುವೆ, ದಯ ತೋರಿಸು. ಹೋದ್ನ ಇವನು ಪಾಪ ಫಾದರ್. ಪೂರ್ತಿ ಪ್ರಾರ್ಥನೆ ಮಾಡೋವ್ರಿಗೂ ಬಿಡಂಗ್ ಕಾಣ್ತಿಲ್ಲ ಇವನು. ಈತನ ಪವಿತ್ರ ಆತ್ಮಕ್ಕೆ ಶಾಂತಿ ಸಿಗಲೆಂದು ನೀವು ಕೃಪೆ ತೋರಬೇಕು ಪ್ರಭುವೆ. ಪಕ್ಕದಲ್ಲಿ ನೆಲೆಸಿರುವ ಪ್ರಭುವೆ, ಈತನ ಆತ್ಮಕ್ಕೆ ಶಾಂತಿ ಸಿಗಲೆಂದು ಬೇಡಿಕೊಳ್ಳುತ್ತೇನೆ ಪ್ರಭುವೆ. ಅವರೇ ನಮ್ಮ ತಂದೆ ಚಂದ್ರಮೋಹನ್. ಈಗ ನಿಮ್ಗೆಲ್ಲ ನಮ್ಮ ಊರಿನ ಫುಟ್ಬಾಲ್ ಫ್ಯಾನ್ಸ್ ಬಗ್ಗೆ ಒಂದು ಐಡಿಯಾ ಬಂದಿದೆ ಅಂತ ಅನ್ಸುತ್ತೆ. ಇದು ನಮ್ಮ ಕತೆ. ನೋಡ್ರಿ, ಮಕ್ಕಳಿಗೆ ಚಾಕ್ಲೇಟ್ಸ್ ತಕ್ಕೊಡಿ. ಹಾ, ತಕ್ಕೊಡ್ತೀನಿ. ಬಾ ಮಗಳೇ, ಇವತ್ತು ನಿನ್ನ ಬರ್ತಡೇ ಅಲ್ವಾ, ಯಾವ ಚಾಕ್ಲೇಟ್ ಬೇಕು? ಚಾಕ್ಲೇಟ್ಸಾ? ಸರಿ, ಕೊಡಿಸ್ತೀನಿ ಬಾ. ಡ್ರೆಸ್ ಆಗಿದೆ, ಇಷ್ಟ ಆಯ್ತಾ? ತಗೋ ಲಕ್ಷ್ಮಿ, ಎಲ್ಲಾನು ಕೊಡಿ. ವಾರಿಯರ್ ಬಾ ಕಾದರ್. ಏನು ಬಿಸಿನಾ? ಹಂಗೇನು ಇಲ್ಲ, ಎಲ್ಲ ಮಣ್ಣಾಗಿದೆ ಅಷ್ಟೇ. ಸರಿ ಹೋಗಮ್ಮ. ಅಂದ ಹಾಗೆ ಮೆಹರ್ ಏನ್ ಇವತ್ತು ಕಲರ್ ಡ್ರೆಸ್ ಹಾಕೊಂಡಿದ್ದಾಳೆ, ಯೂನಿಫಾರ್ಮ್ ಇಲ್ಲ. ಇವತ್ತು ಅವಳದು ಹುಟ್ಟಿದಬ್ಬ, ಅದಕ್ಕೆ. ಓ ಹೌದಾ? ನನಗೆ ಚಾಕ್ಲೇಟ್ ಕೊಡಲ್ವಾ? ನಾನು ಸ್ಕೂಲ್ ಹೋದ್ಮೇಲೆ ಕೊಡ್ತೀನಿ. ಹಾ ಸರಿ, ಆಯ್ತು. ಸ್ವಲ್ಪ ಪಕ್ಕಕ್ಕೆ ನಿಂತ್ಕೊಳ್ಳೋ, ಒಂದು ಕೆಲಸ ಮಾಡು. ನೀನು ತಗೋ, ಇವನ್ನೆಲ್ಲ ತಗೊಂಡೋಗಿ ಒಳಗಿಡು. ಅದೆಲ್ಲ ಯಾಕೆ ತೆಗಿತಿದ್ಯಾ ಮೆಹರ್? ಬರೀ ಧೂಳಿದೆ ಅದ್ರಲ್ಲಿ. ಅದೆಲ್ಲ ಪರವಾಗಿಲ್ಲ ಅಮ್ಮ, ಹೇಳಿದ ಮಾತೇ ಕೇಳಲ್ಲ. ಇವ್ರು ಯಾರಪ್ಪ? ಅವನಾ? ಅವನೇ ನಮ್ಮ ಎಸ್ಕೋಬರ್. ಕೊಲಂಬಿಯಾಗೆ ಡಿಫೆಂಡರ್ ಆಗಿ ಆಡೋನು. 1994 ವರ್ಲ್ಡ್ ಕಪ್ ಅಲ್ಲಿ ಇವನೊಂದು ತಪ್ಪು ಮಾಡ್ದ. ಅಮೆರಿಕ ಏನು ಆಪೋಸಿಟ್ ಟೀಮು, ಇವನೊಂದು ಸೆಲ್ಫ್ ಗೋಲ್ ಹೊಡೆದ. ಆ ಕೋಪದಲ್ಲಿ ಇವನನ್ನ ಶೂಟ್ ಮಾಡ್ಬಿಟ್ಟು ಸಾಯಿಸ್ಬಿಟ್ರು. ಆಂಡ್ರೂ ಮಾಮ ಸತ್ತಿದ ದಿವಸ ನಮ್ಮ ಅಪ್ಪ ಅವ್ರ ಫೋಟೋ ತಗೊಂಡ್ ಡೈರೆಕ್ಟ್ ಆಗಿ ಚರ್ಚ್ ಹೋಗಿ ಫಾದರ್ ಎಬ್ಸಿ ಪ್ರಾರ್ಥನೆ ಮಾಡ್ತಾರೆ. ಅದು ಮಧ್ಯರಾತ್ರಿ. ಹೌದಮ್ಮ, ನಮ್ಮಂತ ಫುಟ್ಬಾಲ್ ಪ್ಲೇಯರ್ಸ್ ಅಷ್ಟು ಈಸಿಯಾಗಿ ಅವ್ರನ್ನ ಮರೆಯೋಕ್ಕಾಗಲ್ಲ. ಆ ಕೊಲಂಬಿಯಾದವರು ಅವ್ರಿಗೆ ಮಾಡಬಾರ್ದ ಅನ್ಯಾಯ ಮಾಡಿದ್ರು. The second was instigated by the roving Cafu. Ronaldo challenged for it. Ronaldinho was on hand to pick up the dropping ball. An arrow, beautiful cross. ಏನ್ ಆಡ್ತಾ ಇದಾರ ಇವರು? ರೊನಾಲ್ಡೋ ಬ್ರೋಟ್ ಔಟ್ ದಿ ಥರ್ಡ್ ಗೋಲ್. ಮ್ಯಾನ್ ಹ್ಯಾಂಡಲ್ಡ್ ಇನ್ ದಿ ಪೆನಲ್ಟಿ ಏರಿಯಾ ಬೈ ಲೀ ವೈ ಫೆಂಗ್. ಏನಾಯ್ತು ಏನಾಯ್ತು, ಎಲ್ಲಿ ಹೋಗಿದೆ ಇಷ್ಟೊತ್ತು? ಅಲ್ಲೋಡು ನೋಡು ನೋಡು. ಬ್ರೆಜಿಲ್ ಟೀಮು ಸಖತ್ತಾಗಿ ಆಡ್ತಾರಲ್ವಾ, ಆದ್ರೆ ಅರ್ಜೆಂಟೀನಾ ನೈಜೀರಿಯಾ ಮ್ಯಾಚು ಅದ್ಭುತವಾಗಿತ್ತು. ಹಿಂಗೆ ಆಡಿದ್ರೆ ಕಪ್ ಗೆದ್ಕೊಂಡು ಹೋಗ್ತಾರೆ. ಏನ್ ಚಂದ್ರ, ಅಗಲ ಗನ್ಸ್ ಕಾಣ್ತಾ ಇದೀಯಾ? ಬ್ರೆಜಿಲ್ ಟೀಮು ರೊಚ್ಚಿಗೆ ತೆಳ್ತಾರ ನೋಡು. ಹೌದೌದು. ಅಂಕಲ್, ಇಲ್ಲಿ ನಡೆದಿರೋದು ನಿಮ್ಗೆ ಗೊತ್ತಾ? ನಮ್ಮ ಅಪ್ಪ ಕೂಡ ನಿಮ್ಮ ಹತ್ರನೇ ಬಂದಿದ್ದಾರೆ. ಅವ್ರು ಸಿಕ್ಕಿದ್ರೆ ಹಾ ಹೇಳಿ. ಈ ದೇಶದಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡೋ ಏಕೈಕ ಫ್ಯಾನ್ ಅವರೊಬ್ಬರೇ.
ನಮ್ಮ ನಾಡು. ಪರಶುರಾಮ ತನ್ನ ಕೊಡ್ಲಿಯಿಂದ ಸಮುದ್ರದಿಂದ ಆಚೆ ತಂದಂತ ಸಸ್ಯ ಶ್ಯಾಮಲವಾದ ಒಂದೂರು. ಪ್ರತಿ ವರ್ಷ ನಡೆಯೋ ಹಾಗೆ, ಎಲ್ಲ ಊರಿನ ಜಾತ್ರೆಗಳ ಹಾಗೆ, 4 ವರ್ಷಕ್ಕೊಂದ್ಸಲ ಅತ್ಯಧಿಕ ಜನರೆಲ್ಲರೂ ಸೇರಿ ಸಂಭ್ರಮ ಆಚರಣೆ ಮಾಡುವಂತ ಒಂದೂರು ನಮ್ಮ ವರ್ಲ್ಡ್ ಕಪ್ ಫುಟ್ಬಾಲ್. ಬೇರೆ ಬೇರೆ ಊರಿನ ಫ್ಯಾನ್ಸ್ ಎಲ್ಲ ನಮ್ಮೂರಲ್ಲಿ ತುಂಬಾ ಜನ ಇದ್ದಾರೆ. ತುಂಬಾ ಹೆಚ್ಚು ಅಭಿಮಾನಿಗಳು ಯಾವೂರಲ್ಲಿದ್ದಾರೆ ಗೊತ್ತಾ? ನಮ್ಮ ರಾಜ್ಯದ ನಮ್ಮೂರಲ್ಲೇ ಇರೋದು. ಬಾವುಟಗಳನ್ನ ಕಟ್ಟಿ ನಡೆಸೋದು ನೋಡಿ ಇವ್ರೆ. ಏಯ್, ಹೆಂಗಾದ್ರೂ ಮಾಡಿ ದುಡ್ಡು ವಸೂಲಿ ಮಾಡ್ಬೇಕು, ಬೇರೆ ದಾರಿ ಇಲ್ಲ. ನಸೀಬ್ ಅಲ್ಲಿ ನೋಡು. ಓಹೋ, ಅವ್ರು ಯಾವ್ದೋ ಹೊಸ ಐಡಿಯಾದಲ್ಲಿ ಬರ್ತಿದ್ದಾರೆ ಅನ್ಸುತ್ತೆ. ಜಗದೀಶ್, ನಿನ್ ಬ್ರೆಜಿಲ್ ಫ್ಲೆಕ್ಸ್ನ ಈ ಮರಕ್ಕೆ ಮತ್ತೆ ಕಟ್ಟೋದು ನೋಡಿದೆ ಅನ್ಕೋ. ಕಟ್ಟಿದ್ರೆ ಏನಾಗುತ್ತೆ? ಈ ಮರ ಏನಾದ್ರೂ ಕಚ್ಚುತ್ತಾ? ನಸೀಬು, ಆ ಮರದ ಮೇಲೆ ನೀಲಿ ಬಣ್ಣದ ಪೇಂಟ್ ಇಂದ ಬರೆದಿದ್ದೀವಿ ತಾನೇ, ಅರ್ಜೆಂಟೀನಾ ಫ್ಯಾನ್ಸ್ ಬುಕ್ಡ್ ಅಂತ. ಮತ್ತಿನ್ನೇನ ನೋಡು ಸುನೀಲ್, ನೀವು ನೀಲಿ ಪೇಂಟ್ ಬರೆಯೋಕ್ಕೂ ಮುಂಚೆ ನಾವು ಹೋಗಿ ಫ್ಲೆಕ್ಸಿನ ರೆಡಿ ಮಾಡಿಸಿದ್ವಿ. ಯಾವ್ದಕ್ಕೂ ನೀನ್ ಈ ಮರನ ಮರ್ತಿಬಿಡು, ನಾವು ಫ್ಲೆಕ್ಸಿನ ಈ ಮರಕ್ಕೆ ಕಟ್ಟೋದು. ನೋಡ್ಕೋ ನೋಡ್ಕೋ, ಇದಿಲ್ಲಿರೋ ಮರದ ಮೇಲೆ ಬುಕ್ಕಡ ಅಂತ ಬರೆಯ ಬದಲು ಹೋಗಿ ವರ್ಲ್ಡ್ ಕಪ್ ಮೇಲೆ ಬರ್ಕೊಂಡ್ರೆ ಬುಕ್ಕಡ ಅಂತ ಬಂದ್ಬಿಡ್ರಿ ಇವರೆಲ್ಲ. ಈ ಊರಿಗೆ ನಾನು ಇವ್ರು ಮತ್ತೆ ಶುರು ಆಯ್ತು ಇವ್ರ ಗಲಾಟೆ. ಏನ್ ಬಾಯ್ ಬಿಟ್ಕೊಂಡು ನೋಡ್ತೀವಿ. ಕುರುಕ್ಷೇತ್ರವಾಗಿದೆ, ಬಿದಿರಂಬವಾಗಿದೆ, ಇದಕ್ಕೆಲ್ಲ ಕಾರಣ ನೀನೇ ನೀನೇ. ಪ್ರತಿಯೊಂದು ಯುದ್ಧವು ಹೆಣ್ಣಿಂದ ಆದವು, ಇದು ಕೂಡ ಹಾಗೆ ಹೆಣ್ಣೆ. ನಿಜ ಸತ್ಯ ನೀ ತಿಳಿಯದೇನೆ, ಉಸಿನಗುವಿನಲ್ಲಿ ನೀ ಕೊಂದೆ, ಒಗ್ಗಟ್ಟಿನಲ್ಲಿ ನೀ ಇವಳ ಜೊತೆಗಿರುವೆ. ಈ ಹುಡುಗಿನೇ ಮೆಹರ್, ಮೆಹರ್ ನಿಸಾ ಕಾದರ್ ಕುಟ್ಟಿ. ಇವಾಗ ಇಲ್ಲಿ ನಡೀತಿರೋ ಜಗಳ ಎಲ್ಲದಕ್ಕೂ ಕಾರಣ ನೋಡಿ ಈ ಹುಡುಗಿನೇ. ಅಮ್ಮ, ಹುಲ್ ಕಿತ್ತಿಟ್ಟಿದ್ದೀನಿ. ಯಾವಾಗ್ಲೂ ಅದೇನ್ ಕುತ್ಕೊಂಡು ಓದ್ತಿರ್ತೀಯೋ, ಫಸ್ಟ್ ಎದ್ದೋಗಿ ಇಲ್ಲಿಂದ. ಏನ್ ಹೇಳ್ದೆ ಕೇಳ್ದೆ ಒಳಗ್ ಬರ್ತೀಯ ನೀನು? ನೋಡಪ್ಪ, ಮುಂಚೆನೆ ಅಪಾಯಿಂಟ್ಮೆಂಟ್ ತಗೊಂಡು ಒಳಗ್ ಬರೋದಕ್ಕೆ ನೀನ್ ಯಾರು? ಕಲೆಕ್ಟ್ರಾ? ಹಾ, ನೀನ್ ಬೇಗ ರೆಡಿ ಆಗು, ಸ್ವಲ್ಪ ಕೆಲ್ಸ ಇದೆ, ಲೈಬ್ರರಿಗೆ ಅರ್ಜೆಂಟ್ ಆಗಿ ಹೋಗ್ಬೇಕು. ಸರಿ, ನಾನ್ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ, ನೀನ್ ಹೊರಡು. ನೀನ್ ಆ ಮೂಲೆಯಲ್ಲಿ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಾ, ನಾನೇ ನಿನ್ನ ನೋಡಲ್ಲ. ನಾನ್ ಸ್ನಾನ ಮಾಡ್ಬೇಕು. ಅಯ್ಯೋ, ಇವಾಗ ಅದಕ್ಕೆಲ್ಲ ಟೈಮ್ ಇಲ್ಲ, ನೀನ್ ಬೇಗ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಾ. ಆ ಕ್ರೀಮ್ ಶರ್ಟ್ ಬೇಡ ಕಣೋ, ನಿಂತರ ಹಂದಿಗೆ ಬೆಳ್ಳಗಿರೋ ಹುಡುಗರಿಗೆ ಆ ಚಕ್ಸ್ ಟೀ ಶರ್ಟೇ ಚೆನ್ನಾಗಿರುತ್ತೆ. ಏನೋ ಸೆಲೆಕ್ಷನ್ ನಿಂದು, ಅಂದವಾಗಿದ್ದು ಏನ್ ಪ್ರಯೋಜನ, ಅದನ್ನ ತೋರಿಸ್ಕೊಳ್ಳೋದ್ ಗೊತ್ತಿಲ್ವೇ? ಅಂದಾಗೆ ಅಂದವಾಗಿದೆ ಅಂತ ಹೇಳಿದ್ದು ನನ್ನನೇನಾ? ಹಾ, ಇದು ನಾನು ಹೇಳಿ ಗೊತ್ತಾಗ್ಬೇಕಾ? ನಾನ್ ಮಾತ್ರ ಅಲ್ಲ ಕಣೋ, ನಮ್ ಬೇಬಿ ಸಾಧನಾ, ನಿವೇತಾ ಥಾಮಸ್ ಎಲ್ರು ನಿನ್ ಬಗ್ಗೆನೆ ಮಾತಾಡ್ತಾರೆ. ಪ್ಲಸ್ ಟೂಲಿ ಒಬ್ರು ಅಕ್ಕ ಇದ್ರಲ್ಲ ಅಂಬಿಕಾ ಅಂತ, ನಗ್ತಾನೆ ಇರ್ತಿದ್ರಲ್ಲ, ಆ ಅಕ್ಕ ಹೇಳ್ತಿದ್ರು ನಿನ್ ನೋಡಕ್ಕೆ ಉಪಗುಪ್ತ ತರಾನೇ ಇದ್ಯಾ ಅಂತ. ಈಗ್ಲೇ ಬಂದೆ ಆಂಟಿ. ಏಯ್, ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಂಬಾ. ಆಂಟಿ, ಇವ ಶಾವ್ಗೆ ಪಾಯ್ಸನು ಮಾಡಿದ್ದೀರಾ? ಅದನ್ನು ಮಾಡಿಟ್ಟಿದ್ದೀನಿ, ಬಾ ಬಾ. ಉಪಗುಪ್ತ ಆರ್ಯ ಅಂಬಿಕಾ, ಆರ್ಯ ಅಂಬಿಕಾ ವಿಮಲ್. ಕಣ್ಣಿನ ಮಾತು ಮಿಡಿಸಿದೆ ಹೃದಯ, ಮನಸ್ಸನ್ನೇ ಮಾಯ ಮಾಡಿದೆ ಪ್ರೇಮ,
ನಿನ್ನನ್ನೇ ಕದ್ದು ನೋಡುವ ಹಾಗೆ ನೀನು ಮಂತ್ರ ಮಾಡಿದೆ ಕಣ್ಣಿನ ಒಳಗೆ ಚಂದ ಮಾಮ ಕುಂತವನೆ ಅವಳ ಕಣ್ಣಲೀಗ ಹೃದಯ ಭಾಷೆ ಕೇಳುವಲವೇ ನಿನಗೆ ನಾ ಸೋತೆ ಕಣ್ಣಿನ ಮಾತು ಮಿಡಿಸಿದೆ ಹೃದಯ ಮನಸ್ಸನ್ನೆ ಮಾಯ ಮಾಡಿದೆ ಪ್ರೇಮ ಕಣ್ಣಿನ ಒಳಗೆ ಚಂದ ಮಾಮ ಕುಂತವನೆ ಅವಳ ಕಣ್ಣಲೀಗ ಹೃದಯ ಭಾಷೆ ಕೇಳುವಲವೇ ವಯಸ್ಸು ಯಾವತ್ತು ಇರಲ್ಲ ಕಣ್ಣ ನಿಂಗೆ ಗೊತ್ತಿಲ್ಲ ಇಲ್ವಲ್ಲ ನಿಂಗೆ ಗೊತ್ತಿರಲ್ಲ ಬಿಡು ಯಾಕೆಂದ್ರೆ ನಿನಗೆ ನನ್ನಂಗೆ ಪೇಪರ್ ಓದೋ ಅಭ್ಯಾಸ ಇಲ್ಲ ಓದೋ ಅಭ್ಯಾಸ ಇರಬೇಕು ಲೋ ಸುನಿಲ ನಿನ್ನ ಕನ್ನಡನೇ ಸರಿಯಾಗಿ ಬರಲ್ಲ ಇಂಗ್ಲಿಷ್ ಪೇಪರ್ನ ಉಲ್ಟಾ ಇಟ್ಕೊಂಡು ಓದ್ತಿದ್ಯಲ್ಲ ಹುಡುಗಿರ ಮುಂದೆ ಬಿಲ್ಡಪ್ ತಗೋತೀರಲ್ಲ ಅವಳು ತಪ್ಪು ತಿಳ್ಕೊಂಡ್ಲೇನು ಕಣ ಅಯ್ಯೋ ತಿಳ್ಕೊಂಡ್ರೆ ತಿಳ್ಕೊಳ್ಳಿ ಬಿಡಲೇ ಫಸ್ಟ್ ಈ ನನ್ನ ಮಗನಿಗೆ ವಿಷಾಕ್ ಸಾಯಿಸ್ತೀನಿ ನೋಡು ಇವನೇನೋ ಬಾರಿ ಓದಿ ದಬಾಕ್ತಾನೆ ತುಕಾಲಿ ನನ್ನ ಮಗ ಮಾಡ್ಬೋದು ಬಿಡು ಬೈದೆ ಬೈ ಕೃಷ್ಣ ಇಂಟ್ರೆಸ್ಟ್ ಇಲ್ಲ ಕರ್ಕೊಂಡ್ಬಂದ್ಬಿಟ್ಟು ಈ ಮರಕ್ಕೆ ನೇತಾಕ್ಬಿಡೋಣ ಅಂತ ಇದೀನಿ ಹೆಂಗಿದೆ ಐಡಿಯಾ ಇಲ್ ನೋಡ್ ಸುನಿಲ್ ನಮ್ಮ ಅಪ್ಪನ ಬಗ್ಗೆ ಮಾತಾಡಿದ್ರೆ ಅಷ್ಟೇ ಕರಡಿ ತರ ಇರೋ ನಿನ್ ಕೂದ್ಲ ಕಿತ್ತು ಬಿಸಾಕ್ತೀನಿ ನೋಡ್ತಿರು ನಿಮ್ಗೆ ಇದಾಗ್ಬೇಕಾಗಿತ್ತು ನೀನ್ ಬಂದ್ರೆ ಬಾ ಇಲ್ಲಾಂದ್ರೆ ಹೋಗೋ ಇವಳ ಅಪ್ಪ ಇವಳ ಅದೇಂಗ್ ಸಾಕ್ತಾವನೋ ಏನೋ ಈ ಕನ್ನಡಕ ನೋಡಿದ್ಯಾ ಇದೇ ಕೂಲಿಂಗ್ ಗ್ಲಾಸ್ ಅಂಬಿಕಾ ಏನ್ ವಿಮಲ್ ಅಂದಾಗೆ ಉಪಗುಪ್ತ ಅಂದ್ರೆ ಯಾರು ಖಲೀಲ್ ಜಿಬ್ರಾನ್ ಪ್ರೇಮ ಕಥೆಗಳ ಹೀರೋ ಇದಾರಲ್ಲ ಅವರು ಉಪಗುಪ್ತಂತರ ಇದಾರೇನೋ ಅಂತ ನನ್ಗೊಂದೊಂದ್ಸಲಿ ಅನ್ಸುತ್ತೆ ಆಂಗ್ಲರ ವಿರುದ್ಧ ಹೋರಾಟ ಮಾಡಿದ ಮಹಾತ್ಮ ಗಾಂಧೀಜಿಯವರು ಅಹಿಂಸಾ ಮಾರ್ಗದಲ್ಲಿ ಹೋರಾಟ ಮಾಡಿ 1940 ಹೋಗಯ್ಯ ಇವ್ರ ಪಾಡಿ ಇವ್ರ ಸ್ವತಂತ್ರ ಕೊಡ್ಸ್ ಹೋದ್ರು ಇಲ್ಲಿರೋರೆಲ್ಲ ಅವಸ್ಥೆ ಪಡ್ತಾ ಇದಾರೆ ನಾನ್ ಕಣ ಹೋಗ ಉಚ್ಚಬಡ್ಡಿ ಮಗನೆ ಎದ್ರುಕೊಂಡು ಪಂಚ ಒದ್ದೆ ಮಾಡ್ಕೊಂಡ್ಬಿಟ್ಟೆ ಬಂದ್ ಬಾಗಿಲು ತೆಗೆಯೋ ನಾನು ಒಳಗ್ ಬಿಡ್ತೀನಿ ತಗ್ದೇ ಇದೆ ಬಾ ಇದಕ್ಕೆ ಯಾಕೋ ಅರ್ಧ ರಾತ್ರಿ ಬರಕ್ ಹೋದೆ ಮೆಹರ್ ಹೇಳಿದ್ರೆ ಬರ್ಕೊಡ್ತಿದ್ಲಲ್ಲ ಬೇಡಬೇಡ ಬಾಯ್ ಬಡ್ಕೆ ಅವಳು ಗೊತ್ತಾದ್ರೆ ಮನೇಲಿ ಎಲ್ರಿಗೂ ಗೊತ್ತಾಗುತ್ತೆ ಲವಿಷ್ಯದಲ್ಲಿ ನಾವು ಎತ್ತಿದ ಕೈ ಪ್ರಿಯ ಪ್ರಿಯತಮ ಪ್ರೀತಿ ಹೃದಯ ಈ ತರ ಎಲ್ಲ ಸೇರಿಸ್ಕೊಂಡೆಲ್ಲ ಬರಿತೀವಿ ಬಟ್ ಈ ಹಳೆ ಮೆಥಡ್ ಯಾರಿಗೋಸ್ಕರ ಅಂತ ನನ್ಗೆ ಈಗಲೇ ಗೊತ್ತಾಗ್ಬೇಕು ಲೇ ಅದನ್ನೆಲ್ಲ ಹೇಳಕ್ಕಾಗಲ್ವಾ ಬರ್ಕೊಡು ನೀನು ನೋ ವೇ ಚಾನ್ಸೇ ಇಲ್ಲ ಪಾರ್ಟಿ ಯಾರು ಅಂತ ಗೊತ್ತಾದ್ರೆ ಕವಿತೆ ಉಕ್ಕಿ ಬರುತ್ತೆ ಅದೇ ಅವಳು ಯಾರು ಅಂತ ಹೇಳು ಅವಾಗ್ಲೇ ಫೀಲ್ ಬರೋದು ಹೇಳ ಆ ಹುಡುಗಿ ಯಾರು ಅದೇ ಅಂಬಿಕಾ ಲೇ ನನ್ನ ಮಗನೇ ಅವಳು ಚಿಕ್ಕ ವಯಸ್ಸಿಂದ ನಿನಗೆ ಗೊತ್ತಲ್ವಾ ಆ ಹುಡುಗಿನೇ ಆದ್ರೆ ಕವಿತೆ ಚೆನ್ನಾಗಿರ್ಬೇಕು ನಾಳೆನೆ ಅವಳು ಆಶ್ಚರ್ಯಪಟ್ಟು ಲವ್ ಮಾಡೋ ಹಾಗೆ ಒಂದು ಒಳ್ಳೆ ಅದ್ಭುತವಾದ ಕವಿತೆ ಬರೆದು ನಿನಗೆ ಕೊಡ್ತೀನಿ ನಾನು ನನ್ನ ಪ್ರೀತಿಯ ಹೃದಯ ಕಸವಳೆ ಹೇಗಿದೆ ಲೈನು ಪ್ರಿಯೆ ನಾನು ನಿನ್ನ ಮನಸಾರೆ ಇಷ್ಟಪಡ್ತಾ ಇದ್ದೀನಿ ಈ ಕವಿತೆನೇನಾದ್ರೂ ಅವಳು ಓದಿದ್ರೆ ಕಣ್ಣಿನ ಮಾತು ಮಿಡಿಸಿದೆ ಹೃದಯ ಮನಸ್ಸನ್ನೆ ಮಾಯ ಮಾಡಿದೆ ಪ್ರೇಮ ನಿನ್ನನ್ನೇ ಕದ್ದು ನೋಡುವ ಹಾಗೆ ನೀನು ಮಂತ್ರ ಮಾಡಿದೆ ಕಣ್ಣಿನ ಒಳಗೆ ಚಂದ ಇದೇ ನನ್ನ ಲೈಫಲ್ಲಿ ನಡೆದ ದೊಡ್ಡ ಟರ್ನಿಂಗ್ ಪಾಯಿಂಟ್ ಈ ಪ್ರೀತಿ ಅನ್ನೋದು ಇದೆಯಲ್ಲ ಯಾವಾಗ ಯಾರಿಗೆ ಹೇಗೆ ಬರುತ್ತೆ ಅಂತ ಹೇಳೋಕ್ಕೆ ಆಗಲ್ಲ ಆದರೆ ಬರಬೇಕು ಅಂತಿದ್ರೆ ಖಂಡಿತವಾಗ್ಲೂ ಅದು ನಮ್ಮನ್ನ ಹುಡ್ಕೊಂಡು ಬಂದೇ ಬರುತ್ತೆ ಅದೇ ಕಣ್ರಿ ಪ್ರೀತಿ ಅಂದ್ರೆ
ಹೇ ಮಧುಚಂದ್ರಿಕೆ ನೀ ಎದೆ ತುಂಬಿದೆ ಜೇನಿನಂತೆ ಸಿಹಿಯ ತುಂಬುತ್ತ ಆ ಮುಗುಳು ನಗೆ ನೀ ತುಟಿ ತೆರೆದರೆ ದೊಂಬಿಯಂತೆ ನಿನ್ನ ಸೇರಲೇ ಸಾವಿರಾಹುಗಳ ರಾಶಿನಿ ಕಾಯುವ ಮಾಲಿಕ ನಾನೇ ತಾನೇ ಹೇ ಮಧುಚಂದ್ರಿಕೆ ನೀ ಎದೆ ತುಂಬಿದೆ ಜೇನಿನಂತೆ ಸಿಹಿಯ ತುಂಬುತ್ತ ಅತಿಯಾಗಿದೆ ಆನಂದವು ಮಿತಿ ಮೀರುತಾಯಿ ಪ್ರೇಮವು ಸೆರೆಯಾದೆನು ನಾನಿನ್ನಲಿ ನೀನೇ ನೀನೇ ನನಗೆಲ್ಲವು ನೀನಿರೇ ನನ್ನ ಜೊತೆಯಲ್ಲಿ ಕಾಯುವೆ ನಾನು ಹೇ ಹೃದಯ ನೀನು ಕೇಳೆಯ ಜೀವದ ಜೀವ ನೀನು ಹೇ ಮಧುಚಂದ್ರಿಕೆ ನೀ ಎದೆ ತುಂಬಿದೆ ಜೇನಿನಂತೆ ಸಿಹಿಯ ತುಂಬುತ್ತ ಮುಗುಳು ನಗೆ ನೀ ತುಟಿ ತೆರೆದರೆ ದುಂಬಿಯಂತೆ ನಿನ್ನ ಸೇರಲೇ ಸಾವಿರಾಹುಗಳ ರಾಶಿನಿ ಕಾಯುವ ಮಾಲಿಕ ನಾನೇ ತಾನೇ ಸೀನಿಯರ್ಸು ನಾವು ಜೂನಿಯರ್ಸ್ ಅಂತ ಹೇಳೋದಲ್ಲ ನಮ್ಮ ಪಾರ್ಟಿ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತು ನಮ್ಮಂತ ಸ್ಟೂಡೆಂಟ್ಸ್ಗೋಸ್ಕರ ಅವರು ಹೊಸ ಹೊಸ ಯೋಜನೆಗಳು ತಗೊಬಂದ್ರು ಗೊತ್ತಾ ಭವಿಷ್ಯದಲ್ಲಿ ಇದು ನಿಮ್ಗೆ ಎಷ್ಟು ಉಪಯೋಗ ಆಗುತ್ತೆ ಗೊತ್ತಾ ಹೇಳಿದ ಅರ್ಥ ಆಯ್ತಾ ಇಲ್ವಾ ಜೂನಿಯರ್ಸ್ ಹೋಗಿ ನೀವು ಬೇಗ ಹೋಗಿ ಏನಿದು ನೋಡಿದ್ರೆ ಗೊತ್ತಾಗಲ್ವಾ ಮೆಂಬರ್ಸ್ ನ ಜಾಯಿನ್ ಮಾಡಿಸ್ತಿದೀವಿ ನೀನು ಜಾಯಿನ್ ಆಗ್ತೀಯಾ ಸ್ಕೂಲಲ್ಲಿ ರಾಜಕೀಯ ಮಾಡಬಾರ್ದು ಅಂತ ಮೊನ್ನೆ ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ವಾರ್ನ್ ಮಾಡಿದ್ರಲ್ಲ ಗೊತ್ತು ತಾನೇ ಹಂಗಾದ್ರೆ ನೀವೇ ಇಂಟರ್ಮೀಡಿಯೇಟ್ ಅಲ್ಲಿ 90 ಜನಕ್ಕೆ SFM ಮೆಂಬರ್ಶಿಪ್ ಕೊಟ್ರಿ ನಾವೇ ನಿಮ್ ತರ ಸ್ಕೂಲಿಗೆ ಬಂದು ಪಾರ್ಟಿ ಮಾಡ್ಲಿಲ್ಲ ಯಾವ ರೂಲ್ಸ್ ಬ್ರೇಕ್ ಮಾಡ್ತೀರಾ ಅವ್ರವ್ರ ಮನೆ ಹೋಗಿ ಪಾರ್ಟಿ ಮಾಡ್ಕೊಂಡ್ವಿ ಮೆಹರ್ ನೀನ್ ಅನವಶ್ಯಕವಾಗಿ ನಮ್ಮ ವಿಷಯದಲ್ಲಿ ಮುಗ್ ತೋರಿಸಿದ್ರೆ ಸರಿ ಇರಲ್ಲ ನೀನ್ ಈಗ ತಾನೇ ಪಾರ್ಟಿ ಬಗ್ಗೆ ತಿಳ್ಕೊಂಡಿದ್ಯಾ ಆದ್ರೆ ನಾನು ಹುಟ್ಟಿದ್ದೆ ಪಾರ್ಟಿ ಆಫೀಸ್ ಅಲ್ಲಿ ಅದನ್ನ ಕೊಡು What problem here? Who make noise? Sir, due to the presence of gravity in the school ground, that is the fell on Jagadish. I don't have to say anything. Do you? ಎಲ್ರು ಅವ್ರವ್ರ ಕ್ಲಾಸ್ ಹೋಗಿ ಎಲ್ರು ಅವ್ರವ್ರ ಕ್ಲಾಸ್ ರೂಮ್ ಹೋಗಿ ಹೋಗಿ ಎಲ್ರು ಹೋಗಿ ಸರ್ ಈ ಮೆಹರ್ ನನ್ನ ನೀನು ಹೋಗೋ ಇಲ್ಲಿ ಏನೋ ದೊಡ್ಡ ಸಾಂಚಾಚಾರ ಏನೋ ನ್ಯಾಷನಲ್ ಪಾರ್ಟಿ ಇಟ್ಟಿರೋ ಹಾಗಾಡ್ತಾನೆ ಏನೋ ಬೇಕು ನಿನಗೆ ನಾನು ಅದು ಬಂದು ಮೆಹರ್ ನಾವು ಇವತ್ತು ಸಾಯಂಕಾಲ ಸ್ಕೂಲ್ ಪಕ್ಕದಲ್ಲಿರೋ ಬೇಕರಿಯಲ್ಲಿ ಕೇಕ್ ತಿನ್ನೋಣ ಇಬ್ರು ಇದನ್ನ ಹೇಳಕ್ಕೆ ಇಷ್ಟೊತ್ತು ನುಳಿತಿದ್ದ ಕೇಕ್ ತಿನ್ನೋದಕ್ಕೆ ಬೇಕರಿಗೆ ಹೋಗ್ಬೇಕದೆ ಹೋಗಿ ಕೆಲಸ ನೋಡ್ಕೋ ಚರ್ಕೊಳ್ಳೋ ಅಯ್ಯೋ ಇವಳು ಯಾಕೋ ಹಿಂಗೆ ಆಡ್ತಾಳೆ ಇವಾಗ ನಾನು ಏನು ಮಾಡಲಿ ಸ್ಕೂಬರ್ ನಿಜ ಹೇಳಬೇಕು ಅಂದರೆ ಅವಳನ್ನ ನೋಡೋವಾಗ ಮನಸ್ಸಲ್ಲಿ ಒಂದು ರೀತಿ ಗಾಳಿಪಟ ಹರುತ್ತಲ್ಲ ಹಾಗಿರುತ್ತೆ ಅವಳ ಹತ್ರ ಓಪನಾಗಿ ಹೇಳೋಣ ಅಂದರೆ ಬಾಯಿಂದ ಒಂದು ಮಾತು ಬರ್ತಾನೇ ಇಲ್ಲ ಇವಾಗ ಈ ವಿಷಯದಲ್ಲಿ ಏನು ಮಾಡಬೇಕು ಅಂತ ನನಗೊಂದು ಐಡಿಯಾನೂ ಹೊಳಿತಿಲ್ಲ ಈ ಪ್ರೀತಿಲಿ ಇಷ್ಟೊಂದು ಸಮಸ್ಯೆ ಇರುತ್ತೆ ಅಂತ ಬೇರೆಯವ್ರು ಹೇಳಿದಾಗ ನಾನು ನಂಬಲೇ ಇಲ್ಲ ಶೋಯ್ಯಪ್ಪ ಅದು ಸರಿ ಇದನ್ನು ನಾನು ಯಾರ ಹತ್ರ ಹೇಳಿ ಅಂತ ನಿನ್ನ ಹತ್ರ ಹೇಳಬೇಕು ಅನ್ನಿಸ್ತು ಗುಡ್ ನೈಟ್
ಮರ್ಯಾದೆ ಮನ್ಸಲ್ಲಿದ್ರೆ ಸಾಕು, ಕೂತ್ಕೊಳ. ನಿನ್ ಜೊತೆ ಮಾತಾಡೋಣ ಅಂತಾನೆ ಬಂದೆ. ನಮ್ ಕೊಲಂಬಿಯಾದಲ್ಲಿ ಒಳ್ಳೆ ಸಿಗರೇಟ್ ಸಿಗುತ್ತೆ. ಎಲ್ಲ ಸರಿ ನಿಮ್ಮೂರಲ್ಲಿ ತಂಬಾಕು ಎಲ್ಲ ಸಿಗೋದಿಲ್ವಾ? ತಂಬಾಕು ಸಾಗಾಣಿಕೆ ಈ ಊರಲ್ಲೂ ತುಂಬಾ ಕಡೆ ನಡೆಯುತ್ತೆ ಎಸ್ಕೋಬರ್. ಅದ ವಿಷಯ, ನಿಮ್ಮೂರ್ ಬೀಡಿ ಒಂಥರ ಲೈಟ್ ಆಗಿದೆ, ಕಿಕ್ಕು ಸರಿಯಾಗಿ ಹತ್ತುತ್ತಾನೆ ಇಲ್ಲ. ಇಷ್ಟೊತ್ತಲ್ಲಿ ಯಾರ ಹತ್ರ ಮಾತಾಡ್ತಿದ್ಯೋ? ಯಾರ ಹತ್ರನು ಮಾತಾಡ್ತಿಲ್ಲ ಅಮ್ಮ, ಒಂದ್ ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಿದ್ರಿ ನಾಟಕದ ರಿಹರ್ಸಲ್ ಗೋಸ್ಕರ. ನಾಟಕದ ಹೆಸರು ಕೊಲಂಬಿಯನ್ನ ವೀರಕತೆ. ನಿನ್ ಮಾತನ್ನೆಲ್ಲ ಕೇಳಿಸ್ಕೊಂಡೆ. ಮೆಹರು ತುಂಬಾ ಒಳ್ಳೆ ಹುಡುಗಿ. ನಮ್ ಕಾದಿರೋರು ಕಮ್ಯುನಿಸ್ಟ್ ಪಾರ್ಟಿಗೆ ಸೇರಿರೋದ್ರಿಂದ ಆ ಹುಡುಗಿಗೆ ಇಷ್ಟ ಬೇಗ ಮದ್ವೆ ಅಂತೂ ಮಾಡೋದಿಲ್ಲ. ಆದ್ರೂ ಒಂದ್ ಮಾತು, ನೀವೇ ಒಂದ್ಸಲ ಮಾತಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಇಲ್ಲಾಂದ್ರೆ ನಿನ್ಗೂ ಅರ್ಜೆಂಟಿನಾ ಕತೆನೆ. ನಂಗೆ ಅರ್ಥ ಆಗ್ಲಿಲ್ಲ. ಕೊನೆಗೆ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತೀಯ ನೀನು? ನೋಡು ಎಸ್ಕುಬರ್, ನನ್ ಕನ್ಸಲ್ ಬಂದ ರೀತಿ ಮಾತಾಡೋದು ನಂಗೆ ಸ್ವಲ್ಪ ಇಷ್ಟ ಆಗ್ತಿಲ್ಲ. ನಮ್ಮಂತ ಅರ್ಜೆಂಟಿನಾ ಫ್ಯಾನ್ಸ್ ಎಲ್ಲರೂ 86 ನಡೆದಿರೋದನ್ನ ಬಿಟ್ಟು ಬೇರೆ ಏನಾದ್ರೂ ಮಾತಾಡ್ಕೊ ಎಸ್ಕುಬರ್. ವಿದ್ಯಾರ್ಥಿಗಳ ನಡುವೆ ನಡೆಯುವಂತ ಈ ಅದ್ಭುತವಾದ ಫುಟ್ಬಾಲ್ ಮ್ಯಾಚ್ನಲ್ಲಿ ಈ ಪ್ರಮುಖವಾದ ಮ್ಯಾಚ್ಗೆ ಮೆಹರೋ ಕ್ಯಾಪ್ಟನ್ ಆಗಿರುವ ರೆಡ್ ಹೌಸ್ ಟೀಮ್ ಮತ್ತು ಅಲೆಕ್ಸ್ ಕ್ಯಾಪ್ಟನ್ ಆಗಿರುವ ಗ್ರೀನ್ ಹೌಸ್ ಟೀಮ್ ಅಲ್ಲಿ 85 ನಿಮಿಷಗಳು ಕಳೆದಿದ್ದರೂ ಸಹ ಸಮವಾಗಿ ಗೋಲ್ ಹೊಡೆಯುತ್ತಾ ಆಟವಾಡುತ್ತಿದ್ದಾರೆ. ಗ್ರೀನ್ ಹೌಸ್ ಟೀಮ್ನವರು ತುಂಬಾ ಹುರುಪಿನಿಂದ ಆಟವನ್ನು ಆಡುತ್ತಿದ್ದಾರೆ, ಆದರೆ ರೆಡ್ ಹೌಸ್ ಟೀಮ್ನವರು ನಿರಾಶದಾಯಕವಾಗಿ ಆಟವನ್ನು ಆಡುತ್ತಿದ್ದಾರೆ. ರೆಡ್ ಹೌಸಿನ ವಿಮಲ್ ತುಂಬಾ ಹುರುಪಿನಿಂದ ಆಡುತ್ತಿದ್ದಾರೆ. ಒಂದೇ ಒಂದು ಗೋಲ್ ಹೊಡೆದರೆ ವಿಜಯವನ್ನು ತಮ್ಮ ಕೈವಶ ಮಾಡಿಕೊಳ್ಳಲಿದ್ದಾರೆ. ಅಯ್ಯಯ್ಯೋ, ಮಿಸ್ ಆಗೋಯ್ತು. ನೀನು ಇಲ್ಲಿಂದ ಎಷ್ಟೇ ಅರ್ಚಿದ್ರು ಫುಟ್ಬಾಲ್ ಕಪ್ ನಾವೇ ಗೆಲ್ಲೋದು. ಹೋಯ್ತಾರಿ ಇಲ್ಲಿಂದ. ಅದ್ರಲ್ಲಿ ನಿಂದೇನ್ ಡೌಟ್? ಈ ಆಟದಲ್ಲಿ ನಾವೇನಾದ್ರೂ ಸೋತ್ರ ನಾನು ಅರ್ಧ ತಲೆ ಬೋಡಿಸ್ಕೊಳ್ತೀನಿ. ನಿನ್ ಟೀಮ್ ಸೋತ್ರ ನೀನ್ ಆ ಕೆಲಸ ಮಾಡ್ತೀಯಾ? ಇಲ್ಲ ಕಣೆ, ಹೋಗಿ ಸುಳಿ ಮಾಡ್ಬೇಕು. ಪ್ರಾಮಿಸ್ ಮಾಡು. ಹಂಗಂತೀಯಾ? ಹಂಗಾದ್ರೆ ಸವಾಲಿ ರೆಡಿ. ಈಗ ಈ ಫುಟ್ಬಾಲ್ ಮ್ಯಾಚ್ ಕೊನೆ ಹಂತಕ್ಕೆ ತಲುಪಿದೆ. ರೆಡ್ ಹೌಸ್ ಟೀಮ್ನವರು ತುಂಬಾ ಹುರುಪಿನಿಂದ ಆಟವಾಡುತ್ತಿದ್ದಾರೆ. ರೆಡ್ ಹೌಸ್ ಪ್ಲೇಯರ್ ವಿಮಲ್ ಚೆಂಡು ಯಾರ ಕೈಗೂ ಸಿಗದೆ ಗೋಲ್ ಹೊಡೆಯೋದಕ್ಕೆ ಪ್ರಯತ್ನ ಪಡುತ್ತಿದ್ದಾರೆ. ಎದುರಾಳಿ ಆಟಗಾರನ ದಾಳಿಗೆ ಕೆಳಗೆ ಬಿದ್ದ ವಿಮಲ್, ರೆಡ್ ಹೌಸ್ ಟೀಮ್ನ ಆಸೆಗಳು ನಿರಾಶೆಯಾಗಿ ಉಳಿದವು. ಇಷ್ಟಕ್ಕೂ ಮೀರಿ ರೆಡ್ ಹೌಸ್ ಟೀಮು ಗೆಲ್ಲುತ್ತೆ ಎನ್ನುವ ಭರವಸೆ ಯಾರಲ್ಲೂ ಉಳಿದಿಲ್ಲ. ರೆಡ್ ಹೌಸ್ ಟೀಮ್ನ ಉತ್ತಮ ಆಟಗಾರನಿಗೆ ಏನಾಗಿದೆ ಎಂದು ಯಾರಿಗೂ ತಿಳಿಯುತ್ತಿಲ್ಲ. ರೆಡ್ ಹೌಸ್ ಟೀಮಿನಲ್ಲಿ ಗೆಲ್ಲುವ ಭರವಸೆಗಳನ್ನು ಕಳೆದುಕೊಳ್ಳುತ್ತಿದ್ದಾರೆ. ರೆಡ್ ಹೌಸ್ ಟೀಮ್ನ ಸ್ಟಾರ್ ಆಟಗಾರ ವಿಮಲ್ ಅವರು ಕಾಲಿಗೆ ಗಾಯ ಮಾಡಿಕೊಂಡು ಹೊರಗೆ ಬರುತ್ತಿರುವ ದೃಶ್ಯವನ್ನು ತಾವು ಈಗ ವೀಕ್ಷಿಸುತ್ತಿದ್ದೀರಿ. ಬೇರೆ ಏನಾದ್ರು ಅಡ ಕೇಳು. ನಮ್ ಕಡೆ ಬೇರೆ ಯಾರಾದ್ರೂ ಇವಾಗ ಕರೆದ್ರೆ ಹೆಂಗೆ? ಬೇಕಂದ್ರೆ ಮಾರ್ಟಿನ್ ಜೋಕರ್ನ ಕಳಿಸ್ಲಾ, ಇಲ್ಲೇ ಇದಾನೆ. ನೀ ರೆಡ್ ಹೌಸ್ ತಂಡದಿಂದ ವಿಮಲ್ ಜಾಗಕ್ಕೆ ಜಗದೀಶ್ ಅವರು ಬರುತ್ತಿದ್ದಾರೆ. ಫುಟ್ಬಾಲ್ ಬಗ್ಗೆ ಏನ್ ಗೊತ್ತು ಅಂತ ಇವ್ನಿಗೆ ಗ್ರೌಂಡ್ ಕಡೆ ತಲೆ ಹಾಕಿ ಹತ್ತತ್ರ 4 ವರ್ಷ ಆಗ್ತಿದೆ. ಯೋ ಜಗ,
ನಿಮ್ಗೆ ಗೇಮ್ ಬಗ್ಗೆ ಗೊತ್ತಿಲ್ವಲ್ಲ, ಯಾಕೋ ಬಂದೆ? ಹಂಗಾದ್ರೆ ಗ್ರೀನ್ ಹೌಸ್ ಅವ್ರದೇ ಗೆಲುವು ಅಂತ ಹೇಳು, ನಾವ್ ಹೋಗಿ ಟ್ರಮ್ಸ್ ತಗೋ ಬರ್ತೀವಿ. ಹಂಗೆ ಸಂಭ್ರಮ ಮಾಡ್ಕೊಂಡು ಕಟಿಂಗ್ ಶಾಪ್ ವರ್ಗು ಹೋಗಿ ನಿಂದ ಅರ್ಧ ತಲೆ ಬೋಳಿಸ್ತೀವಿ. ಅಲ್ವೇ, ಬಾಯಿ ಮುಚ್ಕೊಂಡಿರಕ್ಕಾಗಲ್ವಾ? ಇನ್ನು ಒಂದ್ ನಿಮಿಷ ಕಳೆದ್ರೆ ಪೆನಾಲ್ಟಿನೇ ಕೊಡ್ತಾರೆ. ಅವ್ರ ಗೋಲ್ ಕೀಪರ್ ಯಾರು ಗೊತ್ತಾ? ಡಿಸ್ಟ್ರಿಕ್ಟ್ ಪ್ಲೇಯರ್ ವಿನ್ಸನ್. ನಮ್ಗೆ ಗೋಲ್ ಕೀಪರ್ ಯಾರು ಸಿಗದೇ ಇರೋದ್ರಿಂದ ಕೋಳಿ ಹಿಡಿಯೋನ ಕರ್ಕೊಂಡ್ ಬಂದಿದ್ದಾರೆ ನೋಡು. ಈ ಆಟ ಮುಗಿಯೋಷ್ಟರಲ್ಲಿ ನೀನ್ ಮರ್ಯಾದೆ ಹೋದಂಗೆ. ಏನೇನು ಒಳ್ಳೆ ಕುತ್ಕೊಳ್ತಾರ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ಯಾ? ಸರಿ ಕಾಣ ರೈ ನೋಡ ಅಯ್ಯ, ನನ್ನ ಮಗನ ಯಾ ಕಡೆ ಈ ಕಡೆ ಬರಲ್ಲ. ಏ ಸುನಿಲ್, ಗೋಲ್ ಹೊಡಿಯೋ, ಕರೆಕ್ಟ್ ಆಗಿ ಹೊಡಿಯೋ. ಅವ್ರ ಆಟ ಮುಗಿದೋಯ್ತು, ಇನ್ನು ಕಪ್ಪಿಸಿ ನಮ್ಮವ್ರು ನೋಡ್ಕೊಂತಾರೆ ಬಿಡು. ಈಗ ದೊರಕಿರುವ ಅವಕಾಶವನ್ನು ಉಪಯೋಗಿಸಿಕೊಳ್ಳುತ್ತ ಮತ್ತೆ ರೆಡ್ ಹೌಸ್ ಟೀಮ್ನಿಂದ ಗೋಲ್ ಹೊಡೆಯಲು ಯತ್ನಿಸುತ್ತಿದ್ದಾರೆ. ಅದು ಗೋಲ್ ಆಗುತ್ತೋ ಇಲ್ಲವೋ ಕಾದು ನೋಡೋಣ. ವೇಗವಾಗಿ ಮುನ್ನುಗ್ಗುತ್ತಿರುವ ಚೆಂಡನ್ನು ಜಗದೀಶ್ ಅವರು ತಲೆ ನೋಡುತ್ತಿದ್ದಾರೆ. ಗೋಲನ್ನು ಹೊಡೆದು ರೆಡ್ ಟೀಮ್ ಗೆಲುವಿಗೆ ಜಗದೀಶ್ ಅವರು ಕಾರಣರಾದರು. ಮಗ ಕಪ್ಪು ಹೋಯ್ತು, ಕೂದಲು ಹೋಯ್ತಲ್ಲೋ, ಎಲ್ಲ ಸುಮ್ಮನೆ ಬಿಡ್ತಾಳೇನೋ ಅವಳು. ಅಟ್ಟವರಿ ಕಣೋ ಹೇಳ್ದಂಗೆ ಮಾಡುವ ಸಾಧಿಸಿದೆ. ಇದಕ್ಕೂ ಮೇಲೆ ಇನ್ನೂ ಏನ್ ನಡಿಬೇಕಾಗಿತ್ತು? ಕೊನೆ ಗೋಲ್ನ ಹೊಡೆದಿದ್ರಿಂದ ಅವನ್ಗೆ ಇನ್ನೂ ಒಂದ್ ಗೋಲ್ ಹೊಡೆಯೋ ಅವಕಾಶ ಸಿಕ್ತು. ಆಲ್ರೆಡಿ ಅವ್ರು ತುಂಬಾ ಚೆನ್ನಾಗಿ ಓದ್ಕೊಳ್ಳೋರು. ಹಿಂಗಲ್ಲ, ನಾನು ಹೇಳ್ದಂಗೆ ಬರಿ ಅಷ್ಟೇ. ಅದಾದ್ಮೇಲೆ ಅವ್ನು ಯಾವ್ದೇ ಕಾರಣಕ್ಕೂ ಫುಟ್ಬಾಲ್ ಕಡೆ ತಲೆನೆ ಹಾಕ್ಲಿಲ್ಲ. ಏನು ಆಗ್ ನೋಡ್ತಿದ್ಯಾ? ಹಾಕೋ ಬೇಗ ಬೇಗ. ಏ ನಾನು ಬರಲ್ಲ, ನೀವೇ ಆಡ್ಕೋ ಹೋಗಿ. ಹೋಗ ಆಡೋ, ಯಾಕೆ ಬೇಡ ಅಂತಿದ್ಯಾ? ಅದೇ ಹೋಗೋ, ಬೇಡ ಬಿಡಿ ಅಣ್ಣ, ಹುಡುಗರೇ ಆಡ್ಕೊಳ್ಳಿ. ನನ್ಗೆ ಅಲ್ಲಿವರೆಗೂ ಇದ್ದ ಮನಃಶಾಂತಿನೇ ಹಾಳಾಗೋಯ್ತು. ಅವತ್ತು ಅವ್ನು ಹೊಡೆದಿದ್ದ ಗೋಲ್ಗೆ ಏಟ್ ತಿಂದು ಕೆಳಗಡೆ ಬಿದ್ದಿದ್ದು ಇವನೇ ಕಣ. ಅದಾದ್ಮೇಲೆ ಅವನು ಫುಟ್ಬಾಲ್ ಆಡಿ ಗೋಲ್ ಹೊಡೆದು ಅಲ್ಲಿವರೆಗೂ ಅವನು ಫುಟ್ಬಾಲೇ ಆಡಿಲ್ಲ, ಕರೆಕ್ಟ್ ತಾನೆ? ನಾನು ಹೇಳಿದ್ ನಿಜ ತಾನೇ? ಏ ವಿಮಲ್, ಮ್ಯಾಚ್ ಮುಗ್ದು ಮೆಹರ್ ನನ್ನ ತಲೆ ಬೋಳಿಸ್ಬೇಕಾದ್ರೆ ನಗದೇ ಇದ್ದವನಂದ್ರೆ ನೀನೊಬ್ನೇ ಕಣೋ. ಆ ಒಂದು ಪ್ರೀತಿಯಿಂದನೇ ಹೇಳ್ತೀನಿ ಕೇಳು, ಇನ್ ಕೇಸ್ ಈ ಜಗ್ಗಾಗೂ ಮೆಹರ್ಗೂ ಮಧ್ಯದಲ್ಲಿ ಒಂದು ಲೈನ್ ಇದೆ ಅಂತ ತಿಳ್ಕೊ. ಹಂಗೇನಾದರೂ ಇದ್ರೆ ನಿನ್ನ ನಿರ್ಧಾರ ಮುಚ್ಕೊಂಡು ಹೋಗೋ. ಅಲ್ಲ ಕಣೋ, ಈ ವಿಷಯದಲ್ಲಿ ನಿನ್ನ ನಿರ್ಧಾರ ಮಾರ್ಕ್ಸ್ ಕಡಿಮೆ ಬರುತ್ತೆ ಅಂತ ಯೋಚನೆ ಮಾಡಬಾರ್ದು, ಯಾಕಿದ್ರೆ ನಾನು ಓದೇ ಇಲ್ವಲ್ಲ. ಅಯ್ಯೋ, ಇದೇನು ಕ್ವಶನ್ ಎಷ್ಟು ಉದ್ದ ಇದೆ, ಇನ್ನು ಆನ್ಸರ್ ಎಷ್ಟು ಉದ್ದ ಇರುತ್ತೋ. ಮೂರು ಟೀಚರ್ ಅಡಿಷನಲ್ ಶೀಟ್ ತಗೊಳ್ಳೋ, ನೀನಾದರೂ ಚೆನ್ನಾಗಿ ಬರೆದು ಪಾಸ್ ಆಗು. ಲೋ, ನೀನು ಮೆಹರ್ ಹತ್ರ ಹೋಗಿ ಡೈರೆಕ್ಟಾಗಿ ಕೇಳು. ಏನಂತ ಜಗ್ಗನ್ಗೆ ಅವಳು ಮತ್ತೆ ಏನ್ ಹಿಡಿತಾ ಇದೆ ಅಂತಾನೆ? ಯಾವಾಗಲೋ ಬೇಕಾದ್ರೆ ನೀನೇ ಹೋಗಿ ಕೇಳೋ. ಅಲ್ಲ ನಾನು ಅಡಿಷನಲ್ ಶೀಟ್. ಏಯ್ ಬಗ. ಅಲ್ಲ ಕಣೋ, ನಾನು ಕೇಳೋ ಚೆನ್ನಾಗಿರಲ್ಲ. ಯಾಕೆ ಚೆನ್ನಾಗಿರಲ್ಲ? ನಿನ್ಗೆ ಅಷ್ಟೊಂದು ಇಷ್ಟ ಅಂದ್ರೆ ಓಪನ್ ಆಗಿ ಕೇಳು. ಹೋಗೋ, ಅದು ನನ್ನಿಂದ ಆಗಲ್ಲ. ಏಯ್, ಇಷ್ಟನೋ ಇಲ್ವಂತ ಅವಳನ್ನ ಕೇಳಿದ್ರೆ ತಾನೇ ಗೊತ್ತಾಗೋದು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವಳಿಂದ ಸೈಕಲ್ ತುಳ್ಕೊಂಡು ಹೋಗು ಸಾಕು. ಹ್ಮ್. ಏ ಸುನಿಲ್, ಅಲ್ಲೇನ್ ಮಾತು, ಹೊರಗ್ ಬನ್ನಿ. ಬಾನ್ರೋ ಹಿಂದೆ ಸುಸು ಮಾಡಕ್ಕೂ ಬಿಡಲ್ಲ. ಏನ್ ಮಾಸ್ಟ್ರೆ, ನೆಕ್ಸ್ಟ್ ವರ್ಲ್ಡ್ ಕಪ್ಗೆ ಜಾಸ್ತಿ ಟೈಮ್ ಇಲ್ಲ, ಬೇಗ ಏರ್ಪಾಟ್ ಮಾಡ್ಬೇಕು. ಅದಕ್ಕೇನು ಪ್ಲಾನ್ ಮಾಡ್ತಿದ್ರೆ ನೀವು? ನಡೆಯುತ್ತೆ ಸರ್. ಲೋ ವಿಮಲ್, ಬಾಯ್ಲೆ ಬಾರೋ. ಕೊನೆಗೂ ಇಂಟರ್ಮೀಡಿಯೇಟ್ ಆಗೋಯ್ತು. ಲೋ, ನಿನಗೆ ನಮ್ಮ 8th ಸ್ಟ್ಯಾಂಡರ್ಡ್ ಫಿಸಿಕ್ಸ್ ಸರ್ ನೆನಪಿದಾರಾ? ಹಾ, ಅವ್ರ ಕ್ಲಾಸ್ ಅಂತೂ ತುಂಬ ಬೋರ್ ಅಲ್ವಾ? ಹಾ ಲೋ, ಏನು? ಏನಿಲ್ಲ, ಈ ಸೈಕಲ್ ಸ್ವಲ್ಪ ಗಾಳಿ ಓಡಿಸ್ಬೇಕು, ಅದ್ರ ಬಗ್ಗೆ ಆಲೋಚನೆ ಮಾಡ್ತಿದ್ದೆ. ಹೌದೌದು, ಅದು ಯೋಚನೆ ಮಾಡ್ಬೇಕಾಗಿರೋ ವಿಷಯನೇ. ಅಲ್ಲ ಕಣೋ, ಫಿಸಿಕ್ಸ್ ಸರ್ ಅಷ್ಟು ಕಷ್ಟಪಟ್ಟು ಪಾಠ ಹೇಳ್ಕೊಟ್ರೆ ನಮ್ಗೆ ಯಾರಿಗೂ ಅರ್ಥನೇ ಆಗ್ತಿರ್ಲಿಲ್ಲ ಅಲ್ಲ. ಏನಾಯ್ತು ನಿನ್ಗೆ, ಬಾರು ಬೇಗ. ಮೆಹರ್, ನಿನ್ಗೊಂದು ವಿಷಯ ಹೇಳ್ಬೇಕು. ಬೇಕಿಲ್ಲ, ಏನ್ ಹೇಳ್ಬೇಕಾಗಿಲ್ಲ. ನಿನ್ ಮುಖ ನೋಡಿದ್ರೆ ಗೊತ್ತಾಗತ್ತೆ ನಿನ್ ಮನ್ಸಲ್ಲಿರೋದು.
ನೀನ್ ಅನ್ಕೊಂಡಿರೋದೇನು ಆಗಲ್ಲ. ನನ್ನ ನಿನ್ ನಿಮ್ ಮನೆಗೆ ಬರಕ್ ಬಿಡಲ್ವಾ? ಈಗ್ಲೂ ಕೂಡ ಗೋರೆಂಟಿ ಹಾಕ್ಸ್ಕೊಳಕ್ ನಿಮ್ ಮನೆಗೆ ಬರ್ತಿದ್ದೀನಿ, ಬಾ ಹೋಗೋಣ. ಈ ರೀತಿ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಇಂಟರ್ಮೀಡಿಯೇಟ್ ಕೂಡ ಆಗೋಯ್ತು. ನಿನ್ ಮಾತು ಕೇಳೆ ನಾನು ಅವಳಿಗೆ ಐ ಲವ್ ಯು ಹೇಳೋಣ ಅಂತ ಹೋದೆ. ಕೊನೆದಾಗಿ ಅವಳು ನನ್ನ ಜೊತೆ ಕೇಕ್ ತಿನ್ನೋದಕ್ಕೂ ಬೇಕರಿಗೆ ಬರಲಿಲ್ಲ. ಈ ಸೆಲ್ ಫೋನ್ ತುಂಬಾ ಚೆನ್ನಾಗಿದೆಯೋ. ನಮ್ಮ ಕಾಲದಲ್ಲಿ 90th century ಈ ಥರ ಇದ್ದಿದ್ರೆ ನಾವೆಲ್ಲರೂ ಬೇಜಾನ್ ಆಟ ಆಡ್ತಾ ಇದ್ದೋ. ಆದರೂ ಇದು ಚೆನ್ನಾಗಿದೆ ಕಣೋ, ಪ್ರಪಂಚನೇ ಆಟ ಆಡಿಸ್ತಿದೆ. ಆ ಕರಿತಿಮ್ಮ ಜಗದೀಶ ಮೆಹರು ಇಬ್ರು ಲವ್ ಮಾಡ್ತಿದ್ದಾರೆ ಅಂತ ಊರೆಲ್ಲ ಮಾತಾಡ್ತಿದ್ದಾರೆ. ಈಗ ನನ್ಗನ್ಸೋ ಹಾಗೆ ಅವರಿಬ್ರು ಒಟ್ಟಿಗೆನೆ ಡಿಗ್ರಿಗೆ ಸೇರ್ತಾರೆ ಅನ್ಸುತ್ತೆ. ಅವಳು ನಾನೊಬ್ಬ ಹಿಂದೂ ಆಗಿರೋದ್ರಿಂದ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೂ ಪರವಾಗಿಲ್ಲ, ಆದ್ರೆ ಅವನು ಹಿಂದೂನೇ ಅಲ್ವಾ? ಅಷ್ಟು ಮಾತ್ರ ಅಲ್ಲ, ನನ್ನಷ್ಟು ಅಂದವಾಗಿಲ್ಲ, ಕರ್ರಗಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಅವ್ನು ನನಗಿಂತ ಕೆಳಜಾತಿಯವನು. ಇಸ್ಕೋಬರ್ ಕೆಳಜಾತಿನ? ಜಾತಿನ ಯಾರು ನೋಡ್ತಾರೆ ವಿಮಲ್? ಹಾ ಇಲ್ಲ, ಅದೆಲ್ಲನೂ ನೋಡ್ತಾರೆ, ಅದನ್ನೆಲ್ಲ ಹೇಳಬಾರ್ದು. ಆದ್ರೆ ನೋವೆಲ್ಲ ಅದನ್ನ ಹೇಳದೇ ಇರೋಕ್ಕಾಗ್ತಿಲ್ಲ. ಏ ವಿಮಲ್, ಅವಳೇ ಅಲ್ಲ, ಈ ಪ್ರಪಂಚದಲ್ಲಿ ಯಾವುದೇ ಹುಡುಗಿ ಆದರೂ ಅವ್ರು ಯಾರನ್ನ ಪ್ರೀತಿ ಮಾಡಬೇಕು ಅನ್ಕೊಂತಾರೋ ಅವ್ರಿಗೆ ಗೊತ್ತಿರಲ್ಲ. ಉದಾಹರಣೆಗೆ ಕೊಲಂಬಿಯಾದಲ್ಲಿ, ಅದನ್ನು ಬಿಡು, ನಿನಗಿನ್ನೂ ವಯಸ್ಸಾಗಿಲ್ಲ, ನೀನೇನು ಚಿಂತೆ ಮಾಡಬೇಡ. ಇನ್ನೊಂದು ಸ್ವಲ್ಪ ದಿನದಲ್ಲೇ ವರ್ಲ್ಡ್ ಕಪ್ ನಡೆಯುತ್ತಲ್ವಾ, ಈ ವರ್ಷ ನಮ್ಮ ಕಡೆ ಪಕ್ಕಾ ಕಪ್ ಹೊಡಿತಾರೆ. ಆ ನಂಬಿಕೆ ನನಗೂ ಇದೆ, ಆದರೆ ಅದರಲ್ಲಿ ರಿಕಾಲ್ಮಿ ಕೂಡ ಇದ್ದಿದ್ರೆ ಮ್ಯಾಚ್ ಅದ್ಭುತವಾಗಿರ್ತಿತ್ತು. ಅವರಷ್ಟು ದೊಡ್ಡ ಪ್ಲೇಯರು, ಪಾ ಅದೂ ಒಂದು ಕಾಲ. ಎಸ್ಕೋಬರ್, ನಾನು ಇನ್ನೊಂದು ಡೌಟ್ ಕೇಳಬೇಕು. ಏನಪ್ಪ ನಿನ್ನ ಡೌಟು? ಏನು? ಮಧ್ಯರಾತ್ರಿ ಒಬ್ಬನೇ ಕೂತ್ಕೊಂಡು ಯಾರ ಹತ್ರ ಮಾತಾಡ್ತಾ ಇದೆಯೋ? ಯಾರ ಹತ್ರನೂ ಇಲ್ವಲ್ಲ. ಇಷ್ಟೊತ್ತು ಯಾವುದೋ ಬಾರ್ ಬಗ್ಗೆ ಮಾತಾಡ್ತಿದ್ದಲ್ಲ. ಲೋ ಮುಚ್ಚಾ ಬಾಯಿ, ನೀನು ಬಂದ ವಿಷಯ ಹೇಳು ಮೊದಲು. ಎರಡು ವಿಷಯ ಇದೆ. ಮೊದಲನೇದು, ಪರೀಕ್ಷೆಯಲ್ಲಿ ನೀನು ಫೇಲ್ ಆದರೆ ನೀನು ಓದೋ ಅವಶ್ಯಕತೆ ಇಲ್ಲ, ನಿನಗೊಂದು ಆಟೋ ತಗೊಡ್ತೀನಿ, ಅದನ್ನು ಓಡಿಸ್ಕೊಂಡು ಆರಾಮಾಗಿರು ಅಂತ ನಮ್ಮ ಡ್ಯಾಡಿ ಹೇಳಿದ್ರೆ. ಎರಡನೇದು, ಈ ವರ್ಷ ವರ್ಲ್ಡ್ ಕಪ್ಗೆ ನಮ್ಮದು ಫ್ಲೆಕ್ಸ್ ಇಟ್ಟರೆ ಹೇಗಿರುತ್ತೆ? ಫ್ಲೆಕ್ಸಾ? ನಮ್ಮ ಫ್ರೆಂಡ್ ಮುನೀರು ನನ್ನ ಹತ್ರ ಮಾತಾಡ್ದ, ಈ ವರ್ಷ ಎಲ್ಲರೂ ಫ್ಲೆಕ್ಸ್ಗಳನ್ನ ಇಡ್ತಾ ಇದಾರಂತೆ. ಒಂದು ಬ್ಯೂಟಿಫುಲ್ ಕವಿತೆನ ಬರೆದು ಅದರಲ್ಲಿ ನಮ್ಮ ಮೆಸ್ಸಿದೊಂದು ಫೋಟೋನ ಹಾಕ್ಸಿ, ಅದು ಮಲ್ಟಿ ಕಲರ್ ಅಲ್ಲಿ ನಮ್ಮ ಊರ ಮಧ್ಯದಲ್ಲಿರೋ ಮರಕ್ಕೆ ದೊಡ್ಡದಾಗಿ ತುಂಬಾ ಸ್ಟೈಲ್ ಕಟ್ಬಿಡೋಣ. ಕೆನಡಾ ಪಕ್ಷಿ ಎಷ್ಟೇ ಮೇಲ್ ಹಾರಿದ್ರು ಅದು ನೀಲಿ ಆಕಾಶದ ಕೆಳಗಡೆನೆ ಇರುತ್ತೆ. ಅದು ಕೆನಡಾ ಪಕ್ಷಿ ಲಕ್ಷಣೋ, ಕೆನರಾ ಪಕ್ಷಿ. ಹೌದಾ? ಇಷ್ಟಕ್ಕೂ ನೀನು ಫ್ಲೆಕ್ಸ್ ದುಡ್ಡು ರೆಡಿ ಮಾಡೋ, ಕವಿತೆಗಳ ಮ್ಯಾಟರ್ನ ನಾನು ನೋಡ್ಕೋತೀನಿ. ಅದ್ ಸರಿ, ಅವತ್ತು ಬಾರ್ಗ್ ಹೋಗಿದ್ವಲ್ಲ ಬಸ್ ಸ್ಟ್ಯಾಂಡ್ ಪಕ್ಕ. ಏನು ಬಸ್ ಸ್ಟ್ಯಾಂಡ್ ಪಕ್ಕನ? ಅದೇ ಕಣ, ಬ್ಯಾಂಕ್ ಪಕ್ಕ. ಅಣ್ಣ ಒಂದ್ ಕಟ್ ಬಿಡಿ ಕೊಡೋಣ. ಬಂದೆ. ಲವ್ ವಿಮಲ್, ಸೈಲೆಂಟ್ ಆಗಿರ್ಬೇಡ ಕಣ, ಏನಾದ್ರು ಮಾತಾಡೋ. ಲವ್, ಫ್ಲೆಕ್ಸ್ ಮಾಡಿಸ್ಬೇಕಂದ್ರೆ 4,000-5,000 ಆಗುತ್ತೋ, ಅದಕ್ಕೆ ಏನ್ ಮಾಡ್ಬೇಕಂತ ಯೋಚಿಸ್ತಿದ್ದೀನಿ. ಯಾರನ್ನ ಕೇಳೋಣ? ಲೇ ಅದೆಲ್ಲ ಏನು ಬಿಡ, ಫ್ಲೆಕ್ಸ್ ವಿಷಯ ನಮ್ಮಲ್ಲೇ ಇರ್ಲಿ, ಮುಖ್ಯವಾಗಿ ಬ್ರೆಜಿಲ್ ಫ್ಯಾನ್ಸ್ ಗೊತ್ತಾದ್ರೆ ಚೆನ್ನಾಗಿ ಆಡ್ಕೋತಾರೆ. ಸರಿ, ಇವಾಗ ದುಡ್ಡು ಹೆಂಗ್ ಅರೇಂಜ್ ಮಾಡೋಣ? ಟೈಮ್ ಕೂಡ ತುಂಬಾ ಕಡಿಮೆ ಇದೆಯಪ್ಪ. ಲೇ ಹೋಗ್ಲಿ, ಇವನ್ಗೆ ಕ್ಯಾನ್ಸರ್ ಅಂತ ಹೇಳ್ಬಿಟ್ಟು ಕಲೆಕ್ಷನ್ ಮಾಡೋಣ. ಮಣ್ಣಾಕ, ನನ್ ನಿಜವಾಗ್ಲೂ ಕ್ಯಾನ್ಸರ್ ಗಿನ್ಸರ್ ಬಂದ್ಬಿಟ್ರೆ ಏನೋ ಮಾಡೋದು? ಅವಾಗ ನಾವು ಮತ್ತೆ ಕಲೆಕ್ಷನ್ ಮಾಡೋದು? ಚಾರ್ಜ್ಬಿಡ್ತೀನಿ, ಬೇರೆ ಯಾವ್ದಾದ್ರು ದಾರಿ ನೋಡಲ್ಲ. ಹಂಗಂದ್ರೆ ಇರೋದು ಒಂದೇ ದಾರಿ, ತಾಮಸರ ಹತ್ರ ಹೋಗಿ ಇಸ್ಕೊಳ್ಳೋದು. ಛೇ, ಸರಿ ಇಲ್ಲ ಕಣ, ಯಾವಾಗ್ಲೂ ಅವನ್ನೇ ಕೇಳ್ತಾ ಇರ್ತೀವಿ, ನನಗೆ ಯಾಕೋ ಸರಿ ಅನ್ಸಲ್ಲಪ್ಪ. ಮತ್ತೆ ನಾವ್ ಈಗೇನ್ ಮಾಡೋಣ? ಅಮ್ಮ. ಏನು? ಅದೇ ನಂದಿನಿ ಕರು ಹಾಕಿ ಒಂದ್ 4-5 ತಿಂಗಳಾಗುತ್ತಲ್ಲ. ಅದಕ್ಕೇನು? ಅದು ನಾವು ಕರುಣ ಮಾಡಿದ್ರೆ ಹೇಗೆ ಅಂತ. ನೀನ್ ಹೋಗಿ ಪಾಲಿಟೆಕ್ನಿಕಲ್ ಅಡ್ಮಿಷನ್ ಸಿಗತ್ತಾ ಅಂತ ನೋಡು, ಇದ ಆಮೇಲೆ ನೋಡೋಣ. ಅಲ್ಲ ಇಲ್ಲ, ಸಿಗುತ್ತೆ. ಆಗ ಸಿಗದೇ ಇದ್ರು ಒಂದೊಳ್ಳೆ ಚೆನ್ನಾಗಿ ಹಾಲು ಕೊಡೋ ಹಸು ತೋಳಣಮ್ಮ, ಇದಕ್ಕಿಂತ ಅದೇ ಒಳ್ಳೇದಲ್ವಾ? ಅಲ್ಲೋ, ಕರು ಸಾಕ್ಬೇಕು ಅಂತ ನಿರ್ಧಾರ ಮಾಡೋ ಬದಲು ಒಂದ್ ಹಸುನೆ ತಗೋಬೋದಲ್ವೇನೋ? ಅದ್ ಬಿಟ್ಬಿಟ್ಟು ಕರು ತಗೋತೀನಿ ಅಂತ ಹೋಗ್ತಾ ಇದೀಯಲ್ಲ. ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೆ ನಿನ್ ಪಾಡ್ ನಿನ್ ಬಿಸ್ನೆಸ್ ಮಾಡ್ಕೊಂಡು ಆರಾಮಾಗಿರು ಅಂತ ಹೇಳ್ದಲ್ಲ, ಸುಳ್ಳ ಡಾಡಿ. ಅಪ್ಪ ನಿನಗೆ ಆಟೋ ತಗೊಡ್ತೀನಿ ಅಂತ ಹೇಳಿದಾರಲ್ಲ. ಆಟೋ ನಾನು ಬಾಡಿಗೆಗೆ ತಗೊಂಡು ಪಾರ್ಟ್ ಟೈಮ್ ಓಡಿಸ್ಕೋತೀನಿ ಬಿಡೋ, ದಿನ ಎಲ್ಲ ದನ ಮೇಯಿಸ್ತೀನಿ. ಏನ್ರಿ, ಆಟೋ ಓಡ್ಸಕ್ ಲೈಸೆನ್ಸ್ ಬೇಕಲ್ಲ, ವಯಸ್ಸು ಅವನಿಗಾಯ್ತಾ? ಅಯ್ಯೋ, ವಯಸ್ಸು ಆಗಿದ್ರು ಕೂಡ. ಏ ನಿನ್ ಮಗ ಪ್ಲಸ್ ಟೂ ಮಾತ್ರ ಫೇಲ್ ಆಗಿಲ್ಲ. ಲೇ ನಿಂಗೆ ಆಟೋ ಬೇಡ ಅಂದ್ರೆ ಬಿಟ್ಟಾಕು, ಹಸುನೇ ಸಾಕು, ಒಂದು ದೊಡ್ಡ ಹಸು ಆದ್ರೂ ತಗೊಳ್ಳೋ. ಯಾರೋ ಸಾಕು ಬೆಳೆಸಿರೋ ಹಸು ನನಗೇನು ಬೇಕಾಗಿಲ್ಲ. ನಾನೇ ಒಂದು ಕರು ತಗೊಂಡು ಅದಕ್ಕೆ ಮೇವು ನೀರು ಹಾಕಿ ಅದನ್ನ ಸಾಕಿ ಸಲಹಿ ಅದು ಕರು ಹಾಕಿದ್ಮೇಲೆ ಹಾಕರಿದ್ದೀನಿ. ದುಡ್ಡು ಕೊಡ ತಗೋ. ಅಪ್ಪ ಎಣಸೆ ಕೊಟ್ಟಿದ್ದಾರೆ ಕಣ. ನನಗೆ ನಿನ್ ಮೇಲೆ ಅಷ್ಟು ನಂಬಿಕೆ ಇಲ್ಲ. ಅದ್ಯಾಕೋ? ಫ್ಲೆಕ್ಸ್ನ ಫಿಕ್ಸ್ ಮಾಡೋಕ್ಕೆ ಈ ದುಡ್ಡು ಕಣ. ಬಾ ಅಮ್ಮ, ನೀವು ಕೇಳಿದ್ರಲ್ಲ ದುಡ್ಡು,
ತಗೊಳ್ಳಿ. ದೇವ್ರೆ ನಮ್ಗೆ ಕ್ಷಮಿಸ್ಬಿಡಪ್ಪ. ಹೋಯ್ತ ಗೋವಿಂದ ಕೊಡಿಮ್ಮ, ನಾನು ಕರ್ಕೊಂಡು ಹೋಗ್ತೀನಿ. ಬೇಗ ನೀನ್ ಬೆಳೆದು ಕರುವಾಗ್ಬೇಕು. ಬಾ ಬಾ ಬರ್ತೀವಮ್ಮ. ಬರ ಬರ ಅಮ್ಮ. ಈ ಖುಷಿನಾ ಫ್ರೆಂಡಿಗೆ ಕರುನ ಚೆನ್ನಾಗಿ ನೋಡ್ಕೊಳಕ್ಕೆ ಹೇಳು. ಅವನು ಎಷ್ಟು ನಿಧಾನವಾಗಿ ಕರ್ಕೊಂಡು ಹೋಗ್ತಿದ್ದಾನೆ ನೋಡಮ್ಮ, ಚೆನ್ನಾಗಿ ನೋಡ್ಕೋತೇನೆ ಬಿಡು. ಏನೋ ಹುಲ್ ಕಿತ್ತಾಕೋಕೆ ಎಷ್ಟೋ ಬೇಕು ನಿಮಗೆ? ನಾನು ಎಷ್ಟು ಕಿತ್ತಿಟ್ಟಿದೀನಿ ನೋಡು. ಓ ಫ್ಲೆಕ್ಸ್ ಹಾಕಕ್ಕೆ ನೀನು ತಾನೇ ಕಮಿಷನ್ ತಗೊಂಡಿದ್ದು. ನೀನೇ ಕೇಳಲ್ಲ ಲೋ ಮೆಸ್ಸಿ ಈ ಅನ್ಯಾಯ ನೋಡು. ಎದ್ದೋ ಎದ್ದೋ ಎದ್ದೋ. ಈಗ ನೀನು ಕೂಯ್ತೀಯ, ನಾನು ಕೂಯ್ಲ. ಅಯ್ಯೋ ಹಾಗೆ ಕುಯ್, ಅಲ್ಲಿ ಕುಯ್ಯೋ. ಏ ನಾಲ್ಕು ಸಾವಿರದ ಐವತ್ತೆರಡು, ಇನ್ನು ನಾಲ್ಕು ಸಾವಿರ ಬಾಕಿ ಇದೆ. ಲೆಕ್ಕ ಮಿಸ್ ಆಗಿದೆಯೋ ನೋಡು. ನಮಸ್ಕಾರ. ಯಾರದು? ವಿಮೇಲ್? ಅಯ್ಯೋ ವಿಮೇಲ್ ಅಣ್ಣ ಅಲ್ಲ, ಫಿಮೇಲ್. ಅವನ ಹೆಸರು ಯಾವಾಗಾರ ಕರೆಕ್ಟ್ ಆಗಿ ಕರೆದಿದ್ದೀರಾ? ಅಲ್ಲ ಕಣೆ, ಸ್ಕೂಲಲ್ಲಿ ಚಿಕ್ಕ ವಯಸ್ಸಲ್ಲಿ ಇವ್ರ ಅಪ್ಪ ಕೊಟ್ಟ ಹೆಸರೇ ನಾನು ಕರೀತಾ ಇರೋದು, ಅದಕ್ಕೆ ಅಂತ ಕರೆದೆ. ಅದು ಕರೆಕ್ಟ್, ನನ್ನ ತುಂಬಾ ಜನ ಹಾಗೆ ಕರೀತಾರೆ. ಹೌದು ಮೆಹರ್ ಇಲ್ಲಿ ನಿನ್ನ ಆಪೋಸಿಟ್ ಟೀಮು ಬರ್ಕೊಡೋ ಹಾಗಿಲ್ಲ, ಆದ್ರೂ ನೀನ್ ಕೇಳ್ದಲ್ಲ ಅಂತ ಬರ್ಕೊಟ್ಟೆ. ಥ್ಯಾಂಕ್ ಯು. ಇದನ್ ಎಲ್ ಬರೀತ್ಯಾ, ಸ್ಕೂಲ್ ಗೋಡೆಗಳ ಮೇಲ? ಏ ಇಲ್ಲ ಕಣೆ, ಒಂದು ಹೊಸ ಐಡಿಯಾ ಹಾಕಿದೀವಿ ನಾವು. ಏನ್ ಐಡಿಯಾ? ನೀನ್ ಯಾರಿಗೂ ಹೇಳಲ್ಲ ತಾನೆ? ನಾನ್ ಯಾರ ಹತ್ರ ಹೇಳ್ತೀನೋ? ಹಾ ಫ್ಲೆಕ್ಸ್ ಕಣೆ. ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲ. ಹೇಯ್ ಹೋಗೆ ಮೂತಿ ನೋಡು. ದೊರೆಯ ಮೇಲೆ ದೊರೆಯ ಹಾಗೆ ಆಳುವಾಸೆ ಅಸುರರಂತೆ, ಶಾಂತಿ ಮಂತ್ರ ಇರದೆ ತಂತ್ರ, ಸಂಚಿನಿಂದ ಇಡುವ ಹೆಜ್ಜೆ. ಈ ಮಹಾನಾಯಕ ಜನನಾಯಕ ಹೆಸರಿನಲ್ಲೇ ಮಾನವ, ಗಗನದುದ್ದಕ್ಕೂ ಏರಿ ಧ್ವನಿಯು ಸೋಲ ಸೋಲಿಸಿ ಗೆದ್ದ ಗೆಲುವು. ಸದಾ ಸಿದ್ಧನಾಗಬೇಕು ಶತ್ರು ಸೋಲಿಸೋ ಯುದ್ಧದಲ್ಲಿ. ವಾಸನೆ ಬರ್ತಿದೆ, ಹಲ್ಲು ಚುಕ್ಕು ಬರಲ್ವೇ ನೋಡಿ. ಇಷ್ಟಕ್ಕೂ ಅವ್ರೆ ಫ್ಲೆಕ್ಸ್ ಪ್ರಿಂಟ್ ಹಾಕ್ಸ್ಕೊಂಡ್ರು. ಬೆಳಗ್ಗೆನೆ ನಿದ್ದೆ ಮಾಡ್ತಿದ್ದವನ ಬಲವಂತವಾಗಿ ತಕೊಂಡ್ಬಂದ್ರು. ಡಿಸೈನ್ ಪೂರ್ತಿಯಾಗಿ ಪ್ರಿಂಟಿಂಗು ಹೋಗಾಯ್ತು. ನಾನು ಬೆಳಗ್ಗೆ ಸುಭಾಷ್ ಅಣ್ಣಗೆ ಫೋನ್ ಮಾಡಿದಾಗಲೇ ನನಗೆ ವಿಷಯ ಗೊತ್ತಾಗಿತ್ತು. ಅಣ್ಣ ಬೇಗ ನಮ್ಮ ಫ್ಲೆಕ್ಸ್ನು ಸ್ವಲ್ಪ ರೆಡಿ ಮಾಡೋಣ, ರೆಡಿ ಮಾಡೋಣ. ಇಲ್ಲಿ ನೋಡಿ ಲೋ ಮಗ, ಮೆಸ್ಸಿ ಮಾತ್ರ ದೊಡ್ಡ ಕಣ್ಣು, ಆಮೇಲೆ ಒಂದು ದೊಡ್ಡ ಸಿಂಹ ತಲೆ ಬಿಡು ಅಷ್ಟೇ. ಅಲ್ಲಿ ನೋಡು ಸೂಪರ್ ಆಗಿದೆ. ಮೆಸ್ಸಿ ತಲೆ ಫಿಕ್ಸ್ ಮಾಡು, ಸಾಕಾಗಿರುತ್ತೆ. ಮತ್ತೆ ಮೆಸ್ಸಿ ತಲೆಗೆ? ಮೆಸ್ಸಿ ತಲೆಗೆ ಸಿಂಹ ಫಿಕ್ಸ್ ಮಾಡ್ಬಿಡು, ಸೂಪರ್ ಆಗಿರುತ್ತೆ. ಮೊದಲು ನಿಮ್ಮಿಬ್ಬರ ತಲೆ ಕತ್ತರಿಸ್ತೀನಿ ಕಣ್ರು. ನೀನು ಅವ್ರ ಮಾತು ಕೇಳಬೇಡಣ, ನೀವು ಪ್ಲೇಯರ್ಸು ಕವಿತೆಗಳನ್ನ ರೆಡಿ ಮಾಡಿ ಸಾಕು. ಮಗ ಐಸಲ್ಲಿ ವರ್ಲ್ಡ್ ಕಪ್ ಆಫ್ರಿಕಾದಲ್ಲಿ ನಡೀತಿದೆ ಕಣ್ರು, ಯಾವ್ದಾದ್ರೂ ಪ್ರಾಣಿ ಮುಖ ಕಣ. ಸರಿ ಹಾಗಾದ್ರೆ ನಿನ್ ಫೋಟೋನು ಪಕ್ಕದಲ್ಲಿ ಇಡಣ್ಣ, ದೊಡ್ಡದಾಗ ಬಂದ್ಬಿಟ್ಟ ಬಾಯ್ ಮುಚ್ಕೊಂಡು ಹೋಗೋ. ಅಣ್ಣ ಇವ್ರ ಮಾತನ್ನ ಏನು ಕೇಳ್ಬಿಡಿ, ನಾನು ಹೇಳ್ದಾಗ ಮಾಡಿ ಸಾಕು ನೀವು. ಹಾ ಮಾಸ್ಟರ್, ಈಗಲೇ ಬರ್ತೀವಿ ಮಾಸ್ಟರ್. ಹಾ ಹಾ ಸರಿ ಸರಿ. ಲೋ ಅವ್ರು ನಮ್ಮ ಸ್ಪಾಟ್ ಬಂದವ್ರಂತ ಫ್ಲೆಕ್ಸ್ ಕಟ್ಟೋಕೆ. ಸುನಿಲ್, ನಮ್ಮ ನಾಲ್ಕು ಜನ ಜರ್ಸಿ ತಗೊಂಬರೋ, ನೀವು ಪ್ರಿಂಟ್ ತೆಗಿರಿ ಅಣ್ಣ. ಈಗ ಅರ್ಥ ಆಯ್ತಾ ನಿಮಗೆ, ಈ ಮೆಹರ್ ಇದಳಲ್ಲ ಸಾಮಾನ್ಯದೋಳಲ್ಲ, ನಾವು ಫ್ಲೆಕ್ಸ್ ಇಡ್ತಿರೋ ವಿಷಯನ ಇವಳು ಜಗದೀಶ್ಗೆ ಹೇಳಿದ್ರಿಂದಾನೆ ಈಗ ಇಲ್ಲಿ ಇಷ್ಟು ದೊಡ್ಡ ಜಗಳ ನಡೀತಿರೋದು. ಮಾಡ್ಕೊಳ್ಳಿ ನೋಡೋಣ. ಇಲ್ಲಿ ನೋಡಿ, ಯಾರು ಗಲಾಟೆ ಮಾಡ್ಕೊಳಕ್ ಹೋಗ್ಬೇಡಿ. ಊರ್ ಮಧ್ಯದಲ್ಲಿ ಇರೋ ಈ ಮರಕ್ಕೆ ನೀವಿಬ್ರು ಫ್ಲೆಕ್ಸ್ ಕಟ್ಬೇಕು ಅಷ್ಟೇ. ಸರಿ ಸರಿ, ಈಗ ಮಾತ್ ತಿಳಿಸಿ ತೀರ್ಪು ಹೇಳಿ ಅಧ್ಯಕ್ಷರೇ. ಕನಕರಾಜ ನನಗೆ ಟೆನ್ಷನ್ ಕೊಡ್ಬೇಡ, ಪಂಚಾಯತಿಗೆ ಸೇರಿರೋ ಜಾಗದಲ್ಲೇ ಈ ಮರ ಇದೆ, ಪಂಚಾಯತಿಗೆ ಸೇರಿರೋ ನಾನೇ ಆಗಿರೋದ್ರಿಂದ ಈ ಮರನ ಕಡ್ದು ಹಾಕ್ತೀನಿ ಕಣ್ರೋ. ಆಮೇಲೆ ಫ್ಲೆಕ್ಸ್ ಹೇಗೆ ಕಟ್ತೀರ ನಾನು ನೋಡ್ತೀನಿ ಕಣ್ರೋ. ನಾಲ್ಕು ವರ್ಷಕ್ಕೊಂದ್ಸರಿ ವರ್ಲ್ಡ್ ಕಪ್ ನಡೆಯೋದ್ರಿಂದ, ಎಷ್ಟೋ ವರ್ಷದಿಂದ ಅರ್ಜೆಂಟೀನಾ ಫ್ಯಾನ್ಸ್ ಬ್ರೆಜಿಲ್ ಫ್ಯಾನ್ಸ್ ನಮ್ಮೂರಲ್ಲಿ ಇರೋದ್ರಿಂದ, ಪ್ರಜಾಪ್ರಭುತ್ವದ ಪ್ರಕಾರ ನೋಡೋದಾದ್ರೆ ಟಾಸ್ ಹಾಕಿ ನಿರ್ಧಾರ ಮಾಡ್ಬೋದು ಅನ್ಸುತ್ತೆ. ಟಾಸ್ ಅಲ್ಲಿ ಗೆದ್ದವರು ಮೊದಲು ಕಟ್ತಾರೆ, ಸೋತೋದವರು ಆಮೇಲೆ ಕಟ್ತಾರೆ. ಇದನ್ನ ಹೀಗೆ ಮುಂದುವರ್ಸೋಣ. ಈಗ ಹೇಳಿ, ಟಾಸ್ ಹಾಕೋದ್ರಿಂದ ನಿಮ್ಮ ಅಭ್ಯಂತರ ಏನಿಲ್ಲ ತಾನೆ? ನಮ್ಗೇನೋ ಅಭ್ಯಂತರ ಇಲ್ಲ, ಇದನ್ನ ಒಪ್ಕೋತೀವಿ. ಆದ್ರೆ ಫ್ಲೆಕ್ಸ್ ಇಡೋ ಐಡಿಯಾ ನಾವೇ ಕೊಟ್ಟಿದ್ದು. ಹೌದಾ ವಿಮಲ್? ಹಾಗಾದ್ರೆ ಫ್ಲೆಕ್ಸ್ ಐಡಿಯಾ ನೀನೇ ಕೊಟ್ಟಿದ್ದು ಅಂತ ನಿನ್ ಫ್ಲೆಕ್ಸ್ ಅಲ್ಲೂ ಬರ್ದ ಹಾಕೋ. ಯಾರು ಬೇಡ ಐಡಿಯಾ ಕೊಟ್ಟೆ? ಹೌದು ಏನಾಗಿದೆ ಐಡಿಯಾ? ಹಲೋ ಇಲ್ಲಿ ನೋಡಿ,
ಈ ಅರ್ಜೆಂಟೈನಾ ಬ್ರೆಜಿಲ್ ಫ್ಯಾನ್ಸಿಗೆ ಮಾತ್ರನೇ ಟಾಸ್ ಹಾಕೋ ಹಕ್ಕಿದ್ಯಾ? ನಮಗಿಲ್ವಾ? ನೀನು ಯಾರು? ನಾನು ವಿನೋದ್ ಕುಮಾರ್, CR7 ಪೋರ್ಚುಗಲ್ ಫ್ಯಾನ್. ಸರಿ ವಿನೋದ್, ನಿನ್ ಹಿಂದೆ ಎಷ್ಟು ಜನ ಅವ್ರೆ? ನನ್ನ ಹಿಂದೆನಾ? ಸದ್ಯಕ್ಕೆ ನಾನು ಇವಾಗ ಒಬ್ಬನೇ ಇದ್ದೀನಿ. ಕಟ್ಟೋಕೆ ಫ್ಲೆಕ್ಸ್ ಇದೆಯಾ? ಫ್ಲೆಕ್ಸಾ? ಅಯ್ಯೋ, ನನ್ನ ಹತ್ರ ಇಲ್ಲ. ಮತ್ತೆ ಯಾಕೋ ಇಲ್ಲಿ ನಡೆಯೋ ಟಾಸ್ಕ್ಗೆ ತಲೆ ಹಾಕ್ತೀಯಾ? ನಿಮ್ಮ ತಾತನ ಲಂಗೋಟಿ ಕಟ್ತೀಯಾ? ಹೋಗೋ ಇಲ್ಲಿಂದ. ಬಂದ್ಬಿಡ್ತಾರೆ. ಕರೆಕ್ಟ್ ಆಗಿ ನೋಡ್ಕೋ, ಆಮೇಲೆ ನೋಡ್ಲಿಲ್ಲ ಅಂತ ಹೇಳ್ಬೇಡ, ಸರಿನಾ? ಆಯ್ತು. ಇವನೇನು ಹೇಗಿದ್ದಾನೆ ಹೆಡ್ ನೋಡು. ಹೆಡ್ಡೆ ಏ, ಸಾಕ್ ನಿಲ್ಸ್ರ, ನಾವು ಹೋಗಿ ಫ್ಲೆಕ್ಸ್ ಕಟ್ಕೋಬೋದಾ? ಕಿಕ್ಕಲ್ಲೇ ಮೈದಾನ, ಕಿಕ್ಕೇನು ಆವೇಶ. ಓಡಿ ನೋಡ್ತೀರಿ ನಮ್ ಟೀಮ್ ಗೆಲ್ಲುತ್ತೆ. ಆಯ್ತು ನೋಡ. ಕಣ್ಮುಂದೆ ಸಂಹಾರ ಪೂಜೆ ಮಾಡಬೇಕು. 40 ದೀಪ ಕೊಡಿ. ಹೆಸರು? ಲಿಯೋನೆಲ್ ಮೆಸ್ಸಿ. ನಕ್ಷತ್ರ? ದುಬಾತ್ ನಕ್ಷತ್ರ. ತಲೆ ತಿಂತಿರಲ್ಲ ಸ್ವಾಮಿ, ಯಾವ್ದೊಂದು ಬರ್ಕೊಳ್ಳಿ. ದೇವ್ರೆ, ನೀನೇ ನನ್ನ ಕಾಪಾಡಬೇಕು. ಗೆಲುವಿಗಾಗಿ ಹೋರಾಡುವವನೇ ಆಟಗಾರನ ನಾಯಕನು, ರಸಿಕರೆದೆಯ ಖುಷಿಯ ನೋಡಿ ಜಯವ ಸಾಧಿಸು ವಿಜಯನು. ಒಳ್ಳೆ ಆಫೀಸ್ ಮಾಡೋದಕ್ಕೆ ಜಾಗ ಬೇಕಾದ್ರೆ ಮಾರ್ಬಿಡ್ಬೋದು ಅಲ್ವಾ? ಎಲ್ಲ ಒಂದ್ ಜಾಗ ಸಿಗುತ್ತೆ. ಹೌದು, ಲೈಬ್ರರಿಯಿಂದ ಹೊರಗೆ ಕಳ್ಸಿದ್ದು ಅವಮಾನ ಆಗೋಯ್ತು, ಎಲ್ರಿಗೂ ಗೊತ್ತಾಗಿದೆ. ನಾನು ಒಂದ್ ಜಾಗ ನೋಡಿದೀನಿ ಬ್ರೆಜಿಲ್ ಫ್ಯಾನ್ಸ್ ಕ್ಲಬ್ ಸ್ಟಾರ್ಟ್ ಮಾಡಕ್ಕೆ. ಅವರು ಜಾಗಕ್ಕೋಸ್ಕರ ಬೀದಿ ಬೀದಿ ಅಲಿಬೇಕಾದ್ರೆ ನಾವು ಊರಲ್ಲಿ ಫ್ಯಾನ್ಸ್ ಕ್ಲಬ್ ಓಪನ್ ಮಾಡ್ಬೇಕು ಕಣೋ. ಅಷ್ಟೇ ತಾನೇ, ಮಾಡಣ ಬಿಡು. ಆದ್ರೆ ಅದಕ್ಕೊಂದ್ ಜಾಗ ಸಿಗ್ಬೇಕಲ್ಲ. ದಯವಿಟ್ಟು ನೀನ್ ಶಾಂತವಾಗಿರೋ ನಾ ಜೀವು. ನೋಡು ಮೇಡ್, ನೈಸಾಗಿ ಒಂದ್ ಮಾತು ಕೇಳು, ಮಾಮೂಲಿ ಟಿವಿ ಅಲ್ವಾ ಅದು? ಏಯ್, ಅಷ್ಟು ಈಸಿಯಾಗಿ ಹಾಗೋಗಿದ್ರೆ ನಿಮ್ಮ ಮನೆಯಿಂದ ಟಿವಿ ತಗೊಂಡ್ ಬರ್ತಿರ್ಲಿಲ್ವಾ? ಅಪ್ಪ, ಅಪ್ಪ. ಏನಮ್ಮ? ನಮ್ ಬ್ರೆಜಿಲ್ ಫ್ಯಾನ್ಸ್ ನಮ್ಮ ಆಫೀಸ್ ಅಲ್ಲಿರೋ ಟಿವಿ ತಗೊಂಡ್ ಹೋಗಕ್ ಬಂದಿದ್ದಾರೆ, ಕೊಡೋಣ. ಇವಾಗ ಏನ್ ಮಾಡೋಣ? ಮನೇಲಿ ಕುತ್ಕೊಂಡು ನೋಡಿದ್ರೆ ಮಜಾ ಇರಲ್ವಾ? ಅದು ಇಂಟರ್ನ್ಯಾಷನಲ್ ಮ್ಯಾಚ್ ನ ಯಾವನ ಮನೇಲಿ ಕುತ್ಕೊಂಡು ನೋಡ್ತಾನಾ? ಏನಾದ್ರೂ ಮಾಡಿ ಒಂದು ಟಿವಿನ ಅರೇಂಜ್ ಮಾಡ್ಬಿಡೋಣ. ನಮ್ಮನೇಲಿರೋ ಟಿವಿ ತಗೋಬರೋಣ ಅಂದ್ರೆ ಟಿವಿ ನನ್ನ ಹೆಂಡತಿದು. ಇಷ್ಟಕ್ಕೂ ಅದೇನ್ ಕಲರ್ ಟಿವಿನಾ? ಸುನಿಲ್, ನೀನ್ ಯಾಕೆ ಹಿಂಗ್ ಆಡ್ತಿದ್ಯಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ನಮಗ್ ಬ್ಲಾಕ್ ಅಂಡ್ ವೈಟೇ ಸಾಕು ಕಣೋ. ಪಕ್ಕದಲ್ಲೇ ಇದು ಮಾತು ಬದಲಾಯಿಸಿದ್ರೆ ಸಾಯಿಸ್ತೀನಿ ನೋಡು. ಆ ಟೀ ಅಂಗಡಿ ಮುಂದೆ ಬೇಕಂದ್ರೆ ನಾವು ಟಿವಿ ಇಟ್ಟು ನೋಡ್ಬೋದ್ಕೊಂಡ್ರು. ಅವರು ಅರ್ಜೆಂಟೀನಾ ಫ್ಯಾನೇ ಅಲ್ವಾ? ಆದ್ರೆ ಬ್ರೆಜಿಲ್ ಫ್ಯಾನ್ಸ್ ನ ಸೇರ್ಸ್ಕೋಬಾರ್ದು ಕಣ್ರು. ಹ್ಮ್, ಆದ್ರೆ ಟಿವಿನ ಎಲ್ಲಿಂದ ಎತ್ತಕೊಂಬರೋದು ನಾವು? ಆ ರೀತಿ ಮೇಹರ್ ಅವ್ರ ಅಪ್ಪನ ಬೆಣ್ಣೆ ಹಚ್ಚಿ ಮಿಲ್ಲಿಂದ ಟಿವಿ ತಗೊಂಬಂದ್ಲು. ಸಜೀರ್ ಅನ್ನೋ ಹುಡುಗನ ಹತ್ರ ಟಿವಿ ರಿಪೇರ್ ಅಂತ ಹೇಳ್ಬಿಟ್ಟು ಇವಾಗ್ಲೇ ಟಿವಿ ರಿಪೇರ್ ಮಾಡಿಸ್ತೀವಿ ಅಂತ ಹೇಳಿ ತಗೊಂಬಂದ್ಬಿಟ್ರಿ. ಅವರು ಸಮುದ್ರ ದಡದತ್ರ ಒಂದ್ ಜಾಗದಲ್ಲಿ ನಾವು ನಮ್ ರೋಡ್ ಕೊನೆಯಲ್ಲಿ ಒಂದು ಫ್ಯಾನ್ಸ್ ಕ್ಲಬ್ ನ ಶುರು ಮಾಡಿದ್ವಿ. ಅರ್ಜೆಂಟೀನಾ ಫ್ಯಾನ್ಸ್ ಕ್ಲಬ್ ಸಖತ್ತಾಗಿದೆ ಅಲ್ವಾ? ನಾವು ತುಂಬಾ ಆರ್ಭಟದಿಂದ ಫ್ಯಾನ್ಸ್ ಕ್ಲಬ್ ನ ಓಪನ್ ಮಾಡಿದ್ವಿ, ಆದ್ರೆ ಅದರಿಂದ ಯಾವ ಲಾಭನೂ ಇಲ್ಲ. ಕ್ವಾರ್ಟರ್ ಫೈನಲ್ಸ್ ಅಲ್ಲಿ ನಮ್ ಟೀಮ್ ಜರ್ಮನಿ ಅವ್ರ ಕೈಯಲ್ಲಿ ಸೋತೋಯ್ತು. ಹಾಗಾಗತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಆದ್ರೆ ನಮಗ್ ಖುಷಿ ಏನಪ್ಪಾ ಅಂದ್ರೆ, ಒಂದಿನದ ಮುಂಚೆ ಬ್ರೆಜಿಲ್ ಕೂಡ ಸೋತೋಯ್ತು. ಏ ವಿಮಲ್, ಸಾವಿನ ಮನೆಗೆ ಹೋದ್ರು ಇಷ್ಟು ದುಃಖದಲ್ಲಿ ಇರಲ್ಲ ನಂಗೆ ಕಾಣಿಸುತ್ತೆ. ಇಲ್ಲಿ ಮದ್ವೆ ಇಟ್ಕೊಂಡು ಅಲ್ಲಿ ಹಾಲು ಹುಕ್ಕಿಸ್ತಿದ್ದಾರೆ. ಅಪ್ಪಂಗ ಅವತ್ತೇ ಹೇಳಿದೆ ಇವನಿಗೆ ಓಟ್ ಹಾಕ್ಬೇಡಿ ಅಂತ. ಎಸ್ಕೋಬರ್, ದಯವಿಟ್ಟು ನಿಲ್ಲಿಸ್ತೀರಾ? ನೀವು ದೊಡ್ಡ ಫುಟ್ಬಾಲ್ ಪ್ಲೇಯರೇ, ಮೊದಲೇ ನಾನು ಟೆನ್ಷನ್ ಅಲ್ಲಿದ್ದೀನಿ, ನೀವು ಬೇರೆ. ನಾನ್ ನಿನ್ ಮೊದ್ಲೇ ಹೇಳಿದೆ ಅಲ್ವಾ, ನೀನ್ ಯಾವಾಗ ಬೇಜಾರಾಗಿರ್ತೀಯೋ ಅವಾಗ ನನ್ನ ಮನ್ಸಲ್ಲಿ ನೆನ್ಸ್ಕೊಂಡ್ರೆ ಸಾಕು ಅಂತ. ವರ್ಲ್ಡ್ ಕಪ್ ಮುಗಿಸ್ಕೊಂಡು ಊರಿಗೆ ಬಂದು ನನ್ನ ಸೆಲ್ಫ್ ಗೋಲ್ ಹೊಡೆದ ಅಂತ ಶೂಟ್ ಮಾಡಿ ಸಾಯಿಸ್ಬಿಟ್ರು.
ನಾನು ಮಾಡಿ ತಪ್ಪನ್ನ ಕ್ಷಮಿಸ್ಬಿಟ್ಟು ನನ್ನ ದೇಶಕ್ಕೋಸ್ಕರ ಆಡೋ ಇನ್ನೊಂದು ಅವಕಾಶನ ಕಲ್ಪಿಸ್ಕೊಡ್ಲೇ ಇಲ್ಲ ನಮ್ಮೂರು ನೋಡಿದ್ಯಾ? ಮುಂದಿನ ವರ್ಲ್ಡ್ ಕಪ್ಗೆ ಮೆಸ್ಸಿ ಮತ್ತೆ ಹುಡುಗರು ತುಂಬಾ ಸ್ಟ್ರಾಂಗ್ ಆಗಿ ಬರ್ತಾರೆ. ನೀನು ಸ್ಟ್ರಾಂಗ್ ಆಗಿರೋ ಇವಾಗ ಎದ್ದೋಗಿ ಓದೋದ್ ನೋಡು, ಯಾಕಂದ್ರೆ ಪ್ಲಸ್ ಟು ಅಲ್ಲಿ ಜಾಸ್ತಿ ಮಾರ್ಕ್ಸ್ ಇಲ್ಲ. ಇಲ್ಲಿ ನೋಡಿ ಎಸ್ಕೋಬಾರ್, ದಯವಿಟ್ಟು ಆ ರೀತಿ ಮಾತಾಡ್ಬಿಡಿ. ಜಾಸ್ತಿ ಮಾರ್ಕ್ಸ್ ತಗೊಳ್ಳೋದೇ ಜೀವನದಲ್ಲಿ ದೊಡ್ಡ ವಿಷಯನಾ? ಜಗತ್ತಲ್ಲಿ ಎಲ್ಲಾ ಕಡೆನೂ ಆತರ ಇಲ್ಲ, ಆದ್ರೆ ನಿಮ್ಮೂರಲ್ಲಿ ಮಾರ್ಕ್ಗೆ ಅಷ್ಟೇ ಅಲ್ವಾ ವ್ಯಾಲ್ಯೂ, ಟ್ಯಾಲೆಂಟ್ಗಿಲ್ಲ ಅಲ್ವಾ? ಮೆಹರ್ ಇಲ್ಲಿ ನನಗೇನು ಗೊತ್ತಿಲ್ಲ, ಅವಳನ್ನ ಡ್ರಾಪ್ ಮಾಡಕ್ಕಂತಾನೆ ಆ ಕರಿಯ ಇದಾನಲ್ಲ. ಏನಿಲ್ವಾ, ಚೆನ್ನಾಗಿ ಓದ್ಬೇಕು, ಒಳ್ಳೆ ಮಾರ್ಕ್ಸ್ ತಗೋಬೇಕು, ಕಾಲೇಜಲ್ಲಿ ರಾಜಕೀಯ ಎಲ್ಲ ಮಾಡಕ್ ಹೋಗ್ಬಾರ್ದು. ಚಾನ್ಸ್ ಇಲ್ಲ ಅಲ್ವಾ? ಕಿವಿ ಏನು ಇಷ್ಟೊಂದು ದೊಡ್ಡದಿದೆಯಲ್ಲ. ಹಾಯ್ ಆಂಟಿ, ನನ್ನ ಹೆಸರು ಸೀಮಾ. ಹಾಯ್. ಹಾಯ್ ಆಂಟಿ. ಯಾರವನು? ಯಾರಿಗ್ ಗೊತ್ತು? ನೀವೇ ಈ ದೇಶದ ಮೀನು ಗುತ್ತಾರೆ. ಹೌದು, ನೀವೇ ಶಿಲೆಗೆ ಇಡುವ ಒಂದೊಂದು ಹೆಜ್ಜೆ ಕೂಡ ಜೊತೆಗೆ ಬರಲಿ ಆ ಕೊರಳಿನಿಂದ ಧ್ವನಿಯು ಸಿಡಿಲಾಗಿ. ಈಗ ಎಸ್ಎಸ್ಕೆ ಪರವಾಗಿ ಒಬ್ಬ ವಿದ್ಯಾರ್ಥಿನಿ ಮಾತಾಡೋದಕ್ಕೆ ಬರ್ತಿದ್ದಾಳೆ. ನಿಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ವಿದ್ಯಾರ್ಥಿನಿ ಮೆಹರುನಿಸನ ನಾನು ಆಹ್ವಾನಿಸ್ತಾ ಇದ್ದೀನಿ. ಈಗ ಅವರು ಇಲ್ಲಿ ಬಂದು ಮಾತಾಡ್ತಾರೆ. ಮುಂದಕ್ಕೆ ಇಡುವ ಹೆಜ್ಜೆ ಸರಿಸಲೇಬಾರದು ಎಂದೆಂದು ನೀವೇ ಈ ದೇಶದ ಮಿನುಗುತ್ತಾರೆ ಎಂತೆ. ಎಲ್ಲರಿಗೂ ನಮಸ್ಕಾರ. ನನ್ನ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಶತ್ರುಗಳು ಎಂತವರು ಅನ್ನೋದನ್ನ ನಾವು ಮೊದಲು ತಿಳ್ಕೋಬೇಕು. ಹೆಜ್ಜೆ ಕೂಡ ಜೊತೆಗೆ ಬರಲಿ ಆ ಕೊರಳಿನಿಂದ ಧ್ವನಿಯು ಎಂದು ಸಿಡಿಲಾಗಿ. ಏನೋ ಇವಳು, ಫಸ್ಟ್ ಇಯರಲ್ಲೇ ಇವಳು ಇಷ್ಟೊಂದು ಲೆಕ್ಚರ್ ಕೊಡ್ತೀಯಾಳೆ ಅಂದರೆ ನಮ್ಮೆಲ್ಲರೂ ಮರ್ಯಾದೆ ಹೋದಂಗೆ ಕಣೋ. ಒಂದು ಹುಡುಗಿನ ಹೆದರ್ಸೋಕ್ಕಾಗ್ಲಿಲ್ವಲ್ಲೋ. ಫಸ್ಟ್ ಇಯರ್ ಸ್ಟೂಡೆಂಟ್ ಒಬ್ಬರು ನಮಗೆ ಬೇಕು. ಅಲ್ಲಿ ನೋಡು ಆ ಹುಡುಗನೇ. ಯಾರು? ಆ ಕ್ರೀಮ್ ಶರ್ಟ್. ಅವನ ಬಗ್ಗೆ ನಾನು ಏನು ಹೇಳ್ತಾ ಇರೋದು? ಅವನೇನು ದೊಡ್ಡ ಅಲ್ಲ, ತುಂಬ ಬುದ್ಧಿವಂತ, ತುಂಬ ಚೆನ್ನಾಗಿ ಓದ್ತಾನೆ ಕೂಡ. ಹಾಂ ವಿಮಲ್, ನಿಮ್ಮ ಮನೇಲಿ ಯಾರ್ಯಾರಿದ್ದಾರೆ? ನಾನು ಅವಾಗ್ಲೇ ಹೇಳಿದ್ನಲ್ಲ, ಅಮ್ಮ ನಾನು ತಂಗಿ. ತಿಳಿ ತಿಳಿ ಹಗಲಿರುಳು ಕಾಣು ಕನಸು ನೀನು, ಜೀವನವೇ ಮುಳ್ಳು ಇಡುವ ಹೆಜ್ಜೆಯಲ್ಲಿ ತುಳಿ ತುಳಿದು ಸಾಗಬೇಕು ನೀನು. ಕೆಚ್ಚದೆ ಮನಸ್ಸು ಎದೆಯ ಸೀಳಿ ಬಂದಿದೆ ಕನಸು ಸಾಗಿ ಸಾಗಿ, ಮುಂದಿರೋ ಆಸೆ ಗೆಲ್ಲುವುದೊಂದೇ ಗೆಲ್ಲುವ ಚಲವಿದೆ. ಸೈನವ ಕಟ್ಟು ಸೇನೆಯಂತೆ ಸಾಗಲಬೇಕು ಮಿಂಚಿನಂತೆ, ಶಕ್ತಿ ನೀನೇ, ಧೈರ್ಯ ನೀನೇ, ಎಲ್ಲ ನೀನೇ. ನೀನೇ ಈ ದೇಶದ ಮಿನುಗುತ್ತಾರೆ ಎಂತೆ, ನೀನೇ ಕಲ್ಲನ್ನು ಕೆತ್ತಬೇಕು ಶಿಲೆಯಂತೆ, ಇಡುವ ಒಂದೊಂದು ಹೆಜ್ಜೆ ಕೂಡ ಜೊತೆಗೆ ಬರಲಿ ಆ ಕೊರಳಿನಿಂದ ಧ್ವನಿಯು ಎಂದು ಸಿಡಿಲಾಗಿ. ನೀವೇ ಈ ದೇಶದ ಮಿನುಗುತ್ತಾರೆ ಎಂತೆ, ನೀವೇ ಕಲ್ಲನ್ನು ಕೆತ್ತಬೇಕು ಶಿಲೆಯಂತೆ, ಇಡುವ ಒಂದೊಂದು ಹೆಜ್ಜೆ ಕೂಡ ಜೊತೆಗೆ ಬರಲಿ ಆ ಕೊರಳಿನಿಂದ ಧ್ವನಿಯು ಎಂದು ಸಿಡಿಲಾಗಿ. ಮೆಹರ್ ಮತ್ತೆ ಜಗ ಕಾಲೇಜ್ ಪಾಲಿಟಿಕ್ಸ್ ಅಂತ ಬೇರೆ ಬೇರೆ ಟ್ರ್ಯಾಕಲ್ಲಿ ಹೊರಟೋದ್ರು. ಇದೆಲ್ಲ ನನಗೆ ಇಷ್ಟ ಆಗದೇ ಇರೋದ್ರಿಂದ ಬರೀ ಓದು ವೆಲ್ಡಿಂಗ್ ಅಂದ್ಕೊಂಡು ಕಾಲೇಜ್ ಲೈಫ್ನ ಕಂಪ್ಲೀಟ್ ಮಾಡಿಬಿಟ್ಟೆ. ಅಷ್ಟು ಮಾತ್ರ ಅಲ್ಲ, ಮನೆ ಜವಾಬ್ದಾರಿ ಜಾಸ್ತಿ ಆಗಿದ್ದರಿಂದ ನಾನು ದುಬೈಗೆ ಹೋಗ್ಬೇಕಾಗಿ ಬಂತು. ನನಗೆ ಈಗಲೂ ಕೂಡ ಊರಲ್ಲಿ ತುಂಬ ಸಾಲ ಇದೆ. Five out of five, loud and clear. Ready for bailout, check. Ready for bailout, sitting in couple of minutes. Mission completed successfully. You can return back surface. Returning back, following the ambulance, over. Good job, man. So this is your last job before going home. See you after the vacation and the World Cup. Thanks, man. I'll see you at the World Cup. Informos. Three lines always. Nice boy, Alva. Mr. Munir, you are my man from tomorrow. Oh, of course. Prepare to dive. Raiva.
ವಿಮಲ್, ನಾಳೆಯಿಂದ ನಾನ್ ಡ್ರೈವ್ ಮಾಡ್ಬೇಕಂತೆ. ಟ್ರೈನಿಂಗ್ ಕಂಪ್ಲೀಟ್ ಮಾಡಿ ನೀವು ಡ್ರೈವಿಂಗ್ ಲೈಸೆನ್ಸ್ ತಗೊಂಡಿದ್ರಲ್ಲ? ಇಲ್ಲ, ಕೆಲಸದಲ್ಲಿ ಇನ್ಕ್ರಿಮೆಂಟ್ ಸಿಗ್ಲಿ ಅಂತ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಕೊಂಡೆ ಕಣೋ. ಇವಾಗ ಡ್ರೈವ್ ಮಾಡು ಅಂದ್ರೆ ಹೆಂಗೋ ಡ್ರೈವ್ ಮಾಡಿ. ಇಷ್ಟು ದಿನ ದಡದಲ್ಲೇ ಇದು, ಎಲ್ರಿಗೂ ಆರ್ಡರ್ ಕೊಟ್ಟಿಲ್ಲ. ಇನ್ಮೇಲಾದ್ರೂ ಒಳಗಡೆ ಹೋಗಿ ಕೆಲಸ ಮಾಡು, ಅಂಡರ್ ವಾಟರ್ ವೆಲ್ಡಿಂಗ್. ಚೆನ್ನಾಗಿದೆ ಕಣೋ, ಒಳ್ಳೆ ಸಲಹೆ ಕೊಟ್ಟೆ. ಲೇಯ್, ನೀರಂದ್ರೆ ಭಯ ಇಲ್ಲ ಅಂದಿದ್ರೆ ನಾನು ಯಾವಾಗ್ಲೂ ಇಳಿತಿದ್ದೆ ಕಣೋ. ಈ ನೀರಲ್ಲ ಏನೋ ಇಳಿಯಕ್ಕಾಗಲ್ಲ ಅಂತೀಯಾ? ಲೇ ನಿಂತ್ಕೊಳ್ಳೋ. You know, once upon a time, I was classic tennis player. Excuse me, sir, but that is a badminton racket. Yaro nodilla, banbidu. Excuse me. Heli, sir. Ee jersey girls ke set agutta? Idu ladies gents ibru hakbodu, sir. Nimde yavuru, sir? Chennapatna anta, Ramnagara jille. Bandhu mitrare, nanna preetiya prajagale. Ee ooru pragati agokoskara election nadiyo ee samayadalli ಈ ಊರಿನ ಪ್ರಜೆಗಳ ಅವಶ್ಯಕತೆ ಇರೋದನ್ನೆಲ್ಲ ಮುಂದೆ ಇದ್ದು ನೆರವೇರಿಸೋಕೋಸ್ಕರ ನಮ್ಗೊಬ್ಬ ಯುವಕ ಬೇಕು. ಆ ತರದ ಮಾಡ್ತಿದ್ಯೋ, ಟೈಮ್ ವೇಸ್ಟ್ ಮಾಡ್ಕೋಬೇಡ, ಯಾವ ಕೆಲ್ಸಕ್ಕೂ ಬರಲ್ಲ. ನಾವು ಖಂಡಿತವಾಗ್ಲೂ ಗೆಲ್ತೀವಿ. ಈಗ ADF ದಳ ನಾಯಕ ಯುವ ರೈತ ಬಂದು ಶ್ರೀ ಸುನಿಲ್ ಅವ್ರನ್ನ ಮಾತಾಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಗೌರವಾನ್ವಿತ ಓಟ್ ಹಾಕೋ ಮತದಾರರೇ, ಈ ಊರಿನ ನನ್ನ ಪ್ರೀತಿಯ ಸಹೋದರರೇ, ಈ ಪ್ಯಾನಲ್ ನಲ್ಲಿ ಈ ವರ್ಷ ಗೆಲುವು ಗ್ಯಾರಂಟಿ ನಮ್ಮದೇ. ಕಾರಣ, ಕಳೆದ 3 ವರ್ಷಗಳಿಂದ ಇಲ್ಲಿ ಅಧಿಕಾರದಲ್ಲಿದ್ರಲ್ಲ ಎಕ್ಸ್ ಪಾರ್ಟಿ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ನಮ್ ಸಂಘನ ತಿಪ್ಪೆಲಾಕಿ ತುಳಿದಾಕ್ಬಿಟ್ರು. ಈ ಊರಲ್ಲಿ ಲಂಚ ತಗೊಳ್ಳೋದು ಜಾಸ್ತಿ ಆಗಿ ಅವನತೆ ಹೆಚ್ಚಾಗಿದೆ. ಇದಕ್ಕೆ ಕಾರಣ ಯಾರಪ್ಪ ಅಂದ್ರೆ ಜಿಲ್ಲಾಧಿಕಾರಿ ಮೆಹರ್. ಹಸುಗಳು ಹಾಕಿದ ಕರುಗಳನ್ನ ಹೊಂಚು ಹಾಕಿ ಬೇಟೆ ಆಡೋದು ಕುರಿ ಚರ್ಮನ ಹೊತ್ಕೊಂಡಿರೋ ನರಿ ಅಂತ ಬುದ್ಧಿ ಇರೋ ಕಾದರ್ ಮಗಳು. ಜಗ, ಇವಾಗ ನಾನು ಏನ್ ಹೇಳಿದೆ? ಕುರಿ ಚರ್ಮ ಹೊತ್ಕೊಂಡಿರೋ ನರಿ ಅಂತ ಹೇಳಿದೆ. ಕುರಿ ಚರ್ಮ ಹೊತ್ಕೊಂಡಿರೋ ನರಿ ಅಂತ ಹೇಳಿದೆ. ನೀನ್ ಮಾತಾಡು. ಅದೇ ನಮ್ಮ ಜಗ ಹೇಳಿದ, ಕುರಿ ಚರ್ಮ ಹೊತ್ಕೊಂಡಿರೋ ನರಿನೇ ಈ ಕಾದರ್ ಮಗಳು. ಹಾಗಾಗಿ ಎಲ್ಲರ ಓಟ್ಗಳನ್ನು ಕೂಡ ನಮ್ಮ ಈ ಜಗ್ಗನಿಗೆ, ಅಲ್ಲ ನನಗೆ ಆಗಿ ಗೆಲ್ಲಿಸ್ಬೇಕು ಅಂತ ನಿಮ್ಮನ್ನ ವಿನಯಪೂರ್ವಕವಾಗಿ ಬೇಡ್ಕೋತಾ ಇದ್ದೀನಿ. ಜೈ ಹಿಂದ್. ನಮಸ್ಕಾರ. ನಮಸ್ಕಾರ ಅಣ್ಣ. ನಿಜವಾಗ್ಲೂ ಇವನ್ನ ಮೆಚ್ಕೊಳ್ಳೇಬೇಕು. ಇವನು ಊರಿಗೆ ಹೋಗಿ 4 ತಿಂಗಳಾಯ್ತು ಅನ್ಕೋತೀನಿ. ಅದು ಕರೆಕ್ಟೇ. ಅದಕ್ಕೆ ಅಂತಾನೆ ಬಟ್ಟೆ ಪೌಡ್ರು ಸೋಪ್ ಎಲ್ಲ ಅವನ್ ಬ್ಯಾಗಲ್ಲಿ ಇಡ್ತಾ ಇದ್ದೀರಾ? ನೀನೇನೋ ಹಿಂಗ್ ಹೇಳ್ತೀಯ. ಅವನ್ ಊರಿಗೆ ಹೋಗಿ 4 ತಿಂಗಳಾಯ್ತು, ತಗೊಂಡೋಗೋದು ತುಂಬಾ ಇರುತ್ತೆ. ಅವನ್ ತಗೊಂಡೋಗೋದಕ್ಕೆ ಏನಿದೆ? ಎಸ್ಕೋಬರ್ ಟೀ ಶರ್ಟೇ ತಗೊಂಡೋಗ್ತಾನೆ ಅವನು. ಇನ್ನೇನಿದೆ ಹೇಳಿ. ಅವನ್ನೆಲ್ಲ ಇಲ್ಲಿಂದ ತಗೊಂಡ್ ಹೋಗ್ಬೇಕನ್ನೋ ಅವಶ್ಯಕತೆ ಏನಿಲ್ಲ, ಅವೆಲ್ಲ ಊರಲ್ಲೇ ಸಿಗುತ್ತೆ. ನಿಮ್ ಊರಲ್ಲಿ ಇನ್ನ ಎಲ್ಲ ಚಿಕ್ಕ ಚಿಕ್ಕ ಅಂಗಡಿಯಲ್ಲೇ ಸಾಮಾನ್ ತಗೊಂತಿದೀರ? ತಂದೆ, ನೀವು ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಿಜವಾಗ್ಲೂ ನಿನ್ನನ್ನು ಮೆಚ್ಚಲೇಬೇಕಣ. 4 ತಿಂಗಳು ಹಗಲು ರಾತ್ರಿ ಕಷ್ಟಪಟ್ಟು ದುಡ್ದು ಮನೆ ಕಟ್ಟಿ ನಿಮ್ಮ ಅಕ್ಕನ ಮದುವೆ ಮಾಡಿದೆ. ಇವಾಗ ನಿನ್ ತಂಗಿಗೂ ಮದುವೆ ಮಾಡ್ತಿದೀಯ. ನೀ ತುಂಬಾ ಅದೃಷ್ಟವಂತ. ಇವಾಗೆಲ್ಲ ಬ್ಯಾಂಕ್ ಲೋನು ಕ್ರೆಡಿಟ್ ಕಾರ್ಡ್ ಇರೋದೆಲ್ಲ ಕಾಮನ್ ಅಣ್ಣ. ನನ್ನನ್ನು ನೋಡು, ಕೈಯಾಗಿ 5 ತಿಂಗಳಾಯ್ತು, ಇನ್ನೂ ಪೂರ್ತಿನೇ ಆಗಿಲ್ಲ. ಈ ತರ ದುಡ್ಡಿದ ದುಡ್ಡಲ್ಲಿ ಬರೀ ಸೋಪು ಪೌಡ್ರೆ ತಗೊಂಡ್ರೆ ಹಿಂಗೆ? ಬೇಡ, ನೀವ್ಯಾಕೆ? ಸೂರ್ಯ ಬರ್ತಿದ್ದಲ್ಲ. ನಾಳೆ ಬೇಗನೆ ಇಲ್ಲಿಗೆ ಬಂದ್ಬಿಡಪ್ಪ, ಮದ್ವೆ ದಿನ ಹತ್ರ ಬರ್ತಿದೆ ಗೊತ್ತಲ್ಲ. ಅಕ್ಕನ ಮದ್ವೆ ಕೂಡ ಅವನಿಗೆ ರಜಾ ಸಿಕ್ತಿಲ್ಲ ಅಂತ ಎಲ್ಲರ ಹತ್ರ ಹೇಳಿ ಹೇಳಿ ಸಾಕಾಗಿ ಹೋಗಿದೆ ಕಣೋ. ನಾನ್ ಬರ್ದೇ ಇದ್ರು ಆಗ್ಬೇಕಾಗಿರೋ ಕೆಲಸ ಎಲ್ಲ ಆಗ್ತಿದ್ಯಲ್ಲಮ್ಮ, ಅದಕ್ಕೆ ಅಲ್ವಾ ನಾನು ಇಲ್ಲಿ ಕಷ್ಟ ಪಡ್ತಿರೋದು. ಅದೆಲ್ಲ ನನಗೆ ಗೊತ್ತಿಲ್ವೇನಪ್ಪ, ನೀನ್ ಬೇಗ ಹೊರಟು ಬಾ. ಎಲ್ಲನೂ ಆಮೇಲೆ. ವಿಮಲ್, ಅಕ್ಕನಿಗೂ ತಂಗಿಗೂ ಮದುವೆ ಮಾಡಿದೆ, ನೆಕ್ಸ್ಟ್ ನೀನೇನಾ? ಅವನು ಖಂಡಿತವಾಗ್ಲೂ ಊರಲ್ಲೇ ಯಾವ್ದು ಹುಡುಗಿ ನೋಡ್ಕೊಂಡಿರ್ತಾನ ಕಣೋ. ಹೌದೇನೋ? ಏನೋ ಹುಡುಗಿ ನೋಡ್ಕೊಂಡಿದೀಯ? ನಾಚಿಕೆ ನೋಡ್ರೋ, ನಾಚಿಕೆ. ಸೌಂಡ್ ಜಾಸ್ತಿ ಇದೆ ಅಲ್ವೇನೋ? ಕೆಲಸ ಪೂರ್ತಿ ಆಗಿದೆ ಅಂದ ಕೂಡಲೇ ಇಂಜಿನ್ ಕೆಲಸ ಆಗಿದೆ ಅಂತ ಅನ್ಕೊಂಡಲ್ಲ. ಇಂಜಿನ್ ಕೆಲಸ ಅದು ಇವನ್ ವರ್ಕ್ಶಾಪ್ ಅಲ್ಲಿ. ಗುಡ್ ಮಾರ್ನಿಂಗ್ ಮೇಹರ್. ಓ ಮೇಹರ್,
ಬ್ರೆಜಿಲ್ ಫ್ಯಾನ್ಗೆ ಇಲ್ಲೇನ್ ಕೆಲಸ? ಏನ್ ವಿಷಯ ವಿಮಲ್? ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ಓಸಿಲಿ ಗಾಡಿನ ವೆಲ್ಡಿಂಗ್ ಮಾಡಿಸ್ಕೊಳಕ್ ಬಂದಂಗಿದೆ. ಹೋಗೋ ಹುಚ್ಚ ನನ್ ಮಗ್ನೆ. ನೀನ್ ಸುಮ್ನಿರೋ, ನೀನ್ ಹೇಳು. ನಾನು ನನಗೆ ಅರ್ಜೆಂಟೀನಾ ಫ್ಯಾನ್ಸ್ ಕ್ಲಬ್ಗೆ ನಾನು ಈಗಲೇ ಸೇರ್ಕೋಬೇಕು. ಕದೇಲಿ ಒದೆ ತಿಂದಿರೋ ಕುಚ್ಚ ಏನಂತಾರ ಆಗ್ಬಿಟ್ನಲ್ಲ ನಾನು. ದೂರ್ಯೋಧನ ಹೌದಾ? ಎಲ್ಲಿ ತೋರ್ಸ? ಏ ಬಾ. ಡೇ, ಯಾವುದಕ್ಕೂ ಹುಷಾರಾಗಿರೋ, ಅವಳು ಮರಿಯಂ ಸುಬೇದ. ಮರಿಯಂ ರಶೀದ ಹಂಗೂ ಹೇಳ್ಬೋದು ಬಿಡ. ಅವಳು ಈ ತರ ಸಡನ್ ಆಗಿ ಪಾರ್ಟಿ ಚೇಂಜ್ ಮಾಡಕ್ ಏನ್ ಕಾರಣ? ಅದ್ರಲ್ಲಿ ಅನುಮಾನ ಏನಿದ್ಯಾ? ಈ ವರ್ಷ ಟೀಮ್ ಸಾಕಾದಾಗಿದೆ, ಕಪ್ ನಮ್ದೆ, ಅವಮಾನ ಆಗ್ಬಾರ್ದು ಅಂತ ಬಂದಿದ್ದಾಳೆ. ಮತ್ತೆ ಸೋಲ್ಗೆ ಹೆದ್ರಿ ಟೀಮ್ ಬದಲಾಯಿಸ್ತಾಳ ಮೆಹರ್ ಅಂತ ಅವಳಲ್ಲ? ಹಾಗಾದ್ರೆ ಮತ್ತೆ ಏನಕ್ಕೆ? ಒಂದ್ ವೇಳೆ ಆ ಜಗ ಏನಾದ್ರೂ ಇಲ್ಲೇ ಇಲ್ಲ, ಆತರ ಏನಿರಲ್ಲ. ನಾನು ಚೆನ್ನಾಗಿ ಆಲೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿದೆ. ನಮ್ ಪ್ರೆಸಿಡೆಂಟ್ ಥಾಮಸ್ನು ಕೇಳ್ಬೇಕು ನಾವು, ಅಷ್ಟ್ ಮಾತ್ರ ಅಲ್ಲ, ನಮ್ ಸೀನಿಯರ್ ರಾಘವಣ್ಣನು ಕೇಳ್ಬೇಕು. ಖಂಡಿತವಾಗ್ಲು. ಅದಾದ್ಮೇಲೆ ಏನಂದ್ಲವಳು? ನಾವು ಅವಳನ್ನ ನಮ್ಮ ಟೀಮಲ್ಲಿ ಸೇರಿಸ್ಕೊಳ್ದೇ ಇದ್ರೆ ಅವಳೇ ಅರ್ಜೆಂಟೀನಾ ಫ್ಯಾನ್ಸ್ ಕ್ಲಬ್ನ ಸ್ಟಾರ್ಟ್ ಮಾಡ್ತಾಳಂತೆ, ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಂಡಿದ್ದಾಳಂತೆ. ಆದ್ರೆ ಅವಳು ಬ್ರೆಜಿಲ್ ಫ್ಯಾನ್ಸ್ ಕ್ಲಬ್ಬಿಂದ ಆಚೆ ಯಾಕೆ ಬಂದ್ಲು ಅಂತ ನನಗೆ ಗೊತ್ತಾಗ್ತಾ ಇಲ್ವೇ. ಸುನಿಲ್, ನಿನ್ ಗಾಡಿ ತೆಗೆಯೋ, ಸ್ವಲ್ಪ ಕೆಲಸ ಇದೆ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯೋ? ಸುಮ್ನೆ ಮಾತಾಡಿ ಬಾರ. ಇದು ಜಗ್ಗನ್ ಮನೆ ಅಲ್ವಾ? ಜಗ್ಗ ಮಾತಾಡ್ತಾ ಬಾರ. ವಿಷಯ ಏನಂತ ಹೇಳ ಅಲ್ಲಿ ನೋಡು. ಜಗ್ಗನ್ಗೆ ಈ ವಿಷಯ ಏನಾದ್ರೂ ಗೊತ್ತಾದ್ರೆ ಸಾಯಿಸ್ಬಿಡ್ತಾನೆ. ಲೋ ಜಗ್ಗ, ನಿನ್ನೆ ಕಣೋ, ನೀನ್ಯಾಕೋ ಕ್ಲಬ್ಗೆ ಬಂದಿಲ್ಲ? ಅಲ್ಲೊಂದು ಪ್ರಾಬ್ಲಮ್ ಆಯ್ತು. ನಮ್ಮ ಮೆಹರ್ ಇದ್ದಾಳಲ್ಲ ಮೆಹರ್, ಅವಳು ಅರ್ಜೆಂಟೀನಾ ಫ್ಯಾನ್ಸ್ ಕ್ಲಬ್ಗೆ ಸೇರಕ್ಕೆ ಹೋಗ್ತಿದ್ದಾಳೆ. ನಾನು ಇಲ್ಲಿ ಇಷ್ಟೊಂದು ಮುಖ್ಯವಾದ ವಿಷಯ ಹೇಳ್ತಿರ್ಬೇಕಾದ್ರೆ ಹಾಡ್ ಕೇಳ್ತಿದ್ಯಾ? ಏ, ನಮ್ಮ ಮೆಹರು ಅರ್ಜೆಂಟೀನಾ ಫ್ಯಾನ್ಸ್ ಕ್ಲಬಲ್ಲಿ ಸೇರಕ್ಕೆ ಹೋಗ್ತಿದ್ದಾಳೆ ಕಣೋ. ನಮ್ಮ ಮೆಹರು ಗೊತ್ತಿದ್ರು ಶಾಕ್ ಆಗ್ತಿಲ್ವಲ್ಲೋ? ಏನಿಲ್ಲ ಬಿಡ. ಏನೂ ಇಲ್ಲ ಅಂತೀಯಾ? ಲೇ, ನಿಮ್ಮಿಬ್ರ ಮಧ್ಯೆ ಏನಾದ್ರು ಮನಸ್ತಪ್ಪ ಆಯ್ತಾ? ಏನಾದ್ರೂ ಸಮಸ್ಯೆನಾ ಹೇಳೋ. ನಮ್ಮಿಬ್ರಿಗೂ ಜಗಳಾಗಿ ಬ್ರೇಕಪ್ ಆಯ್ತು. ಅಯ್ಯೋ ನನ್ ಮಗನೇ, ಯಾವಾಗ? ಯಾಕೆ? ಅವಳು ನನಗೆ ಬೇಡ. ಲೇ, ನಿಜ ಹೇಳು, ಅಷ್ಟಕ್ಕೂ ನೀನ್ ಏನ್ ಮಾಡ್ದೆ? ಏನ್ ಅಜೀಬು, ನನ್ ಬಗ್ಗೆ ಗೊತ್ತಲ್ವ, ನಮ್ಮಿಬ್ರ ಮಧ್ಯೆ ಏನಾದ್ರು ರಹಸ್ಯ ಇಲ್ಲ. ಆದ್ರೆ ಈ ರಹಸ್ಯ ನನ್ ಜೊತೆಗೆ ಮಣ್ಣಾಗ್ಬಿಡ್ಬೇಕು. ಓಕೆ. ಏನು ನಿನಗೆ ಇಷ್ಟ ಅರ್ಥ ಆದ್ರೆ ಏನು? ಮೆಹರ್ ಇನ್ಮೇಲೆ ಬ್ರೆಜಿಲ್ ಫ್ಯಾನ್ಸ್ ಕ್ಲಬ್ಗೆ ಬರಲ್ಲ. ಏ ದರಿದ್ರ, ಮುಟ್ಟಾಳ, ನೀಚ, ಪಾಪ ನನ್ ಮಗನೇ, ನೀನ್ ಯಾವತ್ತೂ ಚೆನ್ನಾಗಿರಲ್ಲ ಕಣೋ. ಈ ನಜೀಬ್ ಹೇಳ್ತಿದ್ದಾನೆ, ನನ್ ಮಾತು ಯಾವತ್ತೂ ಸುಳ್ಳಾಗಲ್ಲ ಕಣೋ. ನಮ್ ಬ್ರೆಜಿಲ್ ಫ್ಯಾನ್ಸ್ ಮೂಲ ಸ್ತಂಭನೆ ಹೋಯ್ತಲ್ಲೋ, ಇಂಥ ಸಮಯದಲ್ಲಿ ಗಲಾಟೆ ಮಾಡ್ಕೊಂಡಲ್ಲ, ಮಣ್ಪಾಲ್ ಆಗ್ತಾನಂತೆ, ಮಣ್ಪಾಲು. ಬಾರ, ನೀನ್ ಇವಾಗ್ಲೇನು ಮಣ್ಣಲ್ಲಿ ಹೂತಾಕ್ತೀನಿ. ನಿನ್ನ ಮಣ್ಣಲ್ಲಿ ಹೂತಾಕಿದ್ರೆ ನನ್ ಕೋಪ ಕಡಿಮೆ ಆಗುತ್ತೆ. ಮಾಡ್ಬಾರ್ದೆಲ್ಲ ಮಾಡ್ಬಿಟ್ಟು ಇನ್ನೊಂದ್ ಮಾತಾಡ್ಬೇಡ ನೀನು. ಲೇ, ನಾವು ಬ್ರೆಜಿಲ್ ಫ್ಯಾನ್ಸ್ ಫ್ಲೆಕ್ಸ್ ಮಾಡ್ಸೋದಿಕ್ಕೆ ದುಡ್ಡು, ಅದಕ್ಕೆ ಡಿಸೈನು, ಕವಿತೆ ಯಾರು ರೆಡಿ ಮಾಡ್ತಾರೆ ಇವಾಗ? ನಿನ್ ತಾತ ಬಂದು ರೆಡಿ ಮಾಡ್ತಾನ? ಉತ್ತರ ಹೇಳೋ ಇದಕ್ಕೆ. ಮಾಡೋದೆಲ್ಲ ಮಾಡ್ಬಿಟ್ಟು ಹಾಡ್ ಕೇಳ್ದಾಗ ಕೂತವ್ನೆ. ನಾನು ಹೇಳೋದನ್ನ ಕೇಳ. ಉಸಿರೇ ಎತ್ತಬೇಡ. ಏನು? ನಾನು ಹೇಳ್ದೆ ಇರ್ಬೇಕಿತ್ತು. ಅಳು ಅಳು, ಇನ್ನ ಅಳು, ಮಕ ನೋಡು. ಮಾಡ್ಕೊಂಡು ಬಂದಲ್ಲ, ನನ್ ಕರ್ಮಕ್ಕೆ ಏನ್ ಹೇಳೋದು? ಬುಕ್ ನೋಡ್ಕೊಂಡು ಹೋದೆ. ಏನ್ರಿ, ನಿಮಗ್ ಸ್ವಲ್ಪನೂ ನಾಚಿಕೆ ಆಗಲ್ವಾ? ಸುಮ್ನೆ ಕೂತಿರ್ತಿರಲ್ಲ, ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ಬಾರ್ದಾ? ಹೆಂಗೋ ಎರಡು ಮಕ್ಕಳಾಯ್ತು. ಹೆಂಗೋ ಹುಟ್ಟಿಸ್ಬಿಟ್ಟ. ಸುಮ್ನೆ ನನ್ನ ಕೆಣಕ್ಬೇಡಿ, ನೆನ್ನೆನೆ ಹೇಳಿದ್ನಲ್ಲ ಮನೇಲಿ ಗ್ಯಾಸ್ ಖಾಲಿ ಆಗಿದೆ ಅಂತ. ನನ್ನನ್ ಯಾಕೆ ಬೈತೀಯ? ಅದು ಈ ಮಕ್ಳು ಮುಂದೆ ನನ್ನ ವೇಸ್ಟ್ ಅನ್ಕೊಂಡಲ್ವಾ? ಅಲ್ವಾ, ಮತ್ತೆ ಕೊಡಿ ಅದನ್ನ. ಅಯ್ಯೋ, ಅಪ್ಪ ಚೆನ್ನಾಗಿ ಬೈಸ್ಕೊಂಡ್ರಲ್ಲ. ಆಯ್ತಾ? ಆಯ್ತು. ಹಂಗಾದ್ರೆ ಬಾ, ಕೆಲ್ಸಕ್ಕೆ ಹೋಗೋಣ. ಹೋಗ್ರೋ, ಮುಟ್ಟಾಳ್ರ, ಸತ್ರು ನಿಮ್ ಜೊತೆ ಬರಲ್ಲ. ನನ್ನ ಹೆಸರು ಹಾಳು ಮಾಡಕ್ಕೆ ಬರ್ತಿದ್ದಾರೆ. ಹೋಗ್ರೋ. ಲೈ, ನಮ್ಮ ಮೇರ್ ಇದ್ದಾಳಲ್ಲ, ಅರ್ಜೆಂಟೀನಾ ಫ್ಯಾನ್ಸ್ ಕ್ಲಬ್ಬಲ್ಲಿ ಸೇರ್ತಾಳಂತೆ. ಬಾರೋ. ಹೌದು, ಬ್ರೆಜಿಲ್ ಬೇಡ ಅನ್ನೋ ಲೆವೆಲ್ಗೆ ಆ ಮೆಹರೂನ್ ನಿಸನ ಈ ಜಗದೀಶ್ ಏನ್ ಮಾಡ್ದ ಗೊತ್ತಿಲ್ವೇ? ಸರ್, ಅದು ಪ್ರಾಬ್ಲಮೇ ಅಲ್ಲ, ಅವ್ರ ಹತ್ರ ಹೇಳ್ಕೊಳ್ದೆ ಇರೋ ಸಮಸ್ಯೆ ಇರ್ಬೇಕು. ಅದಕ್ಕೆ ಇವಳು ನಮ್ಮ ಹತ್ರ ಬಂದಿದ್ದಾಳೆ. ಅವಳನ್ನ ಯಾಕೆ ನಮ್ಮ ಟೀಮಲ್ಲಿ ಸೇರಿಸ್ಕೋಬೇಕು? ಅದು ಎಥಿಕ್ಸ್ಗೆ ವಿರುದ್ಧ ಅಲ್ವಾ? ಎಥಿಕ್ಸಾ? ಹಂಗಂದ್ರೆ ಮರಣ ಮಾತ್ರ ಕೈಯಲ್ಲಿ ಗೋಲ್ ಹೊಡಿಬೋದಾ? ಮರಣನ ಬಗ್ಗೆ ಮಾತ್ರ ಮಾತಾಡ. ನನ್ನನ್ನು ಕೇಳಿದ್ರೆ ಫ್ಯಾನ್ಸ್ ಕ್ಲಬ್ಗೆ ಅವಳನ್ನ ಸೇರಿಸ್ಕೊಳ್ಳೋದೇ ಸರಿ ಅನ್ನಿಸ್ತಾ ಇದೆ. ಏನು ಈಗ ಸರಿಯಾಗಿ? ಅವಳು ಕವಿತನ ಚೆನ್ನಾಗಿ ಬರೀತಾಳೆ. ಇನ್ನೊಂದು ವಿಷಯ ಏನು ಅಂದ್ರೆ, ನಮ್ಮ ಟೀಮಲ್ಲಿ ಹೆಣ್ಮಕ್ಳು ಯಾರು ಇಲ್ಲ. ಅದೇ ಅವ್ಳ ಟೀಮಲ್ಲಿ ಚಿಯರ್ ಗರ್ಲ್ಸ್ ಅಷ್ಟೇ ಅಲ್ಲ, ಕಾಲೇಜ್ ಹುಡುಗರನ್ನು ಸೇರಿಸ್ಕೊಂಡಿದ್ದಾರೆ. ಅದಕ್ಕೆ ನನ್ನ ತೀರ್ಮಾನ ಚೇಂಜ್ ಮಾಡಿದೆ. ಇನ್ನು ನಮ್ಮ ಟೀಮಲ್ಲ ಯಾರು ರೆಕಮೆಂಡೇ ಮಾಡ್ದೇನೆ, ಆ ಜಾನಕಿ ಅವ್ರ ಮಗಳನ್ನ ಸೇರಿಸ್ಕೊಂಡ್ಬಿಟ್ಟಿದ್ದೇವೆ ನಾವು. ಕಿಲ್ಲಾಡಿ ಹುಡುಗಿ ಇದ್ರೆ ಒಳ್ಳೇದಲ್ವೇನಾ? ಅಲ್ಲ ಕಣೋ, ನಿನಗೆ ನ್ಯಾಯ ಅನ್ಸುತ್ತಾ?
ಏ ವಿಮಲ್, ಆದ್ರೂ ಅಷ್ಟ್ ಈಸಿ ಆಗಿ ಅವಳನ್ನ ನಮ್ ಫ್ಯಾನ್ಸ್ ಕ್ಲಬ್ ಗೆ ಸೇರ್ಸ್ಕೋಬಹುದಾ? ನಾಳೆ ಒಂದ್ ಇಂಟರ್ವ್ಯೂ ಇಡೋಣ, ಅದ್ರಲ್ಲಿ ಪಾಸ್ ಆದ್ರೆ ಸೇರ್ಸ್ಕೊಳ್ಳೋಣ. ನಮ್ ಟೀಮ್ ಹಿಸ್ಟ್ರಿ ಬಗ್ಗೆ ನಾಲ್ಕೈದು ಪ್ರಶ್ನೆಗಳನ್ನ ಕೇಳಿ ನೋಡೋಣ, ಒಂದ್ ವೇಳೆ ಅದ್ರಲ್ಲಿ ಪಾಸ್ ಆದ್ರೆ ಒಂದ್ ರೆಫ್ಯೂಸಿ ತರ ಇರ್ಲಿ, ಆಮೇಲೆ ಅವಳನ್ನ ನಮ್ ಫ್ಯಾನ್ಸ್ ಕ್ಲಬ್ ಗೆ ಸೇರ್ಸ್ಕೊಳ್ಳೋಣ, ಏನಂತೀರಾ? ವೆರಿ ಗುಡ್. ಅಲ್ಲ ಮಾಸ್ಟರ್, ಈ ರೆಫ್ಯೂಸ್ ಅಂದ್ರೆ ಏನು? ರೆಫ್ಯೂಸ್ ಅಲ್ವೋ, ರೆಫ್ಯೂಸಿ ಶರಣಾರ್ಥಿ ಅಂತ ಅರ್ಥ. ಅದೇಂಗಾಗುತ್ತೆ? ಅವಳನ್ನ ಬಿಟ್ಟಾಕದ ಮೇಲೆ ಆ ಜಗ್ಗ ತಾನು ಶರಣಾರ್ಥಿ. ನೀನ್ ಮಾತಾಡ್ದೆ ಸುಮ್ನಿರೋ ಮಾಸ್ಟರ್. ನಾಳೆ ನಡೆಯುವ ಇಂಟರ್ವ್ಯೂಲ್ಲಿ ಅವಳು ಖಂಡಿತವಾಗ್ಲೂ ಫೇಲ್ ಆಗೇ ಆಗ್ತಾಳೆ. ಪಾಸ್ ಆಗ ಇಂಟರ್ವ್ಯೂನೋ ಫೇಲ್ ಆಗ ಇಂಟರ್ವ್ಯೂನೋ ಅದನ್ನ ಸರ್ ಡಿಸೈಡ್ ಮಾಡ್ತಾರೆ, ಏನಂತೀರಾ ಸರ್? ಮಾಸ್ಟರ್ ಐಡಿಯನ್ನೆಲ್ಲ ಹೊಟ್ಟೆ ಒಳಗೆ ಇಟ್ಕೊಂಡ್ಬಿಟ್ಟವ್ರೆ ಸುಮ್ನೇರ. ಹೆಸರು ಮೆಹರ್ ಅಲ್ವಾ? ಗಮನ ಇಟ್ಕೇಳಿ, ಜನಾಧಿಪತಿ ರೀತಿಲಿ ಇಲ್ಲೊಂದು ಇಂಟರ್ವ್ಯೂ ನಡೀತಾ ಇದೆ. ಇದ್ರಲ್ಲಿ ನೀವು ಪಾಸ್ ಆದ್ರೆ ಧಾರಾಳವಾಗಿ ಎಎಫ್ ಕೆ ಅಲ್ಲಿ ಜಾಯ್ನ್ ಆಗ್ಬೋದು. ಸ್ಟಾರ್ಟ್ ಮಾಡೋಣ. ಮೆಹರ್, ಕೊನೆ ಕ್ಷಣದಲ್ಲಿ ಬ್ರೆಜಿಲ್ನ ಬಿಟ್ಟು ಅರ್ಜೆಂಟೀನಾ ಯಾಕೆ ಸೇರ್ಬೇಕು ಅನ್ಕೊಂಡೆ? ಆ ಬ್ರೆಜಿಲ್ ಫ್ಯಾನ್ ಪ್ರೆಸಿಡೆಂಟ್ ಇದಾನಲ್ಲ ಜಗದೀಶ್, ಅವನ್ ಶುದ್ಧ ಕೆಲ್ಸಕ್ ಬರ್ದಿರೋನು. ಇಲ್ಲಿ ನೋಡು ಮೆಹರ್, ನೀನ್ ಸೇಡ್ ತೀರ್ಸ್ಕೋಬೇಕು ಅಂತ ಅರ್ಜೆಂಟೀನಾ ಟೀಮ್ ನ ಯೂಸ್ ಮಾಡ್ಕೋಬೇಡ. ಅದು ಅದರಿಂದ ನೀವು ಸರಿಯಾದ ಕಾರಣ ಹೇಳ್ಬೇಕು. ಸರಿಯಾದ ರೀಸನ್ ಅಂದ್ರೆ, ಹಾ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಅರ್ಜೆಂಟೀನಾ ಪ್ರೆಸಿಡೆಂಟ್ ಕ್ರಿಸ್ಟಿನಾ ಫರ್ನಾಂಡಿಸ್ ಟ್ರಿಕೋಷನಲ್ ಡೇ, ಅವ್ರ ಸರ್ಕಾರ ಮಾಡೋ ಯೋಜನೆಗಳು ನನ್ನನ್ನ ತುಂಬಾ ಆಕರ್ಷಣೆ ಮಾಡಿದೆ. 2010 ಅಮೆರಿಕನ್ ಪ್ರೆಸಿಡೆಂಟ್ ಅಂತಾನು ನೋಡಿದೆ, ಅವ್ರ ವಿರುದ್ಧ ಪ್ರಚಾರ ಮಾಡ್ತಾ ಬರಾಕ್ ಒಬಾಮನ ನ್ಯಾಯಾಲಯದ ಮುಂದೆ ನಿಲ್ಲಿಸಿದವರೇ ಕ್ರಿಸ್ಟಿನ್ ಕ್ರೌಸರ್. ಸರ್, ಇವಾಗ ಏನ್ ಹೇಳ್ತಾವಳೆ? ನಮ್ ಪ್ರೆಸಿಡೆಂಟ್ ವೇಸ್ಟ್ ಅಂತಾನ? ಎಲ್ಲಾ ಕ್ಲಿಯರ್ ಆಗೇ ಇದೆ, ಇನ್ನೇನ್ ಕೇಳಕ್ಕಾಗುತ್ತೆ? ನೆಕ್ಸ್ಟ್ ಕ್ವೆಶನ್. ಸರ್, ನೆಕ್ಸ್ಟ್ ಕ್ವೆಶನ್. ಮೆಹರ್, ನಿಮ್ ಸೇಡ್ಗೋಸ್ಕರ ಅರ್ಜೆಂಟೀನಾ ಟೀಮ್ ನ ಯೂಸ್ ಮಾಡ್ಕೊಳಕ್ ನೋಡಬಾರ್ದು. ಹೌದು, ಅದು ಅಲ್ದೆ ಮೆಹರ್, ಇದನ್ನಲ್ವಾ ಮೊದ್ಲು ಹೇಳಿದ್ ನೀವು? ಮೆಸ್ಸಿ ತುಂಬಾ ಅಂದವಾಗಿದ್ದಾನಲ್ಲ. ಇಂಟರ್ವ್ಯೂ ನಲ್ಲಿ ಅವಳನ್ನ ಸಿಕ್ಕಾಕ್ಸೋ ಪ್ರಶ್ನೆ ಕೇಳಕ್ಕೆ ಇವ್ರಿಗೆ ಕಷ್ಟ ಆಗೋಯ್ತಂತೆ. ಆಮೇಲೆ ಅವಳು ಯಾರೋ ಪ್ರೆಸಿಡೆಂಟ್ ಬಗ್ಗೆ ಇಷ್ಟುದ ಮಾತಾಡ್ದಂತೆ, ನಮ್ಮವ್ರಿಗಂತೂ ಬಾಯಿಗೆ ಬಂದ್ಬಿಟ್ಟಿತ್ತಂತ ಪೌ. ನಮ್ ಸಾರ್ಗಂತೂ ಮೀಟ್ರಿ ಆಫ್ ಆಗೋಗಿತ್ತಂತೆ. ಇನ್ನು ಅವ್ರು ಆ ಶಾಕಿದ ಆಚಾರ್ಯ ಬದಲ್ವಂತೆ. ಅವಳ ಇಂಟರ್ವ್ಯೂ ಮಾಡೋದಕ್ಕೆ ನಾವು ಹೊರಗಡೆಯಿಂದ ಯಾರನ್ನ ಕರ್ಕೊಂಡ್ ಬರ್ಬೇಕಾಯ್ತು ಕಣ. ಏನಂದ್ರೆ ಬ್ರೆಜಿಲ್ ಫ್ಯಾನ್ಸ್ ಅಲ್ಲಿ ಏನೋ ಆಡೋ ಜನ ಅವ್ರ ಕ್ಲಬ್ ಅಲ್ಲಿ ಕಡಿಮೆ ಆಗ್ತಿದ್ದಾರೆ. ಗೊತ್ತಿರೋ ವಿಷಯನೇ ಅಲ್ವಾ, ಅವ್ನ ವಿಷಯ ನಮಗ್ ಬಿಡಿ. ಏಯ್ ಸೀಮಾ, ಸಾಯಂಕಾಲ ಮ್ಯಾಚ್ ನೋಡಕ್ಕೆ ಕ್ಲಬ್ಗೆ ಬಂದ್ಬಿಡಿ ಸರಿನಾ? ನಾಚ್ಕೊಂಡು ಹೋಗ್ಬಿಟ್ಲು ನೋಡು. ಓಡ್ ಹೋದ್ಲು. ನಾವ್ ಬಂದ್ರು ಬರ್ದೆ ಇದ್ರು ನಾವ್ ಅರ್ಜೆಂಟೀನಾ ಫ್ಯಾನ್ಸ್ ಅಲ್ವೇನೋ, ನೀನ್ ಯಾಕೋ ತಲೆ ಕೆಡ್ಸ್ಕೊತೀರೋ ವಿಷಯನೇ ಅಲ್ವಾ? ಸರಿ ಅಕ್ಕ, ನಾವ್ ಬರ್ತೀವಿ. ವಿಮಲ್, ನೀನ್ ಇಲ್ಲಿ ಬಂದಿದ್ದು ಮ್ಯಾಚ್ ಬಗ್ಗೆ ಮಾತಾಡಕ್ಕೆ, ಅವ್ಳು ನೋಡಿದ್ರೆ ನಾಚಿಕೆ ಪಡ್ಕೊಂಡು ಓಡೋದು. ಏನ್ ನೋಡಿದ್ದಾ ಇದೆ ಇಲ್ಲಿ? ಮರ್ಯಾದಿಂದ ಇದ್ರೆ ಸರಿ, ಏನೋ ಮಾತಾಡ್ಬೇಡ. ಏಯ್, ನನಗ್ ಗೊತ್ತು ಒಳಗೆ ಏನೋ ನಡೆಸ್ತಾ ಇದ್ಯಾ ನೀನು. ಆಯ್, ನಾನು ಮೊದಲನೇ ಸಲ ಒಂದು ಹುಡುಗಿನ ನೋಡ್ತಾ ಇರೋದು. ಆದ್ರೆ ಏನು ಅಂದ್ರೆ, ಹೆಣ್ಣು ನೋಡಕ್ ಬಂದಿರೋದೇ ನನ್ನ ಫಸ್ಟ್ ಟೈಮು. ಅದಕ್ಕೆ ನನ್ನ ತುಂಬಾ ಜನ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಅದೇನು ಅಂದ್ರೆ, ನಂತರ ಟಾಲ್ ಆಗಿರೋ ಹುಡುಗನ ನೀವು ನೋಡ್ತಾ ಇದ್ದೀರಾ ಅಲ್ವಾ? ನನಗೆ ಗೊತ್ತು, ನನಗೆ ಇಷ್ಟ ಆದ್ರೆ ನೀವು ಒಂದು ಕುಲ್ಫಿ ಅಲ್ಲ ಸೆಲ್ಫಿ ತಗೊಳ್ಳೋಣ. ಅದು ಹೈಟು ಸರಿ ಸರಿ. ಥ್ಯಾಂಕ್ ಯು. ಜಾತಕ ಹೊಂದಿದ್ರೆ ಕಾರ್ತಿಕ ಮದ್ವೆನ ದೇವಸ್ಥಾನದಲ್ಲೇ ಮಾಡಿ ಮುಗಿಸೋಣ ಅಂತಿದ್ದೀನಿ. ಅವ್ರ ಅಪ್ಪನ ಆಸೆ ಕೂಡ ಅದೇ ಆಗಿತ್ತು. ಆದ್ರೆ ಏನಿದೆ, ಹಾಗೆ ಮಾಡೋಣ. ಹಂಗಾಗ್ಲಿಲ್ಲ ಅಂದ್ರೆ ಹುಡುಗಿ ಮನೇಲೆ ಮದ್ವೆ ಮಾಡೋಣ. ಇದಕ್ ಮುಂಚೆ ನಾಳೆ ಕೈ ಸಂಬಂಧಗಳು ಬಂದು ನಮ್ಮವ್ರಲ್ಲ ಅಂತ ನಾವು ಒಪ್ಕೊಂಡಿಲ್ಲ. ಯಾಕಂದ್ರೆ ಹುಡುಗಿ ಅಮ್ಮ ನಮ್ಮವರೇ ಬೇಕು ಅಂತ ತುಂಬಾ ಹಠ ಮಾಡ್ಬಿಟ್ಲು. ನಮ್ ಜಾತಿ ಜನಾಂಗದವ್ರೆ ಸಿಗ್ಬೇಕು ಅಂತ ಕಾಯೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ? ಅವಸರ ಪಟ್ಟು ಜಾತಿ ಬಿಡಕ್ಕಾಗಲ್ಲ ಅಲ್ವಾ? ಏನಿಷ್ಟು ವೇಟ್ ಇದೆಯಲ್ಲ ಇದು, ಏನ್ ಮಾಡ್ತಾ ಇದ್ದಾಳೆ ಇವಳು? ಮೆಹರ್, ನೀನು ಆಟನ ನೋಡಿದ್ರೆ ಸಾಲ್ದಾ? ಕೇಳಿಸ್ಕೊಳ್ಳಬೇಕಾ ನೀನು? ಅಪ್ಪ, ಬ್ರೆಜಿಲ್ ಫ್ಯಾನ್ ಹತ್ರ ಊಫರ್ ಇದೆ, ಅದ್ ಇದಕ್ಕಿನ್ನ ದೊಡ್ಡದು. ಅಲ್ಲ, ನಿನಗೆ ಆ ಊಫರ್ ನ ಕೊಡಿಸಿದ್ದೆ ನಾನ್ ತಾನೇ. ಅದಕ್ಕೆ ಅಲ್ವಪ್ಪ ಹೊಸ ಕೇಳ್ದಿರಾ, ನನ್ನ ಹತ್ರ ಇರೋದೇ ತಗೊಂಡ್ ಹೋಗ್ತಿರೋದು? ಸುಮ್ನೆ ಏನೇನೋ ಮಾತಾಡ್ದಿರಾ, ಎ ಸಿ ಫಿಕ್ಸ್ ಮಾಡಿ. ಎ ಸಿನಾ? ಅದು ಕರೆಕ್ಟೇ. ವಿಮಲ್,
ನಿನ್ನ ಸಹವಾಸದಿಂದಾನೇ ಇವಳು ಈ ತರ ಮುಂಡಿ ಆಗ್ತಾ ಇರೋದು. ಇಲ್ಲಿ ನೋಡಿಯಪ್ಪ, ನನ್ ಮೇಲಿರೋ ಕೋಪನ ಮನೆಗೆ ಬಂದಿರೋ ಅಂತ ತೋರಿಸ್ಬಾರ್ದು, ಓಕೆನಾ? ಏನಂದೆ? ಸರಿ, ಹೋಗಿ ಕೆಲಸ ನೋಡ್ಕೊಳ್ಳಿ. ಏನ್ ಮಾಡ್ಕೋತೀವೋ ಮಾಡ್ಕೋ. ಆಮೇಲೆ ಅಪ್ಪ, ನಾವು ಮಿಲ್ ಅಲ್ಲಿರೋ ಟಿವಿ ತಗೊಂಡು ಹೋಗ್ತಿದೀವಿ. ಅದೊಂದೇ ಯಾಕೆ? ವಾಷಿಂಗ್ ಮಿಷಿನ್, ಫ್ರಿಡ್ಜ್ ಹತ್ಕೊಂಡು ಹೋಗ್ಬಿಡು. ಇಲ್ಲೇ ಬೇಡ ಅಪ್ಪ, ಅವಶ್ಯಕತೆ ಇದ್ದಾಗ ತಗೊಂಡು ಹೋಗ್ತೀನಿ. ಸದ್ಯಕ್ಕೆ ಟಿವಿ ಒಂದ್ ಸಾಕು, ಓಕೆನಾ? ಓಕೆ ಓಕೆ. ಏ, ಇಲ್ಲಿಟ್ಟು ಎಕ್ಸ್ಟೆನ್ಷನ್ ಕೇಬಲ್ ಏನಾಯ್ತು? ಅದು ಟೇಬಲ್ ಬ್ಯಾಕ್ ಸೈಡ್ ಇರ್ಬೇಕು. ಅಲ್ಲಿದೆ ನೋಡು. ಓ ನೀನಾ, ಯಾಕೆ ಹುಚ್ಚುಚ್ಚಾಗಾಡ್ತಿದ್ಯಾ? ಮನೆಗ್ ಬಾಗ್ಲಿದೆ ಅಲ್ವಾ? ಅಲ್ಲ, ನೀನ್ ಏನಾದ್ರೂ ಸಿನಿಮಾಗಳಲ್ಲಿ ತೋರಿಸೋ ತರ ನನ್ನ ಕಾಂಪ್ರೂ ಮಾಡ್ಬೇಕು ಅನ್ಕೊಂಡಿದ್ಯಾ ಏನು? ಮೆಹರೂ ಮೊನ್ನೆ ಆ ತರ ಮಾತಾಡಿದಕ್ಕೆ ಕ್ಷಮಿಸು ನನ್ನ. ಇನ್ಯಾವತ್ತೂ ಆ ರೀತಿ ನಡ್ಕೊಳಲ್ಲ. ಮಾತಾಡಿ ಕ್ಲಿಯರ್ ಮಾಡ್ಕೊಳ್ಳೋಣ. ಇದ್ರಲ್ಲಿ ಯೋಚನೆ ಮಾಡೋದಕ್ಕೇನೂ ಇಲ್ಲ. ಜಗ್ಗ, ನಿಂಗೊಂದ್ ವಿಷಯ ಗೊತ್ತಾ? ಬೈಬಲ್ ಅಲ್ಲಿ ಒಂದ್ ವಾಕ್ಯ ಇದೆ, ಏನಂದ್ರೆ ಮನ್ಸಲ್ಲಿ ಏನಿರುತ್ತೋ ಅದೇ ಬಾಯಿಂದ ಬರುತ್ತೆ ಅಂತ. ಅರ್ಥ ಆಗ್ಲಿಲ್ಲ. ಅದೇನಂದ್ರೆ ನಿನ್ನ ಮನಸ್ಸು ಒಳಗಡೆ ನೀನೇನ್ ಮುಚ್ಚಿಟ್ಟಿದ್ಯೋ ಅದೇ ಬಾಯಿಂದ ಬರುತ್ತೆ ಅಂತ. ನಿನ್ ಮನ್ಸೆಷ್ಟು ದೊಡ್ಡದು ಅಂತ ಪ್ರೂವ್ ಮಾಡಕ್ ಬಂದ್ರು ನಿನ್ ಒಳಗಿರೋದೇ ಹೊರಗ್ ಬರೋದು. ಅಯ್ಯೋ ಮೆಹರೂ, ನಾನ್ ವಿಶಾಲವಾದ ಮನ್ಸಿರೋನು, ನನಗೆ ಇನ್ನೊಂದ್ ಚಾನ್ಸ್ ಕೊಡು ಪ್ಲೀಸ್. ಮಾ, ಇನ್ನೊಂದ್ ಟೀ ಬೇಕು. ಜಗ್ಗ ಬಂದಿದ್ದಾನೆ. ನಮ್ಮ ಮನೆ ಕಿಟಕಿ ಕಂಬಿ ಇಟ್ಕೊಂಡು ನೇತಾಡ್ತಿದ್ದಾನೆ. ಅಯ್ಯೋ, ಇಲ್ಲಿಂದ ಎಸ್ಕೇಪ್. ಅಯ್ಯೋ ಅಯ್ಯೋ, ಅಮ್ಮ ಹೋಗಿ ಹೋಗಿ ಇವಳ ಹತ್ರ ಇಟ್ಕೊಂಡಲ್ಲ ನಾನು. ಏನು? ವಾಮೋಸ್ ಅರ್ಜೆಂಟೀನಾ. ಫಸ್ಟ್ ಬಂದ್ ಬಾಕ್ಸ್ ತಗಿ. ಆದ್ರೆ ನೆಕ್ಸ್ಟ್ ಡೇ ನಮ್ಮ ಊರಿಗೆ ಒಬ್ಬ ಹೊಸ ವ್ಯಕ್ತಿ ಬಂದ. ಅವನ ಹೆಸರು ಅಲೆಕ್ಸ್. ಹೊರದೇಶಕ್ಕೆ ಹೋಗಿ ತುಂಬಾ ದುಡ್ಡು ಸಂಪಾದನೆ ಮಾಡ್ಕೊಂಡು ಬಂದಿದ್ದಾನೆ. ಇವನ್ಗೆ ಫುಟ್ಬಾಲ್ ಬಗ್ಗೆ ತುಂಬಾ ಗೊತ್ತಿಲ್ಲದೆ ಇದ್ರು ಎಲ್ಲ ಗೊತ್ತಿರೋ ಹಾಗೆ ಬಿಲ್ಡಪ್ ಕೊಡ್ತಾನೆ. ಜಗದೀಶ್ಗೂ ಮೆಹರ್ಗೂ ಇರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತ ಊರಲ್ಲಿರೋರ್ಗೆ ಯಾರಿಗೂ ಗೊತ್ತಿಲ್ಲ. ಅದು ಒಂದ್ ರೀತಿಲಿ ಒಳ್ಳೇದೇ ಆಯ್ತು. ಏನಾದರೂ ಕೆಟ್ಟದ್ದು ನಡೆದ್ರೆ ಅದ್ರ ಜೊತೆಗೆ ಒಳ್ಳೇದು ನಡೆಯುತ್ತೆ ಅಲ್ವಾ? ಮೆಹರ್ ಅರ್ಜೆಂಟೀನಾ ಫ್ಯಾನ್ ಕ್ಲಬ್ಗೆ ಸೇರ್ಕೊಂಡಿದ್ದು ನನ್ನ ಜೊತೆ ಫ್ರೆಂಡ್ಶಿಪ್ ಬೆಳೆಸ್ಕೊಡೋದಕ್ಕಿಂತ ಸ್ಕೋಬರ್ ಹೇಳಿದ್ರು. ಅವರೇನೋ ತಮಾಷೆಗೆ ಹೇಳಿದ್ರು ಅನ್ಸುತ್ತೆ, ಆದರೆ ಅದೇ ನಿಜ ಆದರೆ ಚೆನ್ನಾಗಿರುತ್ತೆ. ತುಂಬ ಥ್ಯಾಂಕ್ಸ್. ಇದು ನೋಡ್ದಾ, ಇದನ್ನ ಹತ್ತಿಸ್ದೆ ಅನ್ಕೋ ಮಿಂಟ್ ವಾಸನೆ ಬರುತ್ತೆ. ಮಿಂಟೆ ಬರತ್ತಾ? ಹೊಗೆ ಬರಲ್ವಾ? ಹೊಗೆ ಅಲ್ಲ, ಅದ್ರ ಜೊತೆ ಕ್ಯಾನ್ಸರು ಬರುತ್ತೆ. ಬಾಯಿ ಮುಚ್ಚ, ಇವನ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಆಮೇಲೆ ಇದೇ ತರ ಡಬಲ್ ಸ್ವಿಚ್ ನಮ್ಮ ಮನೇಲಿ ತುಂಬಾ ಇದೆ. ನಮ್ಮ ಮಾವ ಅಮೆರಿಕದಿಂದ ತಗೊಬಂದಿದ್ದು. ಮ್ಯಾಚ್ ಸ್ಟಾರ್ಟ್ ಆಗ್ತಿದ್ದಂಗೆನೆ ಇದನ್ ಹೊಡೆದ್ರೆ ಕಿಕ್ ಸಖತ್ತಾಗಿ ಬರುತ್ತೆ. ನಮ್ ಬ್ರೆಜಿಲ್ ಟೀಮ್ ಗೌರವ ಮರ್ಯಾದಿನ ಯಾವಾಗ್ಲೂ ಕಾಪಾಡ್ಕೊಂಡ್ ಬರ್ತಿರೋ ನಾವು, ಅರ್ಜೆಂಟೀನಾ ಫ್ಯಾನ್ಸ್ ಮುಂದೆ ನಾವ್ ಇದಕ್ ಮುಂಚೆ ಯಾವತ್ತೂ ಸೋತೇ ಇಲ್ಲ. ಆ ತರ ಚಾನ್ಸ್ ನಾವ್ ಕೊಡ್ಲೇಬಾರ್ದು. ಹೇಳ್ತಿರೋದು ಕರೆಕ್ಟ್. ಮಾಮ, ನನ್ ಬಗ್ಗೆ ನಿಂಗ್ ಗೊತ್ತಲ್ವಾ? ನಾನು 4 ವರ್ಷ ಬ್ಯಾಂಗ್ಳೂರಲ್ಲಿ ಇಂಜಿನಿಯರಿಂಗ್ ಮುಗಿಸಿ ಇಲ್ಲಿಗೆ ಬಂದಿದ್ದು ಇಲ್ಲಿರೋ ಸ್ವಲ್ಪ ಜನಕ್ಕೆ ಬುದ್ಧಿ ಕಲ್ಸ್ಬೇಕು ಅಂತಾನೆ. ಅರ್ಥ ಆಯ್ತಾ? ಅಂದ್ರೆ ನೀನ್ ಎಲ್ಲ ಗೇಮು ನೋಡಲ್ವಾ? ಸ್ವಲ್ಪ ಮಾತ್ರ ನೋಡ್ತೀಯಾ? ಎಲ್ಲ ಗೇಮು ನೋಡಿದ್ರೆ ತಾನೆ ಚೆನ್ನಾಗಿರೋದು. ಏನೋ ಹೀಗೆ ಹುಚ್ಚಿನ ತರ ಮಾತಾಡ್ತಿದ್ಯಾ? ವರ್ಲ್ಡ್ ಕಪ್ ಅಂದ್ಮೇಲೆ ಎಲ್ಲ ಮ್ಯಾಚ್ ನೋಡೋದೇ ಇಲ್ವ ಹುಚ್ಚುತನ? ಲೇ ಜಗ, ಮೇರು ಅರ್ಜೆಂಟೈನಾ ಫ್ಯಾನ್ ಆಗ್ಬಿಟ್ಲು ಅಲ್ಲ. ಅವಳೆಲ್ಲೋದ್ಲು? ಸ್ವಲ್ಪ ಜನ ಮಾಡ್ಬಿಟ್ರು. ಇವಳನ್ನ ಅವತ್ತು ಕಾಲೇಜಲ್ಲಿ ಸುಮ್ಮನೆ ಬಿಡಬಾರ್ದಿತ್ತು ಕಣ್ರು. ನಿನಗೆ ಬೇಕು. ಲೇ ನಜೀಬ್, ಹಳೆ ವಿಷಯ ಯಾವುದು ಮರಿಬಾರ್ದು. ಮರಿಬಾರ್ದು, ಮರೆಯಕ್ಕೆ ಹೋಗ್ಲೂಬಾರ್ದು. ಮೆಹರ್, ನಿನ್ ಹಳೆ ಫ್ರೆಂಡ್ಸ್ ಮೇಲಿದ್ದಾರ ನೋಡು, ಅಲೆಕ್ಸ್ ಕೂಡ ಬಂದಿದ್ದಾನೆ. ಹೇಗಿದ್ಯೋ? ತಲೆ ತುಂಬಾ ಕೂದಲು ಚೆನ್ನಾಗಿ ಬಂದ್ಬಿಟ್ಟಿದೆ. ಸರಿ, ನಾವ್ ಮತ್ತೆ ಪಂದ್ಯ ಕಟ್ಟಣ್ವಾ? ಬಾರೆ ಬಾರೆ, ಪಂದ್ಯ ಕಟ್ಟೋಣ. ನಿಂಗೆ ಎಷ್ಟು ಧೈರ್ಯ? ಅವನು ಎಸ್ಕೇಪ್ ಕಣೋ. ನಾನು ಇವತ್ತು ಪಂದ್ಯ ಕಟ್ಟ ಮೂಡಲಿಲ್ಲ, ನೀನ್ ಹೋಗು. ನೀನ್ ಬಾ ಮೆಹರ್. ಇಡೀ ಪ್ರಪಂಚವೆಲ್ಲ ಕುತೂಹಲಕಾರಿಯಿಂದ ಎದುರು ನೋಡುತ್ತಿರುವ ಫುಟ್ಬಾಲ್ ಮ್ಯಾಚ್ಗೆ ಇಂದು ಚಾಲನೆ ದೊರಕಿದೆ. ಪ್ರಪಂಚದಲ್ಲಿರೋ ಫುಟ್ಬಾಲ್ ಪ್ರೇಮಿಗಳು ಫುಟ್ಬಾಲ್ ಆಡಲು ಪ್ರಾರಂಭಿಸಿದೆ. ಕಿಕ್ಕಲ್ಲೇ ಮೈದಾನ, ಕಿಕ್ಕರು ಆವೇಶ, ಓಡಿ ಓಡಿ ಗೋಲು ಹಾಕಿ ಗೆಲ್ಲೋ ಮುಂದೆ ಗೋಲಿ ನಮ್ಮ ಕಣ್ಮುಂದೆ. ಮರ ಬಿಡಲ್ಲ ತಾನೆ? ಲೋ ವಿನೋದ, ಈ ವರ್ಷನ ನೀನ್ ಒಬ್ನೇನಾ ಪೋರ್ಚುಗೀಸ್ ಕಡೆಗೆ? ಏನೇನು ಲೇ, ನೀನ್ ಕೂಡ ಒಂದ್ ಅಂಗಡಿ ಹಾಕೊಂಡಿದ್ಯಾ? ಒಬ್ನೇ ಇಲ್ವಾ? ಒಂದ್ ನಾಯಿ ಮರಿ ಕೂಡ ನಿನ್ ಅಂಗಡಿ ಮುಗಿಸ್ ನೋಡಲ್ಲ ಗೊತ್ತಾ? ನನ್ ಟೀಮ್ಗೆ ನಾನೇ ಶಕ್ತಿ, ನಾನು ಒಬ್ನೇ ಸಾಕು. ಮಕ ನೋಡು ಹೋಗಯ್ಯ.
ಓಕೆ ಅಲ್ವಾ? ನೋಡಿ ಹೇಳಿ ಹೇಗಿದೆ ಅಂತ. ಹೆಂಗಾದ್ರೂ ಮೆಸೇಜ್ ತಲೆಗೆ ಏಟ್ ಬಿಡ್ಲಪ್ಪ ದೇವ್ರೆ. ಹಂಗಾದ್ರೆ ಒಂದ್ ಕೆಲ್ಸ ಮಾಡಣ, ಪಿಪಿ ಪೊಲ್ಲಾರವ್ ಅಂತ ನಿನ್ ಹೆಸರು ಹಾಕ್ತೀನಿ. ಇವಾಗ ಏನ್ ಮಾಡೋದ್ ವಿನೋದ? ನಾನೇನ್ ಕೇಳಿದ್ಯಾ? ಏನ್ ಮಾಡೋದ? ಇವಾಗ ತೋರಿಸ್ತೀನಿ. ನಾನ್ ಶರ್ಟ್ ಹಾಕೊಡ್ತಾನೆ, ಒಳಗಡೆ ಬಂದೆ. ಇಲ್ವಾ? ಸರಿ ಬಿಡು, ನೀನ್ ಕಡೆ ಹೋಗ. ನೀನ್ ಬಂದಾಗ್ಲೇ ಗೊತ್ತಾಯ್ತು ಸೋಲ್ತೀನಿ ನಾವು ಅಂತ. ಇಲ್ ನೋಡಿ ದೊಡ್ಡವ್ರೆ, ನಮ್ ಟೀಮ್ ಜರ್ಮನಿನ ಸೋಲ್ಸಿದ ಕೂಡಲೇ ಪಟಾಕಿ ಎಲ್ಲ ಹೊಡಿತಾರೆ. ಅವರು ಹೋಲೆಂಡ್ ಕೈಯಲ್ಲಿ ಸೋತೋದಾಗ ಅವ ಕೂಡ ಹೊಡಿಯದೆ, ನಾವ್ ಗೆದ್ದಾಗ ಅವ್ರ ಸೋತಾಗ ಹೊಡಿತಾನೆ ಇರೋದು ಲೆಕ್ಕ ದೊಡ್ಡವ್ರೆ. ಇದು ನಾ ಅಲ್ಲಿಡು. ಮ್ಯಾಚ್ ಹೇಗ್ ನಡೆಯುತ್ತೋ ಏನೋ ಗೊತ್ತಾಗ್ತಿಲ್ಲೇ. ಚೆನ್ನಾಗಿ ಆಗುತ್ತೆ ಬಿಡು. ಅಲೆಕ್ಸ್ ಬಂದ ತಕ್ಷಣ ನಮ್ಮನ್ ಗೇಲಿ ಮಾಡ್ತಾ ನೋಡ್ತಿರ್ಬೇಕಂದ್ರೆ. ಹಾ ಏನ್ ವಿಮಲ್, ನಾವ್ ಗೆಲ್ಲೋದನ್ ನೋಡೋದಿಕ್ ಬಂದಿದ್ಯಾ? ಅದು ನೀನ್ ಜರ್ಮನಿ ಫ್ಯಾನ್ ಆಗಿ ಬದಲಾದ್ರೆ ಆಗುತ್ತೆ. ಏನು ವಿಶೇಷ ಅಲೆಕ್ಸ್, ಬಾಂಬೆನ ತಂದಿರಂಗಿದ್ಯಾ ಆರ್ಡಿಎಕ್ಸ್ ಅಲ್ಲ ತಾನೆ? ಏನ್ ಕೇಳ್ದ? ಆರ್ಡಿಎಕ್ಸ್ ಅಲ್ವಾ ಅಂತ ಕೇಳ್ದೆ. ಇಲ್ಲ ಇಲ್ಲ, ಸ್ವಲ್ಪ ಪೆಪ್ಸಿ ತಗೋಬಂದೆ ಸರ್. ಬ್ರೇಕ್ ಟೈಮಲ್ಲಿ ನಮ್ಮವರೆಲ್ಲ ಕುಡಿತಾರಲ್ವಾ, ನಮ್ ಟೀಮೇ ಇವಾಗ ಮುಂದೆ ಹೋಗ್ತಿದೆ ಅಲ್ವಾ, ಚೆನ್ನಾಗಿ ಹುಡುಗರು ಎಂಜಾಯ್ ಮಾಡ್ತಾರಲ್ವಾ. ಏನ ಬರೀ ಪೆಪ್ಸಿನಾ, ಅದ್ರ ಜೊತೆಗೆ ಮಿಕ್ಸಿಂಗ್ ಏನೂ ಇಲ್ವಾ? ಬರುತ್ತೆ ಬಿಡು, ನೀವು ಮಾತಾಡ್ತಾ ಇರಿ, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಏಯ್ ನಮ್ಮವ್ರು ಎಣ್ಣೆ ತರಕ್ಕೆ ಹೋದ್ರ ಅವ್ರು ಹೋಗಿರ್ಬೇಕು, ಫೋನ್ ಮಾಡಿ ನೋಡು. ಟೀಮ್ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಅನ್ಸುತ್ತೆ, ಸೋತೋಗ್ಬಿಡ್ತೀವೋ ಏನೋ. ಇಲ್ ನೋಡಿ ಈ ಸರಿ ನಮ್ ಟೀಮ್ ತುಂಬಾ ಸ್ಪೋರ್ಟಿವ್ ಆಗಿದ್ದಾರೆ, ತಪ್ಪದೇನೆ ಗೆಲ್ತಾರೆ. ಅಲ್ ನೋಡಿ ಎಲ್ಲ ಯಂಗ್ಸ್ಟರ್ಸ್ ಇರೋದು, ನಾವೇ ಗೆಲ್ಲೋ ಗೆಲ್ತಾರೆ. ವಿಮಲ್ ನಂಗ್ ನಂಬಿಕೆ ಇಲ್ಲ. ನೀನೇನ್ ತಲೆ ಕೆಡ್ಸ್ಕೋಬೇಡ, ಇವತ್ತು ಅವ್ರ ಮ್ಯಾಚ್ ಗೆಲ್ಲೋ ಚಾನ್ಸ್ ಇಲ್ಲ ಕಣ. ನನಗೂ ಅನಿಸ್ತು ಕಣೋ. ಇವರೆಲ್ಲರೂ ಟೀಮ್ ಒಳ್ಳೆ ಗೆಲ್ಬದ್ರು ಏನ್ ಸಾವು ಈ ತರ ಆಡ್ತಿದ್ದಾರೆ. ಇನ್ನ ಈ ಮ್ಯಾಚಲ್ಲಿ ಗೆಲ್ತೀವ ಅನ್ನೋ ನಂಬಿಕೆನೇ ಇಲ್ಲ. ದೊಡ್ಡವ್ರೆ ಫೀಲ್ ಆಗ್ಬೇಡಿ ಬಿಡಿ, ಪರವಾಗಿಲ್ಲ ದೊಡ್ಡವ್ರೆ, ನೀವು ಟೆನ್ಷನ್ ಆಗ್ಬೇಡಿ, ನೆಕ್ಸ್ಟ್ ಮ್ಯಾಚಲ್ಲಿ ನೋಡ್ಕೊಳ್ಳೋಣ ಸರಿ, ಭಯ ಪಡಬೇಡಿ, ಬರೋ ವರ್ಲ್ಡ್ ಕಪ್ಪಲ್ಲಿ ಗೆಲುವು ನಮ್ದೇ.
ಇಲ್ಲಿ ನೋಡೋ ಮಗ, ನಾಳೆ ಅರ್ಜೆಂಟೈನಾ ಫ್ಯಾನ್ಸ್ ಎಲ್ಲ ಫುಲ್ ಜೋರಾಗಿ ಮೆರೀತಾರೆ, ಕನ್ಫರ್ಮ್. ನಾವು ಎಸ್ಕೇಪ್ ಆಗ್ಬಿಡನ್ವಾ? ಹೌದಾ, ಅದೇ ಒಳ್ಳೇದು ಕಣ. ನಮ್ಮ ಕರ್ಮ, ನಾಳೆ ಮೆಹರ್ಗೆ ಹೇಗೆ ಮುಖ ತೋರಿಸ್ಬೇಕೋ ಗೊತ್ತಾಗ್ತಿಲ್ಲ. ಅಂದ್ರೆ ನಿಮ್ಗೆ ಇವಾಗ ಮೆಹರ್ ಮುಖ ನೋಡೋದೇ ತುಂಬಾ ಇಂಪಾರ್ಟೆಂಟ್. ಲೇ, ನಾಳೆ ನಮ್ಮ ಮುಖನ ಹೆಂಗ ನೋಡ್ಕೊಳ್ಳೋದು? ಕನ್ನಡಿಲ್ ನಾವು ಜೆರ್ಸಿ ಹಾಕೊಂಡು ನಮ್ಮ ಮುಖನ ಹೆಂಗ್ ನೋಡ್ಕೊಳ್ಳೋದು? ಇಷ್ಟ ಹೊತ್ತಲ್ಲ ಇರ್ಲಿ ಬಾರಣ. ಅಣ್ಣ ಬೇಗ ತೆಗಿಯೋಣ, ನಾವೇನೋ ತಗೋಬೇಕು. ಏನೋ ಇದು ಹಿಂಗಾಗೋಯ್ತು. ಗಾಡಿ ಏನಕ್ಕೋ ನಿಲ್ಸ್ತೆ? ವಿಮಲ್ ಸುನಿಲ್ ಬಂದಿದಾರ. ನಮ್ ಕತೆ ಮುಗೀತೀಗ. ವಿಮಲ್ ಗಾಡಿ ನಿಲ್ಸ್ಬಿಟ್ಟ ಕಣ. ಹೊಡಿತಾನಂತೀಯ? ಏನು ಕೊಡಿತಾನೆ, ನಾವೇ ತಾನೇ ಸೋತಿದ್ದು. ಹೌದಲ್ವಾ, ಇಳಿದು ಓಡೋಗ್ ಬಿಡಮ್ಮ. ಏ ಜಗದೀಶೋ, ಇಬ್ರು ಕೆಳಗಿಳಿರೋ, ಮಕ್ಕ ತೋರ್ಸು. ಏನು ಕರಿತಿರ್ಬೋದು ಅವನು? ಲೇ, ನಿನ್ ಗಾಡಿ ಆಫ್ ಮಾಡ್ಬೋದು. ಸರಿ. ಏನಾಯ್ತು ವಿಮಲ್? ಏಯ್, ಸುಮ್ಮನೆ ಜಗಳ ಮಾಡ್ಕೊಳ್ಳೋದು ಬೇಡ. ಜಗಳ ಕಾಯ್ಕಲ್ವೋ, ನೆನ್ನೆ ನೀನು ಪೆಪ್ಸಿ ಕೊಟ್ಟಿಯಲ್ವಾ, ಅದು ನಾನು ತಗೊಳ್ಳಿಲ್ಲ, ಅದಕ್ಕೆ ನಿನ್ ಕೊಡೋಣ ಅಂತ ಬಂದೆ. ತಗೋ, ಲೇ ತಗದ್ ನೋಡೋ. ಐ ಸೆವೆನ್ ಅಪ್ ಕಣೋ ಮಗ. ಹೌದಾ, ಸೆವೆನ್ ಅಪ್ ಯಾಕೋ? ಒಂದೆರಡು ಮೂರ್ ನಾಲ್ಕೈದು ಆರು ಒಳ್ಳೆದಿಲ್ಲಿ. ಇವತ್ತಿಂದ ನೀವು ಬ್ರೆಜಿಲ್ ಫ್ಯಾನ್ಸ್ ಎಲ್ಲ ಕಂಡ್ರೋ, ಸೆವೆನ್ ಅಪ್ ಫ್ಯಾನ್ಸ್, ಸೆವೆನ್ ಅಪ್ ಫ್ಯಾನ್ಸ್. ಬೆಳಗಾಗೋದ್ರೊಳಗೆ ಈ ಊರಿನ ಜನಕ್ಕೆಲ್ಲ ಮರೆಯೋ ಕಾಯಿಲೆ ಬಂದ್ಬಿಟ್ರೆ ಚೆನ್ನಾಗಿರುತ್ತೆ ಅಲ್ವಾ? ಇಲ್ಲ ಅಂದ್ರೆ ನನಗಾದ್ರೂ ಬಂದ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದು ನಡೆಯೋ ಕೆಲಸ ಅಲ್ಲ, ಸದ್ಯಕ್ಕೆ ಇದನ್ನ ಕುಡಿ, ಎಲ್ಲ ಸರಿ ಹೋಗುತ್ತೆ. ಸರಿ, ಇದನ್ನೇ ಕುಡಿತೀನಿ. ತಗೋ, ಇದನ್ನ ಬಾಯಲ್ಲಿ ಹಾಕೋ, ವೇಸ್ಟ್ ಆಗ್ಬಾರ್ದು. ಯಾವ ಪಟಾಕಿನೂ ವೇಸ್ಟ್ ಆಗ್ಬಾರ್ದು. ನಾಳೆ ಅವರು ಆಲೆಂಡ್ ಜೊತೆ ನಡೆಯೋ ಮ್ಯಾಚಲ್ಲಿ ಸೋಲೇ ಸೋಲ್ತಾರೆ, ಅವತ್ತು ಹೊಡೆಯೋಣ ಕಣ. ಓಕೆ ಕಣ. ಅವತ್ತು ಸುನಿಲ್ ಮಾತ್ರ ಅಲ್ಲ, ಈ ಜಗತ್ತಲ್ಲಿರೋರು ಎಲ್ಲರೂ ಅನ್ಕೊಂಡಿದ್ದು ನಾವು ಸೆಮಿಫೈನಲ್ಸಲ್ಲಿ ಸೋಲ್ಬೇಕು ಅಂತ. ಆದ್ರೆ ಶೂಟೌಟಲ್ಲಿ ಹೋಲೆಂಡ್ನ ಸೋಲ್ಸಿ ಫೈನಲ್ಸ್ ತನಕ ಬಂದ್ಬಿಟ್ವಿ. ಹಾಗಾಗಿ ಆ ಫೈನಲ್ಸ್ನ ನಮ್ಮ ಊರಲ್ಲಿ ತುಂಬಾ ದೊಡ್ಡ ಸಂಭ್ರಮ ತರ ಆಚರಿಸ್ಬೇಕು ಅಂತ ನಾವು ನಿರ್ಧಾರ ಮಾಡಿದ್ವಿ. ಚಂದ್ರನ ಬೆಳಕಲ್ಲಿ ನಮ್ಮ ಊರ್ ನೋಡೋದಿಕ್ಕೆ ಎಷ್ಟು ಚೆನ್ನಾಗಿದಲ್ಲ. ನಮ್ಮ ಮೆಸ್ಸಿ ಹುಟ್ಟಿರೋ ರೊಜಾರಲ್ಲೂ ಹಿಂಗಿರಲ್ಲ. ಹೌದು, ನೀನ್ ಯಾವತ್ತನ ರೆಸಾರ್ಟ್ ಗೆ ಹೋಗಿದ್ಯಾ? ಏನಾ ಏ ವಿಮಲ್, ತುಂಬಾ ಚೆನ್ನಾಗಿದೆ ಕಣೋ. ಬೆಳಗಾಗೋಷ್ಟಲ್ ಊರೆಲ್ಲ ನೀಲಿ ನೀಲಿ ಆಗೋಗಿರುತ್ತೆ ಕಣೋ. ಡೌಟ್ ಇಲ್ಲ, ಕಪ್ಪು ನಾವೇ ಗೆಲ್ಲೋದು. ಹಂಗೇನಾದ್ರೂ ಗೆದ್ರೆ ಬ್ಯಾಂಡ್ ಸೆಟ್ ಗೆ ನಾನೇ ಸ್ಪಾನ್ಸರ್ ಮಾಡ್ತೀನಿ. ಒಳ್ಳೆ ಬ್ಯಾಂಡ್ ಸೆಟ್, ನಮ್ಮ ಊರಲ್ಲೇ ಬೆಸ್ಟ್ ಬ್ಯಾಂಡ್ ಬರ್ತಾನೆ. ಮಾಸ್ಟರ್ ಅಂದ್ರೆ ಏನ್ ಸುಮ್ನೆನಾ? ಹೌದಾ, ಮಾಸ್ಟರ್ ಅಂದ್ಮೇಲೆ ಇಷ್ಟು ಮಾಡದೆ ಇದ್ರೆ ಹೇಗೆ? ಮಾಸ್ಟರ್ ಯಾರು? ಮಾಸ್ಟರ್ ಪ್ರತಿ ಪಿಟಿ ಪೀರಿಯಡ್ ನಲ್ಲೂ ಸ್ಟಾಫ್ ರೂಮ್ ಹೋಗಿ ಚೆನ್ನಾಗಿ ಮಲಗಿ ನಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ್ರೆ ಮ್ಯಾಥ್ಸ್ ಟೀಚರ್ ಹತ್ರ ಸಿಕ್ಕಾಕ್ಸಿದ್ರೆ ರಾಕ್ಷಸ ಅಲ್ವಾ ನೀವು? ಇವಾಗ ನನಗೆ ಸ್ವಲ್ಪ ಸಮಾಧಾನ ಆಯ್ತು. ತಗೊಳ್ಳಿ. ಅಯ್ಯೋ ಅಕ್ಕ, ನಾನು ಇವಾಗ ಲೀಲಾ ಹತ್ರ ಹೋಗ್ತಿಲ್ಲ ಕಣಕ. ಏನೋ ಅವಳ ಮನೆ ಹತ್ರ ನೋಡಿದ್ರಾ? ಅದು ಅವಳ ಮನೆ ದಾಟಿದ್ರೆ ನಮ್ಮ ಮನೆ ಸಿಗೋದು. ಅಜ್ಜಿ ಮನೇಲಿ ಒಬ್ಳೇ ಇರ್ತಾಳೆ ಅಂತ ನಾನು ಅವಾಗ ಅವಾಗ ಹೋಗಿ ನೋಡ್ಕೊಂಬರ್ತೀನಿ. ಹಾ, ನಿಜವಾಗ್ಲು ಇದಕ್ಕೂ ಮೀರಿ ನನ್ನ ಬಗ್ಗೆ ನಿಮಗೆ ಗೊತ್ತಾಗಬೇಕಂದ್ರೆ ಈ ವಿನೋದ್ ಯಾರು ಅಂತ. ಸರಿ, ಅದು ಬಿಡಿ, ಕ್ರಿಸ್ಟಿಯನ್ನ ಫ್ಯಾನ್ ಯಾರು ಅಂತ ಕೇಳಿ ನೋಡಿ. ಈ ಊರೆಲ್ಲ ಗಡಗಡ ಅಂತ ನಡ್ಗೋಗುತ್ತೆ. ನಾವು ಅಂದರೆ ಸುಮ್ಮನೆನಾ? ಹಾಂ, ಐ ಚೆನ್ನಾಗಿದೆಯೇ. ಏನಿಲ್ಲ, ಈ ಅರ್ಜೆಂಟೀನಾ ಫ್ಯಾನ್ಸ್ ಎಲ್ಲ ತೋರಣೆಲ್ಲ ಕಟ್ಟು ಆಡಂಬರ ಮಾಡ್ತಿದ್ದಾರೆ. ಅಯ್ಯೋ, ಸಿಕ್ಕಾಕೊಂಡಲ್ವ? ಫೋನ್ ಇಡಕ್ಕ ಆಮೇಲೆ ಮಾತಾಡ್ತೀನಿ. ಪೋರ್ಚುಗೀಸ್ ಫ್ಯಾನ್ ತಾನೇ ನೀನು? ಫೈನಲ್ ಸೋತ್ ಮೇಲೆ ಯಾಕೋ ಬರ್ಲೇ ಇಲ್ಲ ನೀನು? ಏನಾಗಿತ್ತು?
ವಿಷಯ ಹೇಳ ಮೆಹರ್, ನೀನಂದ್ರೆ ನನ್ ತುಂಬಾ ಇಷ್ಟ. ಅದೆಲ್ಲ ಆಗೋ ಕೆಲಸ ಅಲ್ಲ ವಿಮಲ್, ಮರ್ಯಾದೆಯಿಂದ ನನ್ನ ಮನೆ ಹತ್ರ ಬಿಡು. ಅರ್ಥ ಮಾಡ್ಕೋ ಎಸ್ಕೋಬರ್, ಆ ಜಗದೀಶ್ ಅವಳನ್ನ ಬಿಟ್ಟಿದ್ದು ನನಗೆ ಖುಷಿ ಕೊಡ್ತು. ಅವಳಿಗೆ ಅವಳಿಗೆ ನಾನಂದ್ರೆ ಯಾಕೆ ಇಷ್ಟ ಇಲ್ಲ? ನಾನಷ್ಟು ಕೆಟ್ಟದಾಗಿದ್ದೀನ ಎಸ್ಕೋಬರ್? ವಿಮಲ್, ನೀನು ಸ್ವಲ್ಪ ಅವಳ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡು. ನಿಮ್ಮ ಮನೆತನದಲ್ಲಿ ಜಾತಿ ಕುಲ ಅಂತ ಎಲ್ಲ ನೋಡ್ತಾರೆ. ನಿಮ್ಮ ಅಕ್ಕಂಗೆ ಇವಾಗ ತಾನೇ ಮದುವೆ ಆಗ್ತಾ ಇದೆ, ಇನ್ನು ತಂಗಿ ಕೂಡ ಇದ್ದಾಳೆ, ಅವಳಿಗೂ ಮದುವೆ ಮಾಡಬೇಕು ನೀನು. ಒಂದು ವೇಳೆ ಮೆಹರ್ ನಿನ್ನ ಪ್ರೀತಿನ ಒಪ್ಕೊಂಡ್ಲು ಅನ್ಕೋ, ಆ ವಿಷಯ ಊರೆಲ್ಲ ಗೊತ್ತಾಗುತ್ತೆ. ಆಗ ಜಾತಿ ಕುಲ ಅಂತ ದೊಂಬಿ ಎದ್ದೇಳ್ತಾರೆ. ನಿಮ್ಮ ಅಕ್ಕ ನಿನ್ನ ತಂಗಿ ಇಬ್ರು ಮದುವೆಗೂ ತೊಂದರೆ ಆಗುತ್ತೆ. ಏನು ನಡೆದ್ರೂ ಸರಿ, ನನ್ನ ಸಂತೋಷನೇ ನನಗೆ ಮುಖ್ಯ ಅನ್ಕೊಂಡ್ರೆ ಪಾಲಿಟೆಕ್ನಿಕ್ ಪಾಸ್ ಆಗಿದೆಯಾ? ನಿನ್ನ ಹತ್ರ ಡಿಪ್ಲೊಮಾ ಸರ್ಟಿಫಿಕೇಟ್ ಬಿಟ್ಟರೆ ಇನ್ನೇನಿದೆ ಅಂತ ನೀನು ಇಷ್ಟೊಂದು ಧೈರ್ಯವಾಗಿದ್ದೀಯಾ? ಅದು ಮಾತ್ರ ಅಲ್ಲ, ಇದಕ್ಕಿಂತ ದೊಡ್ಡ ಸಮಸ್ಯೆ ಏನಂದ್ರೆ, ಮೆಹರ್ ನಿನ್ನ ಜೊತೆನೆ ನಿಮ್ಮನೇಲೆ ಬೆಳೆದು ಹುಡುಗಿ ಕಣೋ. ಈ ವಿಷಯ ಏನಾದರೂ ನಿಮ್ಮ ಮನೇಲಿ ಗೊತ್ತಾಯ್ತು ಅನ್ಕೋ, ನಿಮ್ಮಮ್ಮನೇ ಮೆಹರ್ ಹತ್ರ, ನೋಡಮ್ಮ ನೀನು ಈ ಥರ ಮಾಡ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. ಆಗ ಮೆಹರ್ ಯಾವ ರೀತಿ ತಗೊಂತಾಳೆ ಹೇಳು. ಅವಳ ಮರ್ತ್ಬಿಡದೆ ಒಳ್ಳೇದು ವಿಮಲ್. ಒಂದು ವೇಳೆ ಅವಳಿಗೆ ನೀನು ಇಷ್ಟ ಆದರೂ ಅದನ್ನು ಹೇಳೋದಕ್ಕೆ ಅವಕಾಶನೇ ಇಲ್ಲ. ನೀನು ನಾಳೆ ಮ್ಯಾಚಲ್ಲಿ ಗೆಲ್ಲೋದನ್ನ ನೋಡೋ, ನಮಗೆ ಬೇಕಾದ್ರೆ ಅದಲ್ವಾ? ಸರಿ, ನಾಳೆನೇ ಮ್ಯಾಚ್. ಆ ಮ್ಯಾಚಲ್ಲಿ ನಾವು ಖಂಡಿತವಾಗ್ಲೂ ಚೆನ್ನಾಗಿ ಆಡ್ತೀವಿ. ಲಾಸ್ಟ್ ವರ್ಲ್ಡ್ ಕಪ್ಪಲ್ಲಿ ಕ್ವಾರ್ಟರ್ ಫೈನಲ್ಸಲ್ಲಿ ಸೋತೋದ್ವಿ, ಈ ಮ್ಯಾಚಲ್ಲಿ ಜರ್ಮನಿನ ಸೋಲಿಸಿ ಸಮ ಮಾಡ್ತೀವಿ. ಬೇಕಾದ್ರೆ ನೀನೇ ನೋಡು. ಇನ್ನೊಂದು ವಿಷಯ, ಜಾಸ್ತಿ ಹೊತ್ತು ಚಳಿಲಿ ಕುತ್ಕೋಬೇಡಿ, ಬೇಗ ಮನೆಗೆ ಬನ್ನಿ ನೀವು. ಏನೋ ನಿನ್ ವೇಷ ಇದು. ನಾವೇನು ಮಾಡಕ್ಕಾಗುತ್ತೆ?
ಸರಿ ಬಿಟ್ಟಾಕು ಬಾ ಹೋಗೋಣ. ಇರೋಗ ನಾನು ಎಲ್ಲೂ ಬರಲ್ಲ. ಮೇಲ್ ನೋಡ್ಬೇಡ್ರೋ, ಅಲ್ಲಿ ನಿಂತ್ಕೊಂಡು ನಮ್ಮನ್ನ ನೋಡ್ತಿದ್ದಾರೆ. ವೆಲ್ ಪ್ಲೇಡ್ ಮ್ಯಾನ್, ವೆಲ್ ಪ್ಲೇಡ್. ಥ್ಯಾಂಕ್ಸ್ ಕಣ. ಏ ವಿಮಲ್, ಮ್ಯಾಚ್ ಅಲ್ವೇನೋ, ಫೀಲ್ ಆಗ್ಬೇಡ, ನೆಕ್ಸ್ಟ್ ಮ್ಯಾಚಲ್ಲಿ ನೋಡ್ಕೊಂಡ್ರಾಯ್ತು. ಥ್ಯಾಂಕ್ಸ್. ಹಾ, ಇದೇನೋ ನೀವು ಇಬ್ರು ಈ ರೇಂಜಿಗೆ ಬದಲಾಗ್ಬಿಟ್ಟಿದ್ದೀರಾ? ಹಾ, ನಾವು ಸೋತಾಗ ಈ ಫೀಲಿಂಗ್ಸ್ ಯಾರ ಹತ್ರನೂ ಇರಲಿಲ್ಲ. ಹಾ, ಕಿಂಡಲ್ ಮಾಡೋಕ್ಕೂ ಅವಕಾಶ ಕೊಟ್ಟಿಲ್ಲ. ವೆಲ್ ಪ್ಲೇಡ್ ಅಂತೆ, ಮುಖ ನೋಡು. ಏನು ಮೆಹರ್, ಈಗಲಾದರೂ ಮನೆಗೆ ಹೋಗೋಣ? ನನ್ನನ್ನು ಆಡ್ಕೊಳ್ತಿದ್ರೆ ಬರಲ್ಲಪ್ಪ. ಅಯ್ಯೋ, ನಿಮ್ಮ ಟೀಮ್ ಫೈನಲಲ್ಲಿ ತಾನೇ ಸೋತಿದ್ದು, ನಿನಗೇನು ಅನ್ನಲ್ಲ ಬಿಡು. ಬಾ ಕಾರಲ್ಲಿ ಕುತ್ಕೋ ಬಾ. ಇವಳೇನು ಸಾಮಾನ್ಯದವಳಲ್ಲ ಇವಳು. ಬ್ರೆಜಿಲ್ ಸೋತೋಗಿದ್ದಿನ ನಮಗೆಲ್ಲ ರಾತ್ರಿ ಇಡೀ ನಿದ್ದೆ ಮಾಡೋಕೆ ಬಿಡದೆ ಟೀ ಕುಡಿತಾ ಬೆಳಗ್ಗೆವರೆಗೂ ಆಟ ಆಡಿಸಿದಾಳೆ ಇವಳು. ಇವಳನ್ನ ನಾನು ರೇಗಿಸ್ಬಾರ್ದಾ? ಹಾಂ, ಬಾ ಬಾ, ನಿನಗಿವತ್ತಿದೆ, ಬರ್ತೀನಿ ಮಾಸ್ಟರ್. ಹೋಗಿ ಬನ್ನಿ. ನಮ್ಮನ್ನು ಯಾಕೆ ಯಾರು ಗೇಲಿ ಮಾಡಲಿಲ್ಲ ಅಂತ ನಾವು ಸ್ವಲ್ಪನೂ ಆಲೋಚನೆ ಮಾಡಲಿಲ್ಲ. ಆದರೆ ಅದಕ್ಕೆ ಸಮಾಧಾನ ಮುಂದಿನ ದಿನ ಗೊತ್ತಾಯ್ತು. ನಮ್ಮೂರಲ್ಲಿ ಅರ್ಜೆಂಟೀನಾ ಬ್ರೆಜಿಲ್ಗೆ ಮಾತ್ರ ಅಲ್ಲ, ಇನ್ನೊಂದು ಟೀಮ್ಗೂ ಫ್ಯಾನ್ಸ್ ಕ್ಲಬ್ನ ಶುರು ಮಾಡಿದ್ರು, ಜರ್ಮನ್ ಫ್ಯಾನ್ ಕ್ಲಬ್. ಅದನ್ನ ಶುರು ಮಾಡಿದ್ದು ಯಾರು ಗೊತ್ತಾ? ದುಡ್ಡಿನ ಮದ ಇರೋ ಅಲೆಕ್ಸ್. ನಿನ್ನೆ ತನಕ ಟೀಮೇ ಇರಲಿಲ್ಲ, ರಾತ್ರೋ ರಾತ್ರಿ ಸೃಷ್ಟಿ ಮಾಡ್ಕೊಡ್ತಾರೆ. ಇವ್ರಿಗೆ ಜರ್ಮನಿ ಹೋಗ್ಳತಾವ್ರೆ, ಪೋರ್ಚುಗಲ್ನ ಹೋಗ್ಳಿದ್ರೆ ಅವ್ನ ಲೆಕ್ಕದಲ್ಲಿ ಯೂಸ್ಫುಲ್ ಆದ್ರೂ ಆಗುತ್ತೆ. ನೀನ್ ಮಾತಾಡ್ದೇನೆ ನನ್ ಟೀಮ್ ಸೇರ್ಕೊಂಡ್ ಬಿಡೋ, ಏನಂತೀಯ? ಅವ್ರಿಗೆ ನಾಚಿಕೆ ಅನ್ನೋದೇ ಇಲ್ವೇನೋ, ರಾತ್ರೋ ರಾತ್ರಿ ಜರ್ಮನಿ ಫ್ಯಾನ್ಸ್ ಆಗೋಗಿದ್ದಾರೆ. ಬೆಸ್ಟ್ ಫೇಲ್. ವಿಮಲ್ ಅವತ್ತೇ ಹೇಳ್ದ ಕಣ, ಇಂಥವ್ರನ್ನ ಕ್ಲಬ್ಬಲ್ಲಿ ಸೇರ್ಸ್ಕೋಬಾರ್ದು ಅಂತ. ಮಕ್ಕಳು ಕಣ, ಗೆಲುವು ನಮ್ಮದೇ, ಸೋತೋದ್ರು ಸೋತೋದ್ರು, ಘೋರವಾಗಿ ಸೋತೋದ್ರು, ಸೋತೋದ್ರು ಘೋರವಾಗಿ ಸೋತೋದ್ರು. ಏನು ಈ ತರ ಆಡ್ತಾವ್ರ ಇವರು, ತಲೆ ತಿರುಗ್ತಿದೆ. ವಿಮಲ್, ಪಾರ್ಟಿ ಚೇಂಜ್ ಆಗ್ತಿದ್ದಂಗೆ ನಾಚಿಕೆ ಎಲ್ಲ ಹೋಗ್ಬಿಟ್ಟಿದೆ. ಅವ್ನಿಗೆ ಸೆವೆನ್ ಅಪ್ ಕೊಟ್ವಲ್ವಾ, ಅದಕ್ಕೆ ಆ ಕೊಬ್ಬಲ್ ಆಡ್ತಿದ್ದಾನ ಆ ರೀತಿ. ಆ ಸಿಗರೆಟ್ ಅವತ್ತು ಕೊಟ್ಟಾಗ್ಲೇ ನನ್ಗೆ ಅರ್ಥ ಆಯ್ತು ಕಣೋ. ಏನ್ ಗೊತ್ತಾಯ್ತು? ಇವನ್ ಪಾರ್ಟಿ ಚೇಂಜ್ ಮಾಡ್ತಾನೆ ಅಂತ. ಅವ್ರ ಅಷ್ಟಕ್ಕೂ ಮನುಷ್ಯಲ್ಲ ಕಣೋ, ಮೆಟಲ್ ನನ್ ಮಕ್ಕಳು. ದ್ರೋಹಿ. ಅವ್ರನ್ನ ನೋಡಿದ್ರಣ. ಏ ಪರವಾಗಿಲ್ಲ ಬಿಡ, ಹೋಗೋರೆಲ್ಲ ಹೋಗ್ಲಿ, ಇವ್ರನ್ನೆಲ್ಲ ನಂಬ್ಕೊಂಡು ಬ್ರೆಜಿಲ್ ಟೀಮ್ ಆಟ ಆಡ್ತಿಲ್ವಲ್ಲ, ಇಲ್ಲ ನಮ್ಮ ನಂಬಿನಾದ್ರೂ ಆಡ್ತಾವ್ರ. ಇಷ್ಟು ಆರ್ಭಟ ಮಾಡ್ತಿದಾರಲ್ಲ, ಅವ್ರು ತಗೊಂಡು ಹೋಗ್ತಿರೋದು ಬೆಲ್ಜಿಯಂ ಬಾವುಟ. ಹೌದಲ್ವಾ? ಲೋ, ಅಕ್ಕನ್ ನೋಡ್ಕೊಂಡು ಹೋದವರು ಮದ್ವೆ ನಿಶ್ಚಯ ಮಾಡೋದ ಅಂತ ಕೇಳ್ತಿದಾರೆ, ಅವ್ರಿಗೇನು ಉತ್ತರ ಹೇಳೋದು? ಮಾಡೋಣ ಅಂತ ಹೇಳಮ್ಮ, ಇನ್ನೇನು ಹೇಳಕ್ಕಾಗುತ್ತೆ? ಏನು, ಅವ್ರಿಗೆ ವರದಕ್ಷಿಣೆ ಏನಾದ್ರೂ ಕೊಡ್ಬೇಡ್ವಾ? ನೀನ್ ಈ ತರ ವರ್ಲ್ಡ್ ಕಪ್ ನೋಡ್ಕೊಂಡು ಯಾವಾಗ್ಲೂ ಒಂದ್ಸಲಿ ಕೆಲ್ಸಕ್ ಹೋದ್ರೆ ಬರೋ ದುಡ್ಡಲ್ಲಿ ಹೇಗ್ ಮದ್ವೆ ಮಾಡೋದು? ನನ್ನ ಹತ್ರ ಹೇಗ್ ಮಾಡ್ಬೇಕು ಅಂತ ಕೇಳಿದ್ರೆ ನಾನೇನ್ ಹೇಳಕ್ಕಾಗುತ್ತೆ? ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಎಲ್ಲಾ ತಾಯಂದ್ರು ಮಗನ್ನ ಕೇಳೋ ಪ್ರಶ್ನೆನೇ ಇದು. ನಾನ್ ಗೊತ್ತಿಲ್ಲದೆ ಕೇಳ್ತೀನಮ್ಮ, ನಿನ್ನ ಅಪ್ಪನ ಮದ್ವೆ ಮಾಡಿಕೊಂಡು ಇಬ್ಬರು ಹೆಣ್ಮಕ್ಳನ್ನ ಹೆತ್ಮೇಲೆ ಅಲ್ಲ ನಮ್ಮ ಹತ್ರ ಆಸ್ತಿ ಪಾಸ್ತಿ ಏನೂ ಇಲ್ಲ, ಮುಂದೆ ಜೀವನ ಹೇಗೆ ಅಂತ ಸ್ವಲ್ಪ ಏನಾದರೂ ಯೋಚನೆ ಮಾಡಿದಿರಾ? ಲೋ, ನಾನು ಆಲ್ರೆಡಿ ತುಂಬ ಡಿಪ್ರೆಷನ್ ಅಲ್ಲಿ ಇದ್ದೀನಿ. ನೀವು ಫಿಲಾಸಫಿ ಹೇಳಕ್ಕೆ ಏನಾದರೂ ಹೊರಟಿದ್ದೀರಾ ಅಂದ್ರೆ ದಯವಿಟ್ಟು ಹೇಳದೆ ಸುಮ್ಮನೆ ಕೂತ್ಕೊಳ್ಳಿ. ಫಿಲಾಸಫಿ ಏನೂ ಇಲ್ವೋ, ಲೈಫ್ ಬಗ್ಗೆ ಹೇಳಬೇಕಷ್ಟೆ. ನಾನು ತುಂಬ ನಂಬಿಕೆಯಿಂದ ಇದ್ದೀನಿ. ನಾನು ನಮ್ಮೂರಲ್ಲಿದ್ದಾಗ ಪ್ರತಿದಿನ ಬೆಳಿಗ್ಗೆ ಅಮ್ಮನ ಜೊತೆ ನಾನು ಚರ್ಚ್ಗೆ ಹೋಗೋ ಅಭ್ಯಾಸ ಇತ್ತು. ನೀನು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದ್ರೆ ಡೀಟೇಲ್ ಸಿಗುತ್ತೆ. ನಮ್ಮಮ್ಮ ಯಾವಾಗಲೂ ಹೇಳೋರು, ನನ್ನ ಮಗನ ಆ ಜೀಸಸ್ಸು ಯಾವಾಗಲೂ ಅಂಗೈಲಿಡ್ಕೊಂಡು ಕಾಪಾಡ್ತಾರೆ ಅಂತ. ಒಂದಿನ ನಾನು ಗೊತ್ತಿಲ್ಲದೆ ಮಾಡಿದ ಒಂದೇ ಒಂದು ತಪ್ಪಿಗೆ ಶೂಟ್ ಮಾಡಿ ಸಾಯಿಸ್ಬಿಟ್ರು ನನ್ನ. ಅದರಿಂದ ನನಗೆ ಚಿಂತೆ ಏನೂ ಇಲ್ಲ. ಆದರೂ ಕೂಡ ನಮ್ಮಮ್ಮ ಇವಾಗಲೂ ಕೂಡ ಆ ವಿಷಯನ ನಂಬ್ತಾನೇ ಇಲ್ಲ, ನನ್ನ ಶೂಟ್ ಮಾಡಿದ್ರು ಅಂತ. ಯಾಕಂದರೆ ಗ್ರೌಂಡ್ ಒಳಗೆ ಆಗಲಿ ಆಚೆನೇ ಆಗಲಿ ನಾನು ಯಾವಾಗಲೂ ಜೆಂಟಲ್ಮ್ಯಾನ್ ಥರನೇ ಇರ್ತಿದ್ದೆ. ಪಾಪ ದೇವರು, ಮಾರನೇ ದಿನ ಬೆಳಗ್ಗೆ ನಮ್ಮಮ್ಮ ಚರ್ಚಲ್ಲಿ ಕೂತ್ಕೊಂಡು ಜೋರಾಗಿ ಅಳ್ತಿರ್ಬೇಕಾದ್ರೆ
ನಮ್ಮ ಅಮ್ಮನ ಮುಖ ನೋಡೋಕ್ಕಾಗದೆ ಆ ದೇವರು ತುಂಬ ಕಷ್ಟಪಟ್ಟಿರ್ತಾನೆ, ನನಗೆ ನಿಜವಾಗ್ಲೂ ಗೊತ್ತು. ಮೋರಲ್ ಆಫ್ ದ ಸ್ಟೋರಿ ಏನಂದ್ರೆ, ನಮ್ಗೇನಾದ್ರೂ ಆಯ್ತು ಅಂದ್ರೆ ಕೊನೆ ತನಕ ಅಮ್ಮನೇ ನಮ್ ಜೊತೆ ಇರ್ತಾರೆ. ನೀನ್ ಏನೇ ಹೇಳು, ಅಮ್ಮನ ಬಯೋದು ತುಂಬಾನೇ ದೊಡ್ಡ ತಪ್ಪು. ನಾನ್ ತಾನೇ ಏನ್ ಮಾಡ್ಲಿ ಎಸ್ಕೋಬರ್, ಈ ಪಾಲಿಟೆಕ್ನಿಕ್ ಡಿಗ್ರಿಗೆ ಏನ್ ಕೆಲ್ಸ ಸಿಗುತ್ತೆ ಹೇಳಿ? ನಾನು ಇವಾಗ ಅದನ್ನೇ ಹೇಳಕ್ ಬಂದೆ. ನೀನ್ ಬ್ಯಾಂಗ್ಳೂರಲ್ಲಿ ಯಾವುದೋ ಏಜೆನ್ಸಿಲಿ ಇಂಟರ್ವ್ಯೂಗೆ ಹೋಗಿದ್ದೆ ಅಲ್ವಾ, ಅಲ್ಲಿಂದ ನಿನ್ಗೆ ದುಬೈಗೆ ಹೋಗೋದಕ್ಕೆ ಒಂದು ಒಳ್ಳೆ ಆಫರ್ ಬಂದಿತ್ತು. ಅದು ರಿಜಿಸ್ಟರ್ ಆಗಿರೋದ್ರಿಂದ ಅದನ್ನ ನೀನೇ ಹೋಗಿ ಇಸ್ಕೊಬೇಕು. ನಮ್ಮ ಏರಿಯಾ ಟಿ ಅಂಗಡಿ ಹತ್ರ ಪೋಸ್ಟ್ಮನ್ ಮಾತಾಡ್ಬೇಕಾದ್ರೆ ಕೇಳಿಸ್ಕೊಂಡೆ. ನಿಜನಾ? ಅಯ್ಯೋ, ನಿನ್ನ ಹತ್ರ ಸುಳ್ಳು ಹೇಳೋದ್ರಿಂದ ನನಗೇನೋ ಲಾಭ. ಆದ್ರೆ ನೀನ್ ಎಲ್ಲಿಗೋದ್ರೂ ಸರಿ, ನಾನು ಕೂಡ ನಿನ್ ಜೊತೆ ಇರ್ತೀನಿ. ಈ ಊರಲ್ಲಿ ನೀನ್ ಇಲ್ಲ ಅಂದ್ರೆ ನಾನು ಇರೋದಿಲ್ಲ. ನೀನ್ ಬಾ ಎಸ್ಕೋಬರ್, ನಾವ್ ನೋಡ್ಕೊಳ್ಳೋಣ. ವಿಮಲ್, ಇವತ್ ಗಾಡಿ ನಾನ್ ಓಡಿಸ್ತೀನಿ. ಅಬ್ಬಾ, ನನ್ನನ್ನು ನಿಮ್ ಜೊತೆ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೋತಿದ್ದೀರಾ? ಅದು ನಡೀದೇ ಇರೋ ಕೆಲ್ಸ ಬಿಡಿ. ಜಾಸ್ತಿ ಹಂಗೆಲ್ಲ ನೋಡಕ್ ಹೋಗ್ಬೇಡ. ಅವಳು ಪಾರ್ಟಿಲಿ ಬೇರೆ ತರನೇ ಇರ್ತಾಳೆ. ಡಿ ವೈ ಎಫ್ ಕೆಲಿ ವೈಸ್ ಪ್ರೆಸಿಡೆಂಟ್, ಮತ್ತೆ ಪಿ ಎಚ್ ಡಿ ವರ್ಲ್ಡ್ ವಿತ್ ಯು ಜಿ ಸಿ ಗ್ರ್ಯಾಂಡ್. ಅವಳು ಮುಂಚೆ ತರ ಇರಲ್ವೋ? ಆಲ್ರೆಡಿ ನಾನು ಟೆನ್ಷನ್ ಹೇಳ್ದೀನಿ, ಸುಮ್ನೆ ಕೆಣಕ್ಬೇಡಿ. ನಾನು ಇಲ್ಲಿ ಕೇಳಿ, ನಿಮಗೆ ಸೆಟ್ ಆಗೋ ಡ್ರೆಸ್ ಯಾವ್ದಾರು ಇದ್ರೆ ಅದನ್ನ ಹಾಕೊಳ್ಳಿ ನೀವು. ಏ ಸಾಕು ನಿಲ್ಸೋ, 2022 ವರ್ಲ್ಡ್ ಕಪ್ ಈ ಮಿಡಲ್ ಈಸ್ಟ್ ಅಲ್ಲಿ, ಆ ದಿನಾನೇ ಕೊಲಂಬಿಯಾ ವರ್ಲ್ಡ್ ಕಪ್ ಗೆಲ್ಲುತ್ತೆ. ಹೌದಾ? ಕೊಲಂಬಿಯಾ ವರ್ಲ್ಡ್ ಕಪ್ಗೆ ಆಡುತ್ತಾ ಅನ್ನೋದೇ ಗೊತ್ತಿಲ್ಲ. ಅದು ಸರಿ ಬಿಡು, ನಿಜ ಹೇಳಬೇಕು ಅಂದರೆ ನಾನು ನಮ್ಮೂರನ್ನ ತುಂಬ ಮಿಸ್ ಮಾಡ್ಕೊತಿದ್ದೀನಿ. 2014 ವರ್ಲ್ಡ್ ಕಪ್ ಮುಗಿದ ಕೂಡಲೇ ನಾನು ಈ ಕಡೆ ಬಂದುಬಿಟ್ಟೆ. ಇವಾಗ 2018 ವರ್ಲ್ಡ್ ಕಪ್ ಕೂಡ ಬರ್ತಿದೆ. ಇವಾಗ ನಮ್ಮೂರು ತುಂಬ ಬದಲಾಗ್ಬಿಟ್ಟಿರುತ್ತೆ ಅಲ್ವಾ? ನಾವು ಹೇಗಿದ್ರು ಅಲ್ಲಿಗೆ ಹೋಗ್ತಿದ್ದೀವಲ್ಲ ಎಸ್ಕೋಬರ್, ಅಲ್ಲಿಗೆ ಹೋಗಿ ನಮ್ಮ ಪ್ರತಾಪ ತೋರಿಸೋಣ. ಅಲ್ಲೋ, ನೀನು ಈ ವೇಷದಲ್ಲಿ ಹೋಗ್ತೀಯಾ? ಇದಕ್ಕೇನಾಯ್ತು? ಸ್ವಲ್ಪ ಶೇವ್ ಮಾಡಿಕೊಂಡು ಸ್ಮಾರ್ಟ್ ಆಗೋಗು, ಮದುವೆಗೆ ತಾನೇ ಹೋಗ್ತಾ ಇದೆಯಾ? ಸರಿ ಬಿಡು, ತದ್ದಾಗ್ತೀನಿ. ಅಂದಾಗೆ ನೀನು ಬರಬೇಕಾದ್ರೆ ಡ್ಯೂಟಿ ಫ್ರೀ ಶಾಪಿಂದ ನನಗೆ ಸಿಗರೇಟ್ ತರೋದು ಮರಿಬೇಡ. ಯಾಕಂದ್ರೆ ಈ ದುಬೈಗೆ ಬಂದ್ಮೇಲೂ ಡಿ ಡಿ ಸೇದಿದ್ರೆ ಗೌರವ ಇರಲ್ಲ ಅಲ್ಲ. ಗೌರವದ ಪ್ರಶ್ನೆ ಏನು ಬಂತು? ಇಲ್ಲಿ ನೋಡಿ, ದುಡ್ಡಿದೆ ಅಂತ ನನ್ನ ಹತ್ರ ಅಹಂಕಾರ ತೋರಿಸ್ಬೇಡಿ ನೀವು. ಅಂದರೆ ನಾಳೆ ನಾವು ದುಬೈಯಿಂದ ನಮ್ಮೂರಿಗೆ ಹೊರಟಿದ್ದೀವಿ ಅಂತ ಆಯ್ತು. ಮಿಕ್ಕಿದ್ದೀನೆಲ್ಲ ಅಲ್ಲಿ ನೋಡ್ಕೊಳ್ಳೋಣ ಇಸ್ಕೋಬೇಡ. ಕನ್ನಡಿ ಹೀಗಿದೆ, ಹೊರದೋಗಿದೆ ಕಣ. ನನ್ನ ಮುಖ ನೋಡೋದಕ್ಕೆ ಯಾಕೋ ನಾಚಿಕ ಪಡ್ತಿದ್ಯಾ? ತುಂಬಾ ದಿನಗಳಾದ್ಮೇಲೆ ಈಗಲೇ ಅಲ್ವಾ ನಾನು ಊರಿಗೆ ಬರ್ತಿರೋದು? ಇಷ್ಟಕ್ಕೂ ನೀನು ಊರಲ್ಲಿರೋರನ್ನ ನೋಡಿ ನಾಚ್ಕೋಬೇಕು. ಏನೇ ಹೇಳು, ಸುನಿಲ್ಗೆ ನಮ್ಮ ಊರವರು ದ್ರೋಹ ಮಾಡಬಾರ್ದಿತ್ತು. ಲವ್ ವಿಮಲ್, ನಮ್ಮ ಪ್ಯಾನಲಲ್ಲಿ ನನ್ನನ್ನು ಬಿಟ್ಟು ಇನ್ನೆಲ್ಲರೂ ಗೆದ್ದಿದ್ದಾರೆ ಕಣ. ನಾನು ಹಾಲಲ್ಲಿ ನೀರು ಬೆರೆಸ್ತೀನಿ ಅಂತ ಊರಿಗೆಲ್ಲ ಹೇಳ್ತೀನಿ ಅಂತ ಹೇಳಿದ್ಲಲ್ಲ ಮೆಹರ್, ಅವಾಗ ನಾನು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ, ಏನೋ ತಮಾಷೆ ಮಾಡ್ತಾವಳೆ ಅಂತ ಅನ್ಕೊಂಡಿದ್ದೆ. ನಾನು ಪ್ರೆಸೆಂಟ್ ಆದರೆ ಬಿಳಿ ಶರ್ಟು ಬಿಳಿ ಪಂಚ ಹಾಕೋತೀನಿ ಅಂತ ನಮ್ಮ ಅಪ್ಪ ಅಮ್ಮ ಅವಳಿಗೆ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡ್ಕೊಂಬಿಟ್ಟವ್ರೆ. ಅದು ಅಲ್ಲದೆ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡ್ತಾವ್ರೆ. ನಮ್ಮ ಅಪ್ಪನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಅಲ್ವೇ, ನೀನು ಒಬ್ಬನೇ ಇದ್ರೇ ಕೇವಲವಾಗಿ ಸೋತೋಗ್ತೀಯಾ? ಈಗ ಜಗ್ಗನ ಜೊತೆ ಸೇರ್ಕೊಂಡಿದ್ಯಾ, ನೀನು ಉದ್ದಾರ ಆದಂಗೆನೆ. ಆಯ್ತು ಬಿಡ. ಲೇ, ಈಗ ಕ್ಯಾಟ್ರಿಂಗ್ ಕೆಲಸ ಎಲ್ಲ ರೆಡಿನಾ? ಪೆಂಡಲ್ ರೆಡಿ, ಕ್ಯಾಟ್ರಿಂಗ್ ರೆಡಿ, ಕಾರ್ ರೆಡಿ, ಆಮೇಲೆ ಆರ್ಕೆಸ್ಟ್ರಾ ಕೂಡ ರೆಡಿ ಆಗಿದೆ. ಓ, ಅದನ್ನು ಇಟ್ಟಿದ್ದೀರಾ? ಮತ್ತೆ ಸುಮ್ಮನೆನಾ? ನೀನು ಕೆಲಸ ಕೆಲಸ ಅಂತ ಬಿಸಿ ಆಗ್ಬಿಟ್ಟೆ, ಇಲ್ಲಾಂದ್ರೆ ಇನ್ನೂ ಮಜಾ ಮಾಡ್ಬೋದಾಗಿತ್ತು. ಲೇ ಹೋಗ್ಲಿ, ಮದುವೆ ನಾ ಮುಂದಿನ ತಿಂಗಳು ಇಟ್ಕೋಬೋದಾಯ್ತಲ್ಲ, ಗಂಡಿನ ಕಡೆಯವರು ವೇಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ. ಹೌದು, ಹುಡುಗನ ಮನೇಲೇನೋ ವೇಟ್ ಮಾಡ್ತಾರೆ, ಆದರೆ ಈ ವರ್ಷ ವರ್ಲ್ಡ್ ಕಪ್ ಅಂತೂ ವೇಟ್ ಮಾಡಲ್ಲ ಕಣ. ಚೆನ್ನಾಗಿದ್ದೀರಾ? ನಾ ಚೆನ್ನಾಗಿದ್ದೀನಿ. ದುಬೈಗೆ ಹೋಗಿ ಬಂದಾದ್ಮೇಲೆ ಇಷ್ಟೊಂದು ರೈಟ್ ಆಗ್ಬಿಟ್ಟಿದ್ದೀರ ನೀವು? ಸಾಕು ಸುಮ್ಮನೆ, ಆ ಪೆಟ್ಟಿಗೆ ತೊಗೊಂಡು ಹೊರಡ ಇಡು, ಅವೆಲ್ಲ ಭಾವ ತರ್ತಾರ ಬಾ. ಹ್ಞೂ.
ಊಟಕ್ಕೆಲ್ಲ ರೆಡಿ ಮಾಡಿದೀರಾ? ದೇವಸ್ಥಾನ ಕೊಡ್ಬೇಕಾಗಿರೋದಲ್ಲ, ಅಲಂಕಾರಕ್ಕೆ ಮಲ್ಗೆ ಹೂವು ಹೇಳಿದ್ರಲ್ಲ, ಇನ್ನು ಬಂದೇ ಇಲ್ಲ. ದುಡ್ಡನ್ನ ಬೇಜಾನ್ ಖರ್ಚು ಮಾಡಿದಾರೆ ಅನ್ಸುತ್ತೆ. ಡೆಕೋರೇಷನ್ ಜೋರಾಗಿದೆ. ನಮಸ್ಕಾರ. ಬಂದ್ಯಲ್ಲ, ಎಲ್ಲಿ ಮೊದಲನೇ ತಂಗಿ ಮದ್ವೆಗ್ ಮಾಡ್ದ ಹಾಗೆ ಇವಾಗ್ಲೂ ಮಾಡ್ತೀವ ಅನ್ಕೊಂಡ್ವಿ. ಲೀವ್ ಕೇಳ್ದೆ, ಅವ್ರು ಕೊಡಲ್ಲ ಅಂತ ಹೇಳಿದ್ರು, ಅದಕ್ಕೆ ಬರಕಾಗಿಲ್ಲ. ಇಷ್ಟಕ್ಕೂ ಮೇರಲಿ ಅವಳು ನಮಗಿಂತ ಮುಂಚೆನೆ ಬಂದ್ಲಲ್ಲ, ನಿನಗೆ ಸಿಗ್ಲಿಲ್ವಾ? ನೋಡ್ಲಿಲ್ವಲ್ಲ, ಒಳಗೆ ಇರ್ಬೇಕು. ಭಾನುಭೂಮಿ ಒಂದು ಗೂಡಿ ಸ್ವರ್ಗ ಧರೆಗೆ ಬಂತು ನೋಡಿ, ಎಲ್ಲೆ ನೋಡು ನಗುವ ಹೂವೆ ಎಲ್ಲ ಕಡೆಯಿಂದ. ಭಾನುಭೂಮಿ ಒಂದು ಗೂಡಿ ಸ್ವರ್ಗ ಧರೆಗೆ ಬಂತು ನೋಡಿ, ಎಲ್ಲೆ ನೋಡು ನಗುವ ಹೂವೆ ಎಲ್ಲ ಕಡೆಯಿಂದ. ಕಾದು ಕಾಯಿಸು ಹೃದಯವೇ, ಕದ್ದು ಏನನ್ನು ಹುಡುಕುವೆ, ಜೀವಮಾನ ಸಿಗುವೆನು ಬೆರಳ ಹಿಡಿದು ನಡೆಸು ನೀ. ಹರಿಯ ಪ್ರಾಯವು ನಾ ತಿಳಿಯೋ ನವವಧುವಾದಿನ, ಕಣ್ಣ ಕನಸಲಿ ನನ್ನ ಮನಸಲಿ ನಿನ್ನ ಹೆಸರಿದೆಯೋ. ಕಣ್ಣು ಕಣ್ಣು ಒಂದಾಗಿ ಸೇರು ಸಮಯ ಬಂದೈತೆ, ನಾನು ಬಾನು ನೀನು ಭೂಮಿ ಒಂದೇ ಆ ಕ್ಷಣವೋ. ಹಾಗೆ ಮಿಸ್ ಇದು ಒರಿಜಿನಲ್ ಜೆಸ್ಸಿ ಇದೆ, ನಿನಗೆ ಇಷ್ಟ ಅಂತ ತಗೊಂಡ್ಬಂದಿದ್ದೀನಿ. ಹೇಗೋ ನಿನ್ನ ತಂಗಿ ಮದುವೆ ಮುಗಿಸ್ಬಿಟ್ಟೆ, ಇನ್ನು ನಿಮ್ಮಅಮ್ಮ ಹೇಳ್ದಾಗೆ ನಿನಗೊಂದೊಳ್ಳೆ ಹುಡುಗಿ ನೋಡಿ ಮದುವೆ ಮಾಡಿಬಿಡ್ಬೇಕು. ನಗಬೇಡೋ, ನನಗೂ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಮದುವೆ ಆಗೋಗುತ್ತೆ, ನಿಮ್ಮ ಜೋಡಿ ಎಲ್ಲಿದೆಯೋ ಹುಡುಕೋ. ಯಾರು ಮದುವೆ ಹುಡುಗ? ಅಲ್ಲಿ ನನ್ನ ಜೊತೆನೆ ಪಿ ಎಚ್ ಡಿ ಮಾಡ್ತಿದ್ದಾನೆ. ಅವ್ನು ನನ್ನ ಹತ್ರ ಬಂದು ಪ್ರಪೋಸ್ ಮಾಡ್ದ, ನಾನು ತಕ್ಷಣ ನಮ್ಮ ಅಪ್ಪನಿಗೆ ಹೇಳಿಬಿಟ್ಟೆ. ನಮ್ಮ ಅಪ್ಪ ಅಮ್ಮನಿಗೂ ಇಷ್ಟ ಆದ, ಹೇಗೋ ನನಗೂ ಹುಡುಕ್ತಿದ್ರು, ಅದಕ್ಕೆ ಓಕೆ ಹೇಳಿಬಿಟ್ಟೆ. ಸರಿ, ಆಮೇಲೆ ಸಿಗೋಣ. ಮತ್ತೆ ಸಿಗೋಣಮ್ಮ, ಹೊರಡ್ತೀವಿ. ವಿಮಲ್, ನಾಳೆ ಮದ್ವೆಲ್ಲಿ ಸಿಗೋಣ. ಓಕೆ ಸರಿಪ್ಪ ವಿಮಲ್, ನಾಳೆ ಮದ್ವೆಲ್ಲಿ ಸಿಗೋಣ. ಅಂದ್ರೆ ನಿನ್ಗೆ ನಡೆದಿರೋ ವಿಷಯ ಏನು ಗೊತ್ತಿಲ್ವಾ? ಈ ವರ್ಲ್ಡ್ ಕಪ್ ಫಸ್ಟ್ ರೌಂಡ್ ಆಗಿದ್ದ ನೆಕ್ಸ್ಟ್ ಡೇನೆ ಅವಳಿಗೆ ಎಂಗೇಜ್ಮೆಂಟ್ ಆಯ್ತು. ಅವ್ರ ಅಪ್ಪ ಮನೇಲಿ ಮಾತಾಡ್ತಿರ್ಬೇಕಾದ್ರೆ ಕೇಳಿಸ್ಕೊಂಡೆ. ಅದು ಹೇಳಬೇಕು ಅಂದರೆ ಅರೇಂಜ್ ಮ್ಯಾರೇಜು. ಆ ಹುಡುಗ ಬೆಂಗಳೂರಲ್ಲಿ ಪಿ ಎಚ್ ಡಿ ಮಾಡಿದ್ದಾರೆ. ಅಣ್ಣ, ನಮ್ಮ ಟೀಮು ಕಪ್ಪೊಡಿಯೋಕೆ ಮುಂಚೆನೆ ನೀವು ಸಾಕಾಗಬೇಡಿ. ನೋಡ್ದ್ಯಾ,
ಎಲ್ಲನೂ ರೆಡಿ ಮಾಡಿದಾರಲ್ಲ, ಇವಾಗ ನೋಡಿ ಏನ್ ಮಾಡ್ತೀನಿ ಅಂತ. ಸರಿ ಸರಿ, ಬೇಗ ಕೆಲಸ ಮಾಡಿ. ಏನಾ, ನಿನ್ ಟೀಮ್ಗೆ ಜನನ್ ಸೇರಿಸ್ತಾರಂಗಿದ್ಯಾ? ಮರ್ಯಾದೆಯಿಂದ ಇಲ್ಲಿಂದ ಹೋದ್ರೆ ಸರಿ. ನಿಮ್ಮ ಅಕ್ಕನ ಮದುವೆ ತುಂಬಾ ಚೆನ್ನಾಗಿ ಮಾಡಿದೆ, ಆದ್ರೆ ಊಟ ಚೆನ್ನಾಗಿರ್ಲಿಲ್ಲ. ಚೆನ್ನಾಗಿ ಬಂದ್ ಮೇದೋದೆಲ್ಲ. ಏನ್ ಕೆಲಸ ನೋಡ. ಇಲ್ಲಿ ಇದ್ದೀರಾ? ಹಾಯ್. ಕೆನಡಾದಿಂದ ಯಾವಾಗ ಬಂದ್ರಿ? ಕೆನಡಾದಲ್ಲಿ ರಾಜಕಾರಣಿಗಳಿಗೆ ಅಂತ ಅವಕಾಶ ಏನಿಲ್ಲಪ್ಪ, ಅದಕ್ಕೆ ವಾಪಸ್ ಬಂದೆ. ನಿಮ್ ಎಂಟಿ ಸೀರೆಗಳನ್ನ ಮಾಡಿಸಕ್ ಆಗದೆ ಬೋರ್ ಆಗಿಲ್ ಬಂದ್ ಕೂತಿಲ್ಲ. ಬೊಂಬಾಯಿ ಮಿಠಾಯಿ ಕೂದ್ಲವನೇ. ನೀನೇನಯ್ಯ ನಗ್ತೀಯಾ? ಏನೋದು ಇನ್ನು ಮೇಲ್ಕಟ್ಟಣ, ಎಲ್ರಿಗೂ ಚೆನ್ನಾಗಿ ಕಾಣಿಸ್ಬೇಕು. ಅಲ್ಲಿ ನೋಡಿ, ಅರ್ಜೆಂಟೀನಾ ಫ್ಯಾನ್ಸ್ ನ ರೊಚ್ಚಿಗೆ ಬರ್ಸ್ತಿದ್ದಾರೆ. ನನ್ನ ಮಗನ ಬುದ್ಧಿ ಬಂದಿಲ್ಲ ಅನ್ಸುತ್ತೋ. ನೀನು ನನ್ನ ಜೊತೆ ಬಾರೋ ಹೇಳಿ ಅಧ್ಯಕ್ಷರೇ. ಅಲ್ಲಿ ನೋಡಿ ತಮ್ಮ, ಇನ್ನೊಂದ್ ಸ್ವಲ್ಪ ಮೇಲ್ ಮಾಡ್ತಿದ್ರಿ. ಏಯ್, ನೀನ್ಯಾವಾಗ ಬಂದೆ? ಸರಿ, ಹೆಂಗೋ ಬಂದೆ ಅಲ್ಲ, ಮ್ಯಾಟರ್ ಹೇಳ್ತೀನಿ ಕೇಳು. ಈ ಜರ್ಮನಿ ಫ್ಯಾನ್ಸ್ ಸೇರಿರೋ ನಮ್ಮ ಮೆಂಬರ್ ಈ ಊರು ಸೆಂಟ್ರಲ್ ಅಂದ್ರೆ ಈ ಸ್ಪಾಟ್ ಅಲ್ಲಿ ನಾಲ್ಕ್ ಜನದ ಕಣ್ಣಿಗೆ ಕಾಣೋ ಈ ಪ್ಲೇಸ್ ಅಲ್ಲಿ ಫ್ಲೆಕ್ಸ್ ಕಟ್ತಾ ಇದೀವಿ. ಕಟ್ಔಟ್ ಬ್ಯಾನರ್ ರೆಡಿ ಆಗಿದೆ. ಏನೋ ಲುಕ್ ಈ ವರ್ಷ ಈ ಜಾಗ ನಮ್ ಟೀಮ್ ಸ್ವಂತ ಅಂತ ಗೊತ್ತು ತಾನೇ? ಸ್ವಂತದ್ದ ಈ ಜಾಗ? ಏನ್ ನಿಮ್ಮ ಅಪ್ಪ ಬರ್ಕೊಟ್ಟಿದ್ದಾನ ಏನು? ಎಷ್ಟು ಧೈರ್ಯ ಇದ್ರೆ ನಮ್ಮ ಅಪ್ಪನ ಬಗ್ಗೆ ಮಾತಾಡ್ತೀಯ? ನಾಲ್ಕು ವರ್ಷಕ್ಕೆ ಮುಂಚೆನೇ ಇದು ನಡಿಬೇಕಾಗಿತ್ತು. ಇದಳ ಮೇಲೆ ಏನಿಲ್ಲ, ನೀವು ಹೊಡೆದಾಡ್ಕೊಂಡು ಸಾಯಿರೋ ನೋಡ್ತೀನಿ. ದೊಡ್ಡವ್ರ ಬತ್ತಿ ಸ್ವಲ್ಪ ಬೆಲೆ ಇಲ್ವಾ? ನಡಿಯೋ ನಡಿಯೋ ಬಿಡಿ, ಹೋಗ್ತೀನಿ. ಅವ್ನ ಸುಮ್ನೆ ಬಿಡಲ್ಲ. ಯಾಕೆ ಹಿಂಗ್ ಹೊಡೆದಾಡ್ತಾರೆ? ಏಟು ತುಂಬಾ ಜೋರಾಗಿ ಬಿದ್ದಿರೋ ಹಾಗಿದೆ. ಏ, ಅವ್ರಪ್ಪ ಸತ್ತೋಗಿದ್ದಾನೆ ಅಂತ ಗೊತ್ತು ತಾನೆ? ಯಾಕೆ ಅವ್ರಪ್ಪನ ವಿಷಯ ಮಾತಾಡ್ತೀಯ? ಆ ವಿಷಯ ಮರ್ತೋಗಿ ಚಿಕ್ಕ ತಪ್ಪು ಮಾಡಿದೆ ಅಣ್ಣ, ಅದಕ್ಕೆ ನಾನು ಒಂದ್ ತಿರ್ಸೋಡಿಲ್ಲ. ಪಾಪ ಅವನ್ನ ನೋಡ್ತಿದ್ದಂಗೆ ನನ್ಗೆ ಗೊತ್ತಿಲ್ಲದೆ ಒಂದ್ ಚಿಕ್ಕ ಸೆಂಟಿಮೆಂಟ್ ಅಡ್ಡ ಬಂತು. ಸರಿ, ಹೋಗಿ ಒಂದ್ ಟೀ ತಗೋಬನ್ನಿ. ನಿನ್ನಿಂದ ಹುಡುಗರು ಏಟ್ ತಿಂದಿದ್ದಾರೆ, ಅವ್ರಿಗೊಂದ ಟೀ ಹೇಳು. ಏನ್ರ ಬೇಕಾ? ಬಿಸ್ಕೆಟ್ ಕೂಡ ಬೇಡ್ವೇನೋ? ಕೇಕ್ ಬೇಕಂತೆ. ಕೇಕು ದೊಡ್ಡದಾಗ ಬಂದ್ಬಿಟ್ರು. ನಮ್ ಟೀಮ್ ದೃಷ್ಟಿಗೊಂಬೆನೆ ಎತ್ಕೊಂಡು ಹೋದಾಗ್ಲೆ ಅವ್ರನ್ನ ಎತ್ ಬಿಡ್ಬೇಕಾಗಿತ್ತು. ನಾವು ಇನ್ನೊಂದ್ ನಾಲ್ಕು ತದಕ್ಬೇಕಾಗಿತ್ತು. ಅಷ್ಟಲ್ಲಿ ಯಾವನ ಯಾವನ ಬಂದು ತಡೆದ್ಬಿಟ್ಟ. ಗಲಾಟೆ ಆಗಿದ್ ವಿಷಯ ನನಗೆ ಗೊತ್ತಾಗಿಲ್ಲ ಕಣ್ರು. ನಾನು ಪೇಂಟಿಂಗ್ ಮಾಡ್ತಿದ್ದಕ್ಕೆ ಅವ್ರು ಬದಿಕೊಂಡ್ರು. ಇಲ್ಲ ಅಂದಿದ್ರೆ ಏನು? ಕ್ಲಬ್ ಕಲರ್ಫುಲ್ ಆಗಿದೆ. ಥ್ಯಾಂಕ್ ಯು. ಏಯ್ ವಿಮಲ್, ಆ ಪಂಚಾಯತಿ ಮೆಂಬರು ಸಮಾನತೆ ಹಕ್ಕು ಅದು ಇದು ಅಂತ ಹೇಳಿ ಆ ಜಾಗ ಅವ್ರು ಕೊಟ್ರೆ ನಾವೇನ್ ಮಾಡೋದು? ಯೋಚನೆ ಮಾಡು. ಏನೇ ಹೇಳೋ, ನೀನ್ ತುಂಬಾ ಬುದ್ಧಿವಂತ ಕಣ. ಒಂದೇ ಒಂದು ಹಸು ಕರುನ್ ಇಟ್ಕೊಂಡು ಇಷ್ಟೊಂದು ಡೆವಲಪ್ ಆಗಿದೆಯಲ್ಲೋ. ಕೆಲಸ ಮಾಡೋದೆಲ್ಲ ಏನು ಅಷ್ಟು ಕಷ್ಟ ಇಲ್ಲ ಕಣ. ನನಗೆ ಅಭ್ಯಾಸ ಆಗೋಗಿದೆಯಲ್ಲ, ಅದಕ್ಕೆ ಸಂತೋಷವಾಗಿ ಮಾಡ್ತಾ ಇದ್ದೀನಿ. ಹೇಯ್ ಬಂಗಾರ, ನನ್ನ ಮನಸ್ಸಲ್ಲಿರೋ ಆಸೆ ಒಂದೇ ಕಣ, ಎಲೆಕ್ಷನ್ನಲ್ಲಿ ನಾನು ಸೋಲ್ಬೇಕು. ಏ ಅದನ್ನೆಲ್ಲ ಬಿಟ್ಟಾಕೋ. ಏಯ್ ಸರಿ, ಈ ಹಾಲನ್ನ ನೀನು ಸೊಸೈಟಿಯವ್ರಿಗೆ ಮಾತ್ರ ಹಾಕ್ತಿದ್ಯಾ? ಇಲ್ಲ ಕಣ, ಅದ್ರ ಜೊತೆಗೆ ಕೆಲವು ಮನೆಗಳಿಗೂ ಹಾಕ್ತಾ ಇದ್ದೀನಿ. ನಾಳೆ ಮೆಹರ್ ಮನೆಯವ್ರಿಗೆ ಸ್ವಲ್ಪ ಜಾಸ್ತಿ ಹಾಲು ಬೇಕಂತೆ. ನಾಳೆ ಮೆಹರ್ ಅವ್ರ ಮನೆಗೆ ಹೆಣ್ಣೋಡಕ್ ಬರ್ತಿದ್ದಾರೆ ಅಂತ ಅವ್ರಮ್ಮ ಹೇಳಿದ್ರು ಕಣ. ಹೌದು, ನೀನೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನಾನು ಇದ್ರ ಬಗ್ಗೆ ಮುಂಚೆನೆ ಮಾತಾಡೋಣ ಅನ್ಕೊಂಡೆ, ಆದ್ರೆ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಹಂಗೆ ಸುಮ್ಮನೆ ಆಗ್ಬಿಟ್ಟೆ. ನಾನೇನು ಅವಳನ್ನ ಹಚ್ಕೊಂಡಿಲ್ಲ, ಜೀವನ ಹೇಗೆ ಕರ್ಕೊಂಡು ಹೋಗುತ್ತೋ ಹಾಗೋಗೋದೆ. ಅದ್ ಸರಿ, ನಾವು ಫ್ಲೆಕ್ಸ್ ಕಟ್ಬೇಕಲ್ಲ ನಾಳೆ? ನಾಳೆ ಸಾಯಂಕಾಲನೇ ಆ ಕೆಲಸ ಮಾಡಿ ಮುಗಿಸ್ಬೇಕು. ಆ ಅಲೆಕ್ಸ್ ಜಗಳ ಮಾಡ್ದಲ್ಲ, ಆ ಜಾಗದಲ್ಲಿ ಫ್ಲೆಕ್ಸ್ ಹಾಕಕ್ಕಾಗಲ್ಲ ಅನ್ಸುತ್ತೆ. ಹೆಂಗಾದ್ರೂ ಮಾಡಿ ಅವ್ರ ಕಡೆ ಹುಡುಗರನ್ನ ನಮ್ಮ ಕಡೆ ಎಳ್ಕೋಬೇಕಾ? ಅವ್ರಿಗೆ ಧೈರ್ಯ ಹೇಳ್ಬೇಕು, ಇಲ್ಲಾಂದ್ರೆ ಓಡೋಗ್ಬಿಡ್ತಾರೆ. ಏ ಕೆಲ್ಸಕ್ಕೆ ಬರ್ತಾ ಇದ್ದವನೆ, ಯಾರ ಜೊತೆ ಓಡೋಗ್ಬೇಕು ಅನ್ಕೊಂಡಿದ್ದೀನಿ? ತಪ್ಪೇತು, ಇಲ್ಲಾಂದ್ರೆ ಮಕ್ಕ ಹಾಕ್ಬಿಡ್ತೀನಿ. ನನ್ನ ಜೀವನ ಪೂರ್ತಿ ಇದೇ ಕೆಲಸ ಅನ್ಸುತ್ತೆ ಕಣ. ಅವ ಚೆನ್ನಾಗಿ ಓದ್ಬೇಕಾಯ್ತು ನೀನು. ಸಾರಿ ಸರ್, ಸಡನ್ ಆಗಿ ಫಿಕ್ಸ್ ಆಗೋಯ್ತಲ್ಲ, ಅದಕ್ಕೆ ನಮ್ಮ ಸಂಬಂಧಿಕರಿಗೆ ಹೇಳಕ್ ಆಗ್ಲಿಲ್ಲ. ಅಕ್ಕಪಕ್ಕದವ್ರಿಗೆ ನಮ್ ಗೊತ್ತಿರೋರ್ನ ಮಾತ್ರ ಕರೆದಿದ್ದೀವಿ. ಅದಕ್ಕೇನಂತ ಬಿಡಿ, ನಮಗ್ ಸ್ವಂತದವರು ಬಂಧುಗಳು ಎಲ್ಲ ನಮ್ಮ ಪಕ್ಕದ ಮನೆಯವ್ರೆ. ಇದು ಸುಜಾ ಅಕ್ಕ ಫ್ಯಾಮಿಲಿ, ಇವ್ರ ಮನೇಲೆ ನಮ್ಮ ಮೆಹರ್ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ. ನೋಡಿ, ನನ್ನ ಮಗಳನ್ನ ಮೌನವಾಗಿದ್ದಾಳೆ ಅನ್ಕೋಬೇಡಿ. ಒಂದ್ಸಲ SSK ಮ್ಯಾಚ್ ನಡೆಯುವಾಗ ಇವಳಿಂದಾಗಿ ದೊಡ್ಡ ಗಲಾಟೆನೆ ಆಗ್ಬಿಟ್ಟಿತ್ತು. ಆಮೇಲೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಪಟ್ಟು ಕಷ್ಟ ಇದೆಯಲ್ಲ. ಏನು ಏನಮ್ಮ ಸಡನ್ ಆಗಿ ಅಷ್ಟೊಂದು ನಾಚಿಕೆ? ಯಾವಾಗ ನೋಡಿದ್ರು ಪಾರ್ಟಿ ಅಂತ ಓಡಾಡ್ತಾ ಇರ್ತಾಳೆ. ನಾನೊಬ್ಬ ಕಮ್ಯುನಿಸ್ಟ್ ಆಗಿರೋದ್ರಿಂದ ನನ್ನ ಮಗಳಿಗೆ ಫುಲ್ ಫ್ರೀಡಮ್ ಕೊಟ್ಟಿದ್ದೀನಿ. ದುಡ್ಡು ಜಾಸ್ತಿ ಖರ್ಚಾದ್ರೂ ಕಟೌಟ್ ಮಾತ್ರ ಸೂಪರ್ ಆಗಿ ಬಂದಿದೆ. ಲೇ ಸೆಲ್ಫಿ ತೆಗೆದು ವಾಟ್ಸಪ್ ಅಲ್ಲಿ ಹಾಕೋ, ಎಲ್ಲ ನೋಡಿ ಹೊಟ್ಟೆ ಹುರ್ಕೊಳ್ಳಿ. Oh, my God.
ನನ್ ಮಕ್ಳು ಹೆದರ್ಕೊಂಡು ಓಡಾಗ್ತವ್ರೆ. ಅವ್ರ ಬಗ್ಗೆ ನಮ್ಗೆ ಏನೋ. ಈ ಊರಲ್ಲಿ ಇಷ್ಟು ಜನ ಇಷ್ಟು ಫ್ಲೆಕ್ಸ್ ಕಟ್ಟಿದಾರಲ್ಲ, ಕನಿಷ್ಠ ಒಬ್ರಾದ್ರೂ ನಮ್ ತರ ಕಟೌಟ್ ಕಟ್ಟಿದಾರ ಹೇಳು? ಸುಮ್ನೆ ಫ್ಯಾನ್ಸ್ ಅಂತ ಫೋಸ್ಗಳು ಕೊಟ್ಕೊಂಡು ಓಡಾಡ್ತಾರೆ. ಇವ್ರು ಯಾವಾಗ್ಲೂ ಕೊಚ್ಕೊಳ್ಳೋದಷ್ಟೇ ಕಣೋ, ಇವ್ರಗಳತ್ರ ದುಡ್ಡಿಲ್ಲ. ಅದು ನಿಜನೇ ಬಿಡು. ನಮ್ ಜೈಸೂರ್ಯ ಇಲ್ಲಿ ಬರ್ಲಿ, ಎಲ್ಲರ ಸೀಟನ್ನು ಕಿತ್ತಾಕ್ತಾನೆ, ನನ್ ಮೇಲೆ ಕೈ ಮಾಡ್ತಾನ. ಡಾಲರ್ಸ್ ಅಲ್ಲ ಕಣೋ, ನಾಲ್ಕು ವರ್ಷದಿಂದ ನಾನು ತುಂಬಾ ಕಷ್ಟಪಟ್ಟು ಸಂಪಾದಿಸಿರೋ ದುಡ್ಡು. ಎಷ್ಟೇ ಅವಶ್ಯಕತೆ ಬಂದ್ರು ಇದರಿಂದ ಒಂದು ಪೈಸನು ತಗೊಳ್ಳಿಲ್ಲ. ಇವಾಗ ಇದ್ರಲ್ಲಿ ಒಂದು 10-15 ಸಾವಿರ ಇರುತ್ತೆ, ವರ್ಲ್ಡ್ ಕಪ್ಗೋಸ್ಕರ ಬಚ್ಚಿಟ್ಟಿದ ದುಡ್ಡು. ಅರ್ಥ ಆಗ್ಲಿಲ್ಲ. ಏ, ಅವ್ರ ಕಟೌಟ್ ವೇಸ್ಟ್ ಕಣೋ, ನಮ್ ಕಟೌಟ್ ನೋಡಿ ಸರಿಯಾಗಿ ಉರ್ಕೋತಾರೆ ನೋಡು. ಹಂಗಂತ್ಯಾ? ಹಾ, ಚಿಂತೆ ಉಡಾಯಿಸ್ಬಿಡೋ. ಲೇ, ನೀವೆಲ್ಲಿದ್ದೀರಾ? ಇರಿ, ನಾನು ಅಲ್ಲಿ ಬರ್ತೀನಿ. ನೀವಿಬ್ರು ಅನವಶ್ಯಕವಾಗಿ ನಿಂತ್ಕೊಂಡು ಮಾತಾಡೋ ಬದಲು ದುಬೈಗೆ ಹೋಗಿ ದುಡ್ಡು ಸಂಪಾದನೆ ಮಾಡ್ಕೊಂಡು ನನ್ನ ಹತ್ರ ಕಳ್ಸ್ಕೊಟ್ರು, ಅವಾಗ ಕಟೌಟ್ ಕೊಡ್ತೀನಿ. ಮಾತಾಡದೆ ನಾವು ಇಬ್ಬರು ಇಲ್ಲಿಂದ ಓಡಬಿಡೋಣ. ಶ್ರೀ ಶಂಕರ ಸುಧುಮಾನಂದನ ಸಿದ್ಧಿ ವಿನಾಯಕ ಶ್ರೀ ಗಜಾನನ ಲಭೋ ಗಣಿ ಗಣೇಶ ಗಣಪತಿ ಚಲ ಕೃಷ್ಣ.
ಅವ್ರ ಪವರ್ ತೋರಿಸಿದ್ರು ಕಣ. ಕುತುಬ್ ಮಿನಾರ್ ತರ ಇದೆ. ಕುತುಬ್ ಮಿನಾರ್ ಕೂಡ ಇಷ್ಟು ಎತ್ತರ ಇರೋದಿಲ್ಲ. ನಾನು ಇದೆಲ್ಲ ನೋಡ್ಕೊಂಡು ಇಲ್ಲಿ ಇರಲ್ಲ ಕಣ್ರು. ನಾನು ಇವಾಗಲೇ ನನ್ನ ಮಗಳ ಮನೆಗೆ ಹೋಗ್ಬೋಣ ಅನ್ಕೊಂಡಿದ್ದೀನಿ. ನಾನು ಕೂಡ ನಮ್ಮ ಚಿಕ್ಕಪ್ಪನ ಮನೆಗೆ ಹೋಗೋಣ ಅನ್ಕೊಂಡಿದ್ದೀನಿ. ಹೋದ್ರೆ ಲಾಭ ಇರಲ್ಲ. ಪಕ್ಕದೂರ್ಗೆ ಹೋದ್ರು ಈ ಕಟೌಟ್ ಸಾಕಾದಾಗ ಕಾಣಿಸ್ತಿದೆಯಂತೆ. ಲೇಟೆಸ್ಟ್ ನ್ಯೂಸು. ಹಂಗಂದ್ರೆ ನಾವು ಕೂಡ 100 ಅಡಿ ಕಟೌಟ್ ನಿಲ್ಸ್ಬಿಡೋಣ ಕಣೋ. ಏನಂತೀಯ? ಏನ ಪ್ರೆಸಿಡೆಂಟ್ರೆ, ಈ ಹೆಸರುಗಳನ್ನ ಬರೆಯೋಷ್ಟರಲ್ಲಿ ಅರ್ಧ ಪೈಂಟ್ ಖಾಲಿ ಆಯ್ತು. ಬೇಜನ್ ಇದೆ, ಇದನ್ ತಗೋ, ಇಡ್ಕೋ. ಇದರಲ್ಲಿ ಬಣ್ಣ ತಗೊಂಡು ಮಿಕ್ಕಿ ದುಡ್ಡಲ್ಲಿ ಇವನ್ ಯಾವ ತರ ಹೇಳ್ತಾನೋ ಆತರ ಕಟೌಟ್ ರೆಡಿ ಮಾಡು. ಎಲ್ಲ ನನ್ ಕರ್ಮ. ಜಗ ವಿಮಲ್ ಐಡಿಯ ನೋಡ್ದ್ಯಾ, ಕಟೌಟ್ ಕಟ್ಟ ತಕ್ಷಣ ವರ್ಲ್ಡ್ ಕಪ್ ಗೆದ್ದೆ ಅನ್ನೋ ನೆನಪು. ನನ್ ಮಕ್ಳು ಹೇಗೂ ಜರ್ಮನಿ ನಮ್ಮನ್ ಕಾಪಾಡುತ್ತೆ ಕಣೋ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಅದು ನಿಪುಣರಿಗೆ ಹೇಳಿ ಮಾಡಿಸಿದ ಜಾಗ ಅಲ್ವಾ? ಅಷ್ಟ್ ಮಾತ್ರ ಅಲ್ಲ, ಇದು ಮೆಸ್ಸಿಗೆ ಕೊನೆ ವರ್ಲ್ಡ್ ಕಪ್ ಅಲ್ವಾ? ಈ ಸಲ ಕಪ್ ನಮ್ದೇ. ಫೈನಲ್ ವರ್ಲ್ಡ್ ಕಪ್ ಆ? ನೀನೇನು ಹೀಗ್ ಬೋಗಿಳ್ತಿದ್ಯಾ? ಮತ್ತೆ ಈ ರೀತಿ ಮಾತಾಡ್ತಿದ್ಯೋ? ಹೋಗೋ, ಒಳ್ಳೆ ಹೋಗೋ, ಒಳ್ಳೆ. 2018 ವರ್ಲ್ಡ್ ಕಪ್ ಇವಾಗ ಶುರುವಾಗಿದೆ. ಅರ್ಜೆಂಟೀನಾ ಕಷ್ಟಪಟ್ಟು ಮೇಲ್ ಬಂದಿರೋದ್ರಿಂದ ಆವೇಶ ಸ್ವಲ್ಪ ಕಡಿಮೆ ಇದೆ ಈಗ. ನಾವ್ ಇಟ್ಟಿದ್ ಕಟೌಟ್ ನೋಡಿ, ಬರೀ ನಮ್ಮೂರವ್ರು ಮಾತ್ರ ಅಲ್ಲ, ಎಲ್ಲ ಊರ್ನವರು ಮಾತಾಡೋಕ್ ಶುರು ಮಾಡಿದ್ರು. ಮೆಹರ್ ಮದ್ವೆ ದಿನ ಹತ್ರ ಬಂದಿದ್ದಕ್ಕೆ ಮ್ಯಾಚ್ ನೋಡಕ್ಕೆ ಬರಲ್ಲ ಅಂತ ಹೇಳಿದ್ಲು. ಈ ವರ್ಲ್ಡ್ ಕಪ್ಗೆ ಎಲ್ರಿಗೂ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆನೆ ಆಯ್ತು. ಇದಕ್ಕೂ ಮುಂಚೆ ಯಾವತ್ತೂ ಈ ರೀತಿ ನಡೆದಿರಲಿಲ್ಲ. ಅರ್ಜೆಂಟೀನಾ ಫಸ್ಟ್ ರೌಂಡಲ್ಲೇ ಹೊರಗೋಗೋ ರೀತಿಲಿ ತುಂಬಾ ಕೆಟ್ಟದಾಗ ಆಡಿದ್ರು. ಮೊದಲನೇ ರೌಂಡಲ್ಲೇ ಇಸ್ರೇಲ್ ಅಂತ ಚಿಕ್ಕ ಟೀಮಲ್ಲಿ ಡ್ರಾ ಮಾಡ್ಕೊಳ್ಳೋದಲ್ಲದೆ ಎರಡನೇ ಮ್ಯಾಚಲ್ಲೇ ಸೋತೋದ್ರು, ಅದು ಕೂಡ 3-0 ಜೊತೆ. ಅದರಿಂದ ಟೆನ್ಷನ್ ಹೆಚ್ಚಾಗುತ್ತೆ. ಹಿಂದೆ ಅರ್ಜೆಂಟೀನಾ ಅಭಿಮಾನಿಗಳು ತುಂಬಾ ಕುತೂಹಲಕಾರಿಯಿಂದ ಎದುರು ನೋಡಿದಿರುವಂತ ದಿನ. ನೈಜೀರಿಯಾ ವಿರುದ್ಧ ಗೋಲ್ಸ್ ಅನ್ನು ಈಕ್ವಲ್ ಮಾಡಿಕೊಂಡ್ರು ಕೂಡ ಪ್ರಪಂಚ ಕಪ್ಪಿಗಾಗಿ ಎರಡನೇ ರೌಂಡಿಗೆ ಕಾಯುತ್ತಿದೆ. ಮೆಸ್ಸಿ ಅಭಿಮಾನಿಗಳು ಕಣ್ಣೀರಿಂದ ಕಂಗಾಲಾಗಿದ್ದಾರೆ. ಅವರು ಆ ದುಃಖದಿಂದ ಹೊರಗೆ ಬರುತ್ತಾರೋ ಇಲ್ಲವೋ ಎಂದು ಸಂದೇಹವಾಗಿದೆ. ರೋಮನ್ ಸಾಮ್ರಾಜ್ಯ ಬೆಂಕಿ ಹತ್ಕೊಂಡು ಉರಿತಾ ಇದ್ರೆ ಶಹಜಹಾನ್ ಪಿಟೀಲ್ ಕುಯ್ಕೋ ಅನ್ಕೋತಿದ್ನಂತೆ. ಹಂಗಾಯ್ತು ನಮ್ ಕತೆ. ಅದು ನೀರೋ ಚಕ್ರವರ್ತಿ ಕಣ. ಯಾರೋ ಒಬ್ರು, ನಿನಗೆ ಅರ್ಥ ಆಯ್ತು ತಾನೇ ಅಲ್ವೋ? ನನ್ ತಪ್ಕೊಂಡು ಹಿಡಿದೆ ನಿನ್ ಕೆಲ್ಸನ? ಸಾಮ್ರಾಜ್ಯ ಬೆಂಕಿ ಎತ್ಕೊಂಡು ಉರಿತಿದೆ ಅಂತಿದ್ದಂಗೆ ನನಗೆ ಬೀಡಿಗೆ ಬೆಂಕಿ ಹಚ್ಚಬೇಕು ಅನಿಸ್ತು ನೋಡು. ಬೇಕಾ? ತಗ. ಇವತ್ತೇನಾದ್ರೂ ನಮ್ಮ ಮ್ಯಾಚಲ್ಲಿ ಸೋತೋಗ್ಬಿಟ್ರೆ ಅದಕ್ಕಿಂತ ಇನ್ನೊಂದು ಅವಮಾನ ಇಲ್ಲ ಕಣ. ಆದರೆ ಅದೇ ದಿನ ನಿನ್ನ ದುಃಖ ಏನು ಅಂದರೆ, ಅವಳು ಇನ್ನೊಬ್ಬನ ಮದುವೆಯಾಗಿ ಹೋಗ್ತಾ ಇರೋದು. ನಮ್ಮ ಕೈಯಲ್ಲಿ ಏನಿದೆ ಬಿಡು. ಅವಳು ಮದುವೆಗೆ ಒಪ್ಕೊಂಡಿರೋದು ನನ್ನ ಕೈಲಿ ಈಗಲೂ ನಂಬಕ್ಕಾಗ್ತಿಲ್ಲ ಕಣ. ನಾನಂದ್ರೆ ಇಷ್ಟ ಅಂತ ಕೊನೆಯ ಕ್ಷಣದಲ್ಲಾದರೂ ನನಗೆ ಹೇಳ್ತಾಳೆ ಅಂತ ಕಾಯ್ತಿದ್ದೆ ಕಣೋ. ನಾನು ಜಾಸ್ತಿ ಓದಲಿಲ್ಲ ಅಂತ ಅವಾಯ್ಡ್ ಮಾಡಿದ್ಲೋ ಏನೋ, ಇಲ್ದಿದ್ರೆ ನಮ್ಮಮ್ಮನ್ನ ನೋಯಿಸ್ಬಾರ್ದು ಅಂತ ಅನ್ಕೊಂಡ್ಲೇನೋ ಕಣೋ. ನಮ್ಮ ಫ್ಯಾಮಿಲಿ ಜನರನ್ನೆಲ್ಲ ಸರಿಯಾಗಿ ನೋಡ್ಕೊಳ್ಳೋದ್ರಲ್ಲಿ ನನ್ನ ಜೀವನ ಹಾಳು ಮಾಡ್ಕೊಂಬಿಟ್ಟೆ ಕಣೋ. ಅದಷ್ಟೇ ಕಣ, ನಾವು ಯಾವುದೇ ಒಂದು ರಿಯಾಲಿಟಿ ಶೋಗೆ ಹೋಗಿದ್ರು ಕೊನೆಗೆ ಜೀವನ ಅನ್ನೋ ರಿಯಾಲಿಟಿ ಶೋನಲ್ಲಿ ಎಲಿಮಿನೇಷನ್ ರೌಂಡ್ ಬಂದಾಗ ನಾವು ನೋವು ಅನುಭವಿಸ್ಲೇಬೇಕು. ಅದೇ ಕಣೋ ಈ ಜೀವನದ ಸತ್ಯ. ಅವಳ ಮದುವೆಗಿಂತ ನನಗೆ ಇನ್ನೊಂದು ವಿಷಯ ನೋವು ಕೊಡೋದು ಯಾವುದು ಅಂತ ಗೊತ್ತೇನೋ? ಯಾವುದೋ ಅದು ನೀನು ಹೇಳೋ ಈ ಕಿತ್ತೋದು ಫಿಲಾಸಫಿಗಳು. 10th class ಹುಡುಗರು ಕೂಡ ಸ್ಲಾಮ್ ಬುಕ್ಕಲ್ಲಿ ಇಷ್ಟು ಕೆಟ್ಟದಾಗ ಬರೆಯೋದಿಲ್ಲ. ಹಂಗಲ್ಲ ಕಣೋ, ನೀನು ಕಷ್ಟಪಡ್ತಿದ್ದು ನೋಡ್ತಿದ್ರೆ ನನಗೆ ಗೊತ್ತಿಲ್ಲದೇ ವೇದಾಂತಿ ಆಗ್ಬಿಟ್ಟೆ. ಚೆನ್ನಾಗಿದೆ ಕಣೋ, ಮೆಬ್ರುಕ್. ನೀನು ಮೆಬ್ರುಕ್ ಅಂತ ಹೇಳ್ತಿದ್ದಂಗೆ ನನಗೊಂದು ನೆನಪಾಯ್ತು ಕಣೋ, ಈ ಅಕ್ಬರ್ ಚಕ್ರವರ್ತಿ. ಹೌದು, ನಾನು ಏನು ಹೇಳಿದೆ? ಅಕ್ಬರ್ ಚಕ್ರವರ್ತಿ ಅಂದ್ರೆ ಮುಚ್ಚಬಾಯಿ ಅಂತಾನೆ. ಏ ಅಲ್ಲೇ ಇರು ನೀನು, ನಾನು ಬರ್ತೀನಿ, ಟೀ ಕುಡ್ಕೊ ಬರ್ತೀನಿ. ಏನು ಇವತ್ತು ಮೆಹರ್ ಮದ್ವೆಗೆ ಬರ್ತೀಯಾ ತಾನೇ? ಮ್ಯಾಚ್ ಮುಗ್ದಿದ ತಕ್ಷಣನೇ ಬಂದ್ಬಿಡೋಣ. ಬಿಡಮ್ಮ, ಮ್ಯಾಚಲ್ಲಿ ಸೋತ್ರೆ ಬರೋದಿಲ್ಲ ನಾನು. ನೀನು ಇನ್ನೂ ಬದಲೇ ಆಗಿಲ್ವಲ್ಲೋ. ಇಲ್ಲೋಡು, ನೀನು ಮುಂದಿನ ಸಲ ಬರೋಷ್ಟರಲ್ಲಿ ನಿನ್ನ ಮದುವೆ ಮಾಡಬೇಕು. ನಾನು ನಿಂಗೆ ಹುಡುಗಿ ಹುಡುಕ್ತೀನಿ. ಅಥವಾ ನೀನೇ ಯಾವುದಾದ್ರೂ ಹುಡುಗಿನ ಹುಡ್ಕೊಂಡಿದ್ಯಾ? ನೋಡ್ಕೊಳ್ಳೋದ? ಅದು ನಾನು. ಯಾಕೆ ಸುಮ್ ಸುಮ್ಮನೆ ಮನಸ್ಸಲ್ಲಿ ಆಸೆಗಳನ್ನ ಬೆಳೆಸ್ಕೋಬಾರ್ದಮ್ಮ. ನೀವೇ ಹುಡುಗಿನ ನೋಡಿ, ನಿಮ್ಮಿಷ್ಟನೇ ನನ್ನ ಇಷ್ಟ.
ಎಲ್ರು ಬಂದ್ರ ನೋಡಿ ಅಲ್ಲಿ ಸ್ಟೇಜ್ ಮೈಕ್ ಎಲ್ಲ ಇದೆ, ಜಾಮಾಯಿಸ್ಬಿಡಿ ಸರಿನಾ. ಏನ್ರಯ್ಯ ಇಷ್ಟು ಲೇಟ್ ಆಗಿ ಬರ್ತಾ ಇದ್ದೀರಾ? ಸ್ವಲ್ಪ ಬರ್ತಾ ಲೇಟ್ ಆಯ್ತಪ್ಪ. ನಡೀರಿ ನಡೀರಿ ಊಟ ಮಾಡಿ. ನಡೀರಿ ಇದೆಲ್ಲ ಏನ್ ಬೇಡ ಕಣೆ, ಇದೆಲ್ಲ ಹಾಕೊಂಡ್ರೆ ನೋಡೋರು ತುಂಬಾ ಓವರ್ ಆಗಿ ಕಾಣುತ್ತೆ ಕಣೆ. ಏಯ್ ನೀನ್ ಚೆನ್ನಾಗಿರ್ಬೇಕು ಅಂತ ತಾನೇ ಇದು ಹಾಕ್ತಾ ಇರೋದು. ಶಾಸ್ತ್ರ ಸಂಪ್ರದಾಯ ಎಲ್ಲ ಫಾಲೋ ಮಾಡ್ಲೇಬೇಕಲ್ಲಕ್ಕ. ಸಾಕು ಬಿಡ. ಏಯ್ ಇರು ಇರು, ನಾನು ಹೋಗಿ ಫೋಟೋಗ್ರಾಫರ್ನ ಕರ್ಕೊಂಡ್ ಬರ್ತೀನಿ ಬಾ. ಆಹಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಮ್ಮ. ಸುಮ್ಮನಿರಿ ಆಂಟಿ, ಕಾರ್ತಿಕ ತುಳಸಿ ಎಲ್ಲಿದ್ದಾರೆ? ಎಲ್ಲ ಆಚೆ ಇದ್ದಾರೆ. ವಿಮಲ್ ಮ್ಯಾಚ್ ಆದ್ಮೇಲೆ ಬರೋದು, ಒಂದ್ ವೇಳೆ ಸೋತೋದ್ರೆ ಬರೋದೇ ಇಲ್ಲ. ಸರಿ ಈಗ ಅದನ್ ಬಿಡಿ, ಫ್ರೆಂಡ್ಸ್ ತುಂಬಾ ಫೋರ್ಸ್ ಮಾಡ್ತಿದ್ದಾರೆ ಮೆಹಂದಿ ಹಾಕೊಳ್ಳೋ ವಿಡಿಯೋ ತೆಗೆಸ್ಕೋಬೇಕು ಅಂತ. ಅವ್ರ ಆಸೆನ್ ಯಾಕೆ ಬೇಡ ಅನ್ನೋದು ಅಂತ ನಾನು ಓಕೆ ಅಂದೆ. ನೀನ್ ವಿಮಲ್ನ ಪ್ರೀತಿಸಿದ್ದೆ ಅಲ್ವಾಮ್ಮ? ಅವನ್ ತುಂಬಾ ಬೇಜಾರ್ ಮಾಡ್ಕೊಂಡೆ ಮನೆಯಿಂದ ಹೋದ. ಪಾಪ, ನಿನಗ ಆ ರೀತಿ ಆಸೆ ಇದ್ದಿದ್ರೆ ನಾನ್ ಬೇಡ ಅಂತ ಹೇಳ್ತೀನಿ ಅಂತ ಅನ್ಕೊಂಡ್ಯ? ನಾನ್ ನಿನ್ನ ಮಗಳ ತರ ತಾನೇ ಬೆಳೆಸ್ದೆ, ಒಬ್ಬ ತಾಯಿಯಾಗಿ ನನಗೂ ಅದು ಸಂತೋಷನೇ. ಬೆಳೆದ ಮನೆಗೆ ಮೋಸ ಮಾಡಿಬಿಡ್ತೀನಿ ಅಂತ ನೀನ್ ಭಯ ಪಟ್ಟಿಯ ಅಮ್ಮ. ಜಾತಿ ಮತ ಅಂತ ಮಾತಾಡ್ತೀನಿ, ಆದ್ರೂ ಮಕ್ಕಳು ಖುಷಿಯಾಗಿರ್ಬೇಕು ಅಂತ ತಾನೇ ಅಮ್ಮ ಬಯಸೋದು. ಅಕ್ಕ ಮೆಹಂದಿ ಹಾಕೊಳ್ಳೋದ್ ಒಂದ್ ನಾಲ್ಕೈದು ಫೋಟೋ ತೆಗೀರಿ. ಓಕೆ ಸರಿನಮ್ಮ, ತೆಗೆದುಕೊಳ್ತೀನಿ. ಹಿಂದೋಳ ರಾಗದಿ ಒಂದು ಹಾಡೊಂದ ಹಾಡುವೆ ಕೇಳು, ಮನಸಾರೆ ಹರಸಿ ನಾನು ನೆನಪಿರಲಿ ಕಲ್ಯಾಣ, ನೆನಪಿರಲಿ ಕಲ್ಯಾಣ. ಹಿಂದೋಳ ರಾಗದಿ ಒಂದು ಹಾಡೊಂದ ಹಾಡುವೆ ಕೇಳು, ಮನಸಾರೆ ಹರಸಿ ನಾನು ನೆನಪಿರಲಿ ಕಲ್ಯಾಣ, ನೆನಪಿರಲಿ ಕಲ್ಯಾಣ. ವಿಧ ವಿಧದ ರುಚಿಕರ ಅಡುಗೆ ಆನಂದವೋ ಇಂದೋಳ ಇಂದೋಳ ರಾಗದಿ ಒಂದು ಹಾಡೊಂದ ಹಾಡುವೆ ಕೇಳು, ಮನಸಾರಿ ಹರಸಿ ನಾನು ನೆನಪಿರಲಿ ಕಲ್ಯಾಣ, ನೆನಪಿರಲಿ ಕಲ್ಯಾಣ. ಬಂಧುಗಳು ಹರಸಿ ಬಂದಾರೋ, ಹರಸಿ ಬಂದಾರೋ. ಮುಕ್ಕೋಟಿ ದೇವತೆಯು ಹರಸಿ ನಿಂದಾರೋ, ಹರಸಿ ನಿಂದಾರೋ. ಆ ಶಿವನೇ ದರಗೆ ಇಳಿದು ವರ ವಧುವಿಗೆ ಶುಭ ಕೋರಿ ಹಾರೈಸಿ ಹಾಡಿದ ಇದು ಕಲ್ಯಾಣವಂತೆ. ಇಂದೋಳ ಇಂದೋಳ ಇಂದುಳ್ಳ ರಾಗದಿ ಒಂದು ಹಾಡೊಂದ ಹಾಡುವೆ ಕೇಳು, ಮನಸಾರಿ ಹರಸಿ ನಾನು ನೆನಪಿರಲಿ ಕಲ್ಯಾಣ, ನೆನಪಿರಲಿ ಕಲ್ಯಾಣ. ಪ್ರತಿ ಹೆಜ್ಜೆ ಇಡುವ ಮೊದಲು ಹೆಜ್ಜೆ ಗುರುತು ಆಗುವೆನು, ಹೆಜ್ಜೆ ಗುರುತು ಆಗುವೆನು. ಜೊತೆಗೂಡಿ ಹಾಡಿ ಕಳೆದ ಸಮಯವೆಲ್ಲ ನೆನೆಯುವೆನು, ಸಮಯವೆಲ್ಲ ನೆನೆಯುವೆನು. ಹೆಣ್ಣ ಹೃದಯ ಹೂವಿನಂತೆ ಕರಗುವಳು ನೋವಿನಂತೆ, ಹೊಸ ಬಾಳಿಗೆ ಬದುಕಲಿ ಕಲ್ಯಾಣವಾಗಿ. ಇಂದೋಳ 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 ರಾಗದಿ ಒಂದು ಹಾಡೊಂದ ಹಾಡುವೆ ಕೇಳು, ಮನಸಾರಿ ಹರಸಿ ನಾನು ನೆನಪಿರಲಿ ಕಲ್ಯಾಣ, ನೆನಪಿರಲಿ ಕಲ್ಯಾಣ, ನೆನಪಿರಲಿ ಕಲ್ಯಾಣ, ನೆನಪಿರಲಿ ಕಲ್ಯಾಣ.
ನೀನ್ ಟೆನ್ಷನ್ ಆಗ್ಬೇಡ ವಿಮಲ್, ಬೇಕಂದ್ರೆ ನೀನೇ ನೋಡು, ಫಸ್ಟ್ ರೌಂಡ್ ಅಲ್ಲಿ ಅರ್ಜೆಂಟೀನಾ ಸೋತೋಗ್ಬಿಡುತ್ತೆ. ನಾವು ಸೋತೋಗ್ಬಿಟ್ವಿ ಅಂತ ಇಲ್ಲಿ ಯಾರು ಪಟಾಕಿಗಳನ್ನ ಹೊಡೆಯೋದಿಲ್ಲ, ಅದನ್ನ ನಾವೇ ಹೊಡೆಯೋದು. ನಮ್ಮ ಪ್ರಾರ್ಥನೆ ಈ ಸಲ ವಿಫಲ ಆಗಲ್ವೋ, ಸ್ವಲ್ಪ ವೇಟ್ ಮಾಡಿ ನೋಡು. ಮೆಹರ್ ಮದ್ವೆ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಲ್ವಾ? ಜೀವನದಲ್ಲಿ ನಾವು ಅನ್ಕೊಳ್ಳೋದೆಲ್ಲ ನಡೆದ್ಬಿಟ್ರೆ ಥ್ರಿಲ್ ಏನೋ ಇರುತ್ತೆ. ನಾನೇನು ಫೀಲ್ ಆಗ್ತಿಲ್ಲ, ಎಲ್ಲರೂ ಫ್ಯಾನ್ಸ್ ಹಾಗೆ ನಾನು ಅಂದ್ಕೊಂಡೆ. ನನಗಿರೋ ಒಂದೇ ಒಂದಾಸೆ, ನಮ್ಮ ಟೀಮ್ ವರ್ಲ್ಡ್ ಕಪ್ನಾಗಿದ್ದು ತಲೆ ಎತ್ತಿ ನಿಂತ್ಕೋಬೇಕು ಅನ್ನೋದು. ಇನ್ನೊಂದಾಸೆ ಏನು ಅಂದರೆ, ಮೆಹರ್, ಈ ಎರಡು ವಿಷಯಗಳ ಬಗ್ಗೆ ನಾನು ಯಾವತ್ತಾದ್ರೂ ಆಸೆಯಿಂದನೋ ಅತಿ ಆಸೆಯಿಂದನೋ ಯಾವತ್ತಾದರೂ ನಾನು ಮಾತಾಡಿರೋದು ನಾನು ನೀವು ಕೇಳಿದಿರಾ? ಅಂದ್ರೆ ಇವಾಗ ಕೊನೆದಾಗಿ ನಾನು ಮಾತ್ರ ಒಬ್ಬಂಟಿ ಆಗ್ಬಿಟ್ಟಿದ್ದೀನಿ. ವಿಮಲ್, ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಇವತ್ತು ನಮ್ಮ ಟೀಮು ಸೋತೋಗುತ್ತೆ ಅಂತ ಯಾರು ಬರೋ ಥರ ಕಾಣ್ತಿಲ್ಲ. ಒಬ್ಬೊಬ್ಬರಾಗೆ ಬರ್ತಾರೆ ಮಾಸ್ಟರ್, ನೋಡೋಣ. Born to Nigerian parents, and there are English league links to the rest of the team. Victor Moses, Wilfred Ndidi, new Stoke signing, Ogunekano Etebo, Kelechi Iheanacho, and Ahmed Musa. Two goals against Iceland. ಮ್ಯಾಚ್ ಮುಗಿದ ತಕ್ಷಣ ನಿಮ್ ಬೈಕಲ್ಲಿ ನನ್ನ ಹಿಂದೆ ಕೂರಿಸ್ಕೊಂಡು ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತೀಯಾ? ಮೆಹರ್ ಇಲ್ಲೇ ಇದ್ದಾಳೆ, ಕೊಡ್ತೀನಿ. ಅಪ್ಪ, ಏನಮ್ಮ ಇಂಥ ಕೆಲಸ ಮಾಡ್ಬಿಟ್ಟೆ? ಕೊನೆ ಗಳಿಗೆಯಲ್ಲಿ ನೀನು ಮದುವೆ ಇಷ್ಟ ಇಲ್ಲ ಅಂತ ಹೊರಟುಬಿಟ್ರೆ ಹೇಗಮ್ಮ? ಇಲ್ಲ ಅಪ್ಪ, ನಾನು ಈ ನಿರ್ಧಾರ ತಗೊಂಡಿಲ್ಲ ಅಂತಿದ್ರೆ ಕೊನೆವರೆಗೂ ನಮ್ಮ ಎರಡು ಕುಟುಂಬಗಳು ನೋವು ತಿನ್ಕೊಂಡೇ ಇರಬೇಕಾಗಿತ್ತು. ನನ್ನಿಂದ ಇದನ್ನ ಸಹಿಸ್ಕೊಳಕ್ಕಾಗಲ್ಲ ಅಪ್ಪ, ನನ್ನನ್ನು ಕ್ಷಮಿಸ್ಬಿಡಿ.
ಇಲ್ಲಿ ನೋಡಿ ಕಾದರ್, ಈ ಥರ ಹೇಳ್ತೀನಿ ಅಂತ ಏನು ಅನ್ಕೋಬೇಡಿ. ಒಬ್ಳೆ ಮಗಳು ಅಂತ ಅವಳನ್ನ ತುಂಬ ಪ್ರೀತಿಯಿಂದ ಮುದ್ದ ಸಾಕ್ಬಿಟ್ರಲ್ವಾ, ಅದಕ್ಕೆ ಅವಳಿಂಗೆ ಮಾಡಿಬಿಟ್ಲು. ಇವಾಗ ಯೋಚನೆ ಮಾಡೋದ್ರಿಂದ ಏನು ಪ್ರಯೋಜನ ಹೇಳಿ? ನಾನು ಯೋಚನೆ ಮಾಡ್ತಾ ಇರೋದು ಅದಕ್ಕಲ್ಲ, ನಾಳೆ ನಡೆಯೋ ಮದುವೆಗೆ ವಿಮಲ್ ಕುಟುಂಬದವರು ಸ್ನೇಹಿತರು ಬಂದಾಗ ಅವ್ರಿಗೆ ವೆಜಿಟೇರಿಯನ್ ಅಡುಗೆ ಮಾಡ್ಬೇಕಲ್ಲ. ಈ ಮಧ್ಯರಾತ್ರಿಯಲ್ಲಿ ಅಡುಗೆಯವ್ರನ್ನ ನಾನು ಎಲ್ಲಿಂದ ಹುಡುಕ್ಲಿ? ಎಲ್ಲವನು ಬುದ್ಧಿ ಹೇಳವನೇ, ನಿನ್ನ ಮಗಳಿದ್ದಾಳಲ್ಲ. ಅಯ್ಯೋ ಏನಂತ ಎದ್ಬಿಟ್ಟ. ಇವರೆಲ್ಲ ನಿಜವಲ್ಲೂ ಬದಲೇ ಆಗೋದಿಲ್ಲ. ಅಂಕಲ್ ಏನಂದ್ರು? ನೀವು ವೆಜಿಟೇರಿಯನ್ಸ್ ಅಲ್ವಾ? ವೆಜಿಟೇರಿಯನ್ ಭಟ್ರಗೋಸ್ಕರ ಕಾಯ್ತಿದ್ದಾರೆ. ಹುಡುಗನ ಮನೆಯವರಿಗೆ ಫೋನ್ ಮಾಡಿ ಹೇಳು, ಮದ್ವೆ ಅಂತ ಬೆಳಗ್ಗೆ ಎಲ್ಲರೂ ಬಂದು ತಿಂದ್ಬಿಟ್ಟಾರು, ನಾಳೆ ಬೆಳಗ್ಗೆ ಮದ್ವೆಗೆ ತುಂಬಾ ಜನ ಬರ್ತಾರೆ, ಅಡಿಗೆ ಕೆಲಸ ನೋಡ್ಕೊಳ್ಳಿ, ಹೆಚ್ಚು ಕಮ್ಮಿ ಆಗ್ಬಾರ್ದು. ಆ ಮೈಕಲ್, ಮದ್ವೆಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ, ಆದ್ರೆ ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ಯಾವ ಹಾಡಾಡಿ ಅಂದ್ರೆ ಮದುವೆಯ ಈ ಬಂದ. ಏಯ್, ನಾವು ಚಿಂದಿ ಉಡಿಯಾಸ್ ಇಂದೋಳ ರಾಗದಿ ಒಂದು ಹಾಡೊಂದ ಹಾಡುವೆ ಕೇಳು ಮನಸಾರೆ ಹರಸಿ ನಾನು ನೆನಪಿರಲಿ ಕಲ್ಯಾಣ ನೆನಪಿರಲಿ ಕಲ್ಯಾಣ. ಇಂದೋಳ ರಾಗದಿ ಒಂದು ಹಾಡೊಂದ ಹಾಡುವೆ ಕೇಳು ಮನಸಾರೆ ಹರಸಿ ನಾನು ನೆನಪಿರಲಿ ಕಲ್ಯಾಣ ನೆನಪಿರಲಿ ಕಲ್ಯಾಣ. ವಿಧ ವಿಧದ ರುಚಿಕರ ಅಡುಗೆ ಆನಂದವೋ ಇಂದೋಳ ಇಂದೋಳ ರಾಗದಿ ಒಂದು ಹಾಡೊಂದ ಹಾಡುವೆ ಕೇಳು ಮನಸಾರೆ ಹರಸಿ ನಾನು ನೆನಪಿರಲಿ ಕಲ್ಯಾಣ ನೆನಪಿರಲಿ ಕಲ್ಯಾಣ. ಊರುಗೇರಿ ಬಂಧುಗಳು ಹರಸಿ ಬಂದಾರೋ ಹರಸಿ ಬಂದಾರೋ, ಕೋಟಿ ದೇವತೆಯು ಹರಸಿ ನಿಂದಾರೋ ಹರಸಿ ನಿಂದಾರೋ, ಆ ಶಿವನೇ ದರಗೆ ಇಳಿದು ವರ ವಧುವಿಗೆ ಶುಭ ಕೋರಿ ಹಾರೈಸಿ ಹಾಡಿದ ಇದು ಕಲ್ಯಾಣವಂತೇ. ಇಂದೋಳ ಇಂದೋಳ ಇಂದುಳ್ಳ ರಾಗದಿ ಬಂದು ಹಾಡೊಂದ ಹಾಡುವೆ ಕೇಳು ಮನಸಾರೆ ಹರಸಿ ನಾನು ನೆನಪಿರಲಿ ಕಲ್ಯಾಣ ನೆನಪಿರಲಿ ಕಲ್ಯಾಣ. ಪ್ರತಿ ಹೆಜ್ಜೆ ಇಡುವ ಮೊದಲು ಹೆಜ್ಜೆ ಗುರುತು ಆಗುವೆನು ಹೆಜ್ಜೆ ಗುರುತು ಆಗುವೆನು, ಜೊತೆಗೂಡಿ ಹಾಡಿ ಕಳೆದ ಸಮಯವೆಲ್ಲ ನೆನೆಯುವೆನು ಸಮಯವೆಲ್ಲ ನೆನೆಯುವೆನು. ಹೆಣ್ಣ ಹೃದಯ ಹೂವಿನಂತೆ ಕರಗುವಳು ನೋವಿನಂತೆ ಹೊಸ ಬಾಳಿಗೆ ಬದುಕಲಿ ಕಲ್ಯಾಣವಾಗಿ. ಆಹಾ, ಕಲರ್ಫುಲ್ ಆಗಾಯ್ತಲ್ವಾ? ಕೊನೆಗೂ ಅವಳು ಮನಸ್ಸಲ್ಲಿರೋ ಪ್ರೀತಿ ನಾನು ನಿನ್ನ. ನಿನಗೆ ಮಕ್ಕಳು ಹುಟ್ಟಿದ್ರೆ ಹಿಂದೂ ಹೆಸರಿಡ್ತೀಯಾ ಮುಸ್ಲಿಂ ಹೆಸರಿಡ್ತೀಯಾ? ಇದರಲ್ಲಿ ಯೋಚನೆ ಮಾಡಿದ್ದೀನಿ ದೇಸ್ಕೋಬರ್, ಹುಡುಗಿ ಆದರೆ ಅವಳೇ ಹೆಸರಿಡ್ತಾಳೆ, ಗಂಡು ಮಗು ಆದರೆ ಆಲ್ರೆಡಿ ಹೆಸರು ಸೆಟ್ಟು. ಏನು ಹೆಸರು? ಆಂಡ್ರೇ ಲಿಯೋ. ಆಂಡ್ರೂ ಲಿಯೋ? ಅರೆ, ಲಿಯೋ ನಮ್ಮ ಮೆಸ್ಸಿ ಹೆಸರಲ್ವಾ? ಹೌದು, ಆಂಡ್ರೂ ಲಿಯೋ. ಆಂಡ್ರೇ ಆಂಡ್ರೇ ಅಂದರೆ ನನ್ನ ಹೆಸರಲ್ವಾ? ಇದೇ ಕಣ್ರಿ, ನಾನು ನಿಮ್ಗೆ ಹೇಳಬೇಕಂತಿದ್ದೆ ನಮ್ಮೂರಿನ ಕತೆ. ನಮ್ಮ ಲೈಫ್ ಹ್ಯಾಪಿಯಾಗಿ ಸಾಕ್ತಿದೆ, ನಮ್ಮ ಟೀಮು ಹೀಗೆ ಹ್ಯಾಪಿಯಾಗಿರುತ್ತೆ ಅಂತ ನಂಬ್ತಿದ್ದೀನಿ. ಇನ್ನೊಂದು ವಿಷಯ ಇದೆ, ನಾವು ಈ ವರ್ಷ ವರ್ಲ್ಡ್ ಕಪ್ನ ಗೆಲ್ಲದೇ ಇರ್ಬೋದು, ಯಾವತ್ತಿಗೂ ಗೆಲ್ಲದೇ ಇರ್ಬೋದು, ಆದರೆ ಯಾವುದು ಏನೇ ಆದರೂ ಸರಿ, ಅಂದು ಇಂದು ಎಂದೆಂದು ಅರ್ಜೆಂಟೀನಾ ಜಿಂದಾಬಾದ್.